ಎಸ್, ಗುಡ್ ಮಾರ್ನಿಂಗ್. ಎಲ್ಲ ಕೇಳಿಸ್ತದೆ ಅಂತ ಅನ್ಕೊಂಡಿದ್ದೀನಿ ಪಂಚಾಯತ್. ಈಗ ಏನು ಅಂತ ಹೇಳಿದ್ರೆ, ಪರ್ಸ್ಪೆಕ್ಟಿವ್ ಪ್ಲಾನ್ ಇದು ನೀವು ಇಷ್ಟೋದ್ರಗೂ ಪ್ರೊಸೀಜರ್ ಮಾಡಿರುವಂತದ್ದು ಬರೀ ಓನ್ಲಿ ಫಾರ್ 20%. ಇನ್ನು ನಿಮಗೆ 80% ವರ್ಕ್ ಇದರಲ್ಲಿ ಪೆಂಡಿಂಗ್ ಇದೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾವೀಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾರು ಇನ್ನು 4 ಗ್ರಾಮ ಪಂಚಾಯತ್ ಅವರು, ಕಾಳಾವರ, ಐ ಥಿಂಕ್ ಚಾರ, ಕುಚ್ಚೂರು ಮತ್ತೆ ದುರ್ಗಾ ಗ್ರಾಮ ಪಂಚಾಯತ್ ಅವರು ಇನ್ನೂ ಸಹ ಸೆಕೆಂಡರಿ ಡೇಟಾನ ಸ್ಟಾರ್ಟೇ ಮಾಡಿಲ್ಲ. ಅಂದ್ರೆ ನಾವು ಹೇಳಿದ್ವಿ ಸೆಕೆಂಡರಿ ಡೇಟಾದಲ್ಲಿ ವೆರಿ ಸಿಂಪಲ್ ಆಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಡೀಟೇಲ್ಸ್ ಏನಾದ್ರೂ ಹಾಕಿ ಅಂತ. ಅಂದ್ರೆ ಡೇಟಾ ನಿಮ್ಮ ಹತ್ರ ಇನ್ನು ಸಿಗದೆ ಇದ್ರೆ, ನಿಮ್ಗೆ ಡಿಪಾರ್ಟ್ಮೆಂಟ್ ಅವರು ಕೊಡದೇನೆ ಇದ್ರೆ, ನೀವು ಅದನ್ನ ತಗೊಂಡು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ. ಸೊ ಈವನ್ ಕೆಲವರು ಅದನ್ನು ಸಹ ಸ್ಟಾರ್ಟ್ ಮಾಡಿಲ್ಲ, 4 ಪಂಚಾಯತ್ ಮಾತ್ರ. ಬಟ್ ಅದನ್ನ ಸ್ಟಾರ್ಟ್ ಮಾಡಬೇಕು ಅಂತ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲೂ ಹೇಳಿದ್ದಾರೆ. ಆಯ್ತಾ? ಸೊ ಅವ್ರು ಐ ಥಿಂಕ್ ಟೆಕ್ನಿಕಲ್ ಇಶ್ಯೂ ಇದ್ರೆ, ಐ ಥಿಂಕ್ ಚಾರ ಏನೋ ಟೆಕ್ನಿಕಲ್ ಇಶ್ಯೂ ಇರಬೇಕು ಹಾಕುವಾಗ, ಅದನ್ನ ಕಳಿಸಿ. ಮತ್ತೆ ಉಳಿದವರು ಎಲ್ಲರೂ ಸಹ ಏನ್ ನೀವು ಈಗ ಸ್ಟಾರ್ಟ್ ಮಾಡಿರೋದಷ್ಟೇ, ಅದು ಸ್ಟೇಟೆಡ್ ಅಂತ ಮಾತ್ರ ಬರ್ತಾ ಇದೆ. ಬಟ್ 100% ಆಗ್ಬೇಕು ಅದು. ಸೊ 100% ಆಗ್ಬೇಕು ಅಂತ ಹೇಳಿದ್ರೆ ಈವನ್ ಎಲ್ಲದು ಸಹ ಫ್ರೀಸ್ ಆಗ್ಬೇಕು. ಈಗ ಯಾರು 100% ಮಾಡಿದೀರಾ ಅಂದ್ರೆ ಎಲ್ಲದು ಕಂಪ್ಲೀಟ್ ಆಗಿದೆ. ಆ 21 ಸೆಕ್ಟರ್ ಅನ್ನುವಂಥದ್ದು ಏನಿದೆ, ಬರೀ 17 ಸೆಕ್ಟರ್ ಅಲ್ಲ, ಅದರಲ್ಲಿ ಪ್ಲಸ್ 5 ಇದೆ, ಅದು ಆ್ಯಡ್ ಆಗಿದ್ಮೇಲೆ ಆ 22 ಸೆಕ್ಟರ್ ಕಂಪ್ಲೀಟ್ ಆದಾಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಲಿಸ್ಟ್ ಆಫ್ ಫಾರ್ಮ್ 2 ಕ್ಲಿಕ್ ಮಾಡಿದಾಗ ನಮ್ಗೆ ಗೊತ್ತಾಗತ್ತೆ ಎಷ್ಟು ವಲಯಗಳಿದಾವೆ ಅಂತ. ಸಾರಿ, ಇದೆಲ್ಲ ನೋಡಿ, ಇದು ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಅದರ್ ಬೇಸಿಕ್ ಫೆಸಿಲಿಟೀಸ್ ಇವೆಲ್ಲ. ಸೊ 22 ಸೆಕ್ಟರ್ ಆದ್ಮೇಲೆ ನೀವು ಅದನ್ನ ಫ್ರೀಸ್ ಮಾಡ್ಬೇಕಾಗತ್ತೆ. ಫ್ರೀಸ್ ವಿತ್ DSCR, ಫ್ರೀಸ್ ವಿತ್ ಬಯೋಮೆಟ್ರಿಕ್ ಅಂತ ಇರುತ್ತೆ. ಸೊ ನೀವು ಅದನ್ನ ಮಾಡಿದ್ರೆ ಮಾತ್ರ ನಿಮಗೆ ಮೊಬೈಲ್ ಆಪ್ ನೆಕ್ಸ್ಟ್ ಅನ್ನುವಂಥದ್ದು ಎನೇಬಲ್ ಆಗುವಂಥದ್ದು. ಸೊ ಮೊಬೈಲ್ ಆಪ್ ಅಲ್ಲಿ ಡೇಟಾ ಅನ್ನುವಂಥದ್ದು ನಿಮಗೆ ಫೆಚ್ ಆಗುವಂಥದ್ದು ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿವರೆಗೂ ನೀವು ಇದು ಎಷ್ಟೇ ನೀವು ಇದನ್ನ ಮಾಡಿದ್ರು ಸಹ ಇದು ಫೆಚ್ ಆಗಲ್ಲ. ವರದಿ ಇದೇನು ನೋಡಿ, ಇಲ್ಲಿ ಟೋಟಲ್ ಸೆಕ್ಟರ್ 23 or 22, ಒಂದು ಅಪ್ಡೇಟ್ ಆಗಿರ್ಬೇಕು. 23 ಸೆಕ್ಟರ್ ಅಲ್ಲಿ ಎಷ್ಟು ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಎಷ್ಟು ಸ್ಟೇಟೆಡ್ ಆಗಿದೆ ಅಂತ ಬರುತ್ತೆ. ಸೊ ನಿಮ್ಮ ಹತ್ರ ಬರೀ 17 ಅಲ್ಲ, ನೀವು ಅದನ್ನ ಮತ್ತೆ ಪುನಃ ಸರ್ಚ್ ಕೊಟ್ಟಾಗ ನಿಮ್ಗೆ ಉಳಿದಿರುವಂತ 5 ಸೆಕ್ಟರ್ಗಳು ಸಿಗುತ್ತೆ, ಅದನ್ನು ನೀವು ಎಂಟ್ರಿ ಮಾಡ್ಬೇಕಾಗತ್ತೆ. ಸೊ ನೋಡಿ, ಇದಿಷ್ಟು ಡೇಟಾ ಯಾರು ಕಂಪ್ಲೀಟ್ ಮಾಡಿದ್ದಾರೆ, ಹೆಲ್ತ್, ವಿಲೇಜ್ ಮತ್ತೆ ಎನ್ವಿರಾನ್ಮೆಂಟಲ್, ಎಜುಕೇಶನ್, ಇವೆಲ್ಲ ಕಂಪ್ಲೀಟ್ ಕಂಪ್ಲೀಟೆಡ್ ಅಂತ ಆಗಿದ್ಮೇಲೆ, ಇಲ್ಲಿ ಕೆಲವರು ಇನ್ನೂ ಕೆಲವರು ಸ್ಟಾರ್ಟ್ ಮಾಡಿದ್ದಾರೆ, ಕೆಲವರು ಪೆಂಡಿಂಗ್ ಇದೆ, ತುಂಬಾ ಪೆಂಡಿಂಗ್ ಇದೆ ನೋಡಿ. ಇಲ್ಲಿ ಇಷ್ಟು ನಂದಲಕ್ಕಿ ಇವೆಲ್ಲ ಪೆಂಡಿಂಗ್ ಇದೆ, ಇವೆಲ್ಲ ಪೆಂಡಿಂಗ್ ಇದೆ. ಲಾಸ್ಟ್ ಇದು ನೀವು ಮಾಡಿರ್ಬೋದು, ಆ ಇನ್ಫ್ರಾಸ್ಟ್ರಕ್ಚರ್ ಅವನ್ನೆಲ್ಲ ಮಾಡಿರ್ಬೋದು, ಅದಕ್ಕೆ ನಿಮ್ಗೆ ಸ್ಟೇಟೆಡ್ ಅಂತ ಬಂದಿದೆ. ಸೊ ಅದಕ್ಕೋಸ್ಕರ ನೀವು ಇದನ್ನ ಕಂಪ್ಲೀಟ್ ಇದಾಗ್ಲೇಬೇಕು. ಅದಕ್ಕೋಸ್ಕರನೇ ನಾವು ಡಿಲೇ ಮಾಡಿ ಇವತ್ತಿಗೆ ಟ್ರೈನಿಂಗ್ ಇಟ್ಕೊಂಡಿರೋದು ಫಾರ್ಮ್ 3 ಎಂಟ್ರಿಗೆ. ಸೊ ಅದಕ್ಕೋಸ್ಕರ ನೀವು ಇದಿಷ್ಟನ್ನ ಕಂಪ್ಲೀಟ್ ಮಾಡಿ ಫ್ರೀಸ್ ಮಾಡ್ಬೇಕು. ಫ್ರೀಸ್ ಎಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಕ್ಲಿಕ್ ಮಾಡಿ, ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಅಂತ ಸೈಡ್ ಅಲ್ಲಿ. ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಕ್ಲಿಕ್ ಮಾಡಿದಾಗ ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಪ್ರೊಸೆಸ್ ಅಂತ ಕ್ಲಿಕ್ ಮಾಡಿ. ಆಯ್ತಾ? ಇಲ್ಲಿ ನೋಡಿ, ಸೈಡ್ ಅಲ್ಲಿ ಬರುತ್ತೆ ನೋಡಿ, ಸೆಕೆಂಡರಿ ಡೇಟಾ ಕಲೆಕ್ಷನ್. ಇವ್ರು ಆಲ್ರೆಡಿ ಫ್ರೀಸ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಇದು ಅನ್ಫ್ರೀಸ್ ಕೇಳ್ತಾ ಇದೆ. ಅರ್ಥ ಆಯ್ತಾ? ನಾನು ಇದನ್ನ ಅನ್ಫ್ರೀಸ್ ಮಾಡಿ ತೋರಿಸ್ತೀನಿ, ನಿಮ್ದೆಲ್ಲದೂ ಅನ್ಫ್ರೀಸ್ ಆಪ್ಷನ್ ಅಲ್ಲಿ ಇರುತ್ತೆ ನೋಡಿ. ಈಗ ಈ ತರ ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿ ಫ್ರೀಸ್ ಬಯೋಮೆಟ್ರಿಕ್, ಫ್ರೀಸ್ DSC ಅಂತ. ಯಾವುದೇ ಕಾರಣಕ್ಕೂ ಫ್ರೀಸ್ ಬಯೋಮೆಟ್ರಿಕ್ ಮಾಡಬೇಡಿ. ಅರ್ಥ ಆಯ್ತಾ? ಫ್ರೀಸ್ ಬಯೋಮೆಟ್ರಿಕ್ ಮಾಡಕ್ ಹೋಗ್ಬೇಡಿ, ಫ್ರೀಸ್ DSC ಅಂತ ಮಾಡಿ. ಸೆಕೆಂಡರಿ ಡೇಟಾ ಕಲೆಕ್ಷನ್ ಇವೆಲ್ಲ ಟಿಕ್ ಆಗಿರ್ಬೇಕು, ಟಿಕ್ ಆಗಿದ್ದು ಇದೆಲ್ಲ ಐಡೆಂಟಿಫಿಕೇಶನ್ ಆಫ್ ವಿಲೇಜ್ ಲೆವೆಲ್ ಪ್ಲಾನಿಂಗ್, GP ಲೆವೆಲ್ ಪ್ಲಾನಿಂಗ್ ಇವೆಲ್ಲ ಇದರಲ್ಲಿ ಗ್ರೀನ್ ಟಿಕ್ ಆಗಿರ್ಬೇಕು. ಯೆಲ್ಲೋ ಟಿಕ್ ಆಗಿದ್ರೆ ಅಥವಾ ಯೆಲ್ಲೋ ಮಾರ್ಕ್ ಅಲ್ಲಿ ಇದ್ರೆ ಅದು ಆಗಿಲ್ಲ ಅಂತ ಅರ್ಥ, ಯಾವ್ದೋ ಒಂದು ಪೆಂಡಿಂಗ್ ಇದೆ ಅಂತ ಅರ್ಥ. ಸೊ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಇಲ್ಲಿ ಫ್ರೀಸ್ ವಿತ್ ಬಯೋಮೆಟ್ರಿಕ್ ಅಂಡ್ ಫ್ರೀಸ್ ವಿತ್ DSC ಅಂತ ಆಪ್ಷನ್ ಇದೆ. ಸೆಕೆಂಡರಿ ಡೇಟಾ ಎಲ್ಲದೂ ಕಂಪ್ಲೀಟ್ ಆಗಿದ್ಮೇಲೆ ನಾನು ಹೇಳ್ತಾ ಇರೋದು, ಆ 22 ಸೆಕ್ಟರ್ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಫ್ರೀಸ್ DSC ಅಂತ ಮಾಡ್ಬೇಕು. ಆಯ್ತಾ? ಅಲ್ಲಿ ತನಕನೂ ನಿಮ್ಮ ಡೇಟಾ ಯಾವುದು ಸಹ ಫ್ರೀಸ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಫ್ರೀಸ್ DSC ಆಗಿದ್ರೆ ಮಾತ್ರ ಇಲ್ಲಿ ಸೆಕೆಂಡರಿ ಡೇಟಾ ಕಲೆಕ್ಷನ್ ಅಲ್ಲಿ ಫ್ರೀಸ್ DSC ಆಗಿದ್ರೆ, ಸೊ ನಿಮ್ಮ ಡೇಟಾ ಅನ್ನುವಂಥದ್ದು ನೆಕ್ಸ್ಟ್ ಇದಕ್ಕೆ ಬರುತ್ತೆ, ಯಾವುದು ನಿಮ್ಮ ಮೊಬೈಲ್ ಆ್ಯಪಿಗೆ ಬರುತ್ತೆ. ಅಲ್ಲಿ ತನಕನೂ ಆ ಒಂದು ಡೇಟಾ ಅನ್ನುವಂಥದ್ದು ಫ್ರೀಸ್ ಆಗಲ್ಲ. ಸೊ ಫ್ರೀಸ್ ವಿತ್ DSCನೇ ಮಾಡ್ಕೋಬೇಕು, ಇದನ್ನು ಬರೆದಿಟ್ಕೊಳ್ಳಿ ಎಲ್ಲರೂ ಸಹ. ಫ್ರೀಸ್ ವಿತ್ DSCನೇ ಆಗಿರ್ಬೇಕು ಇದು. ಫ್ರೀಸ್ ವಿತ್ DSC ಆಗಿಲ್ಲ ಅಂತ ಹೇಳಿದ್ರೆ ನಿಮ್ದು ಯಾವುದೇ ಡೇಟಾ ಅನ್ನುವಂಥದ್ದು ಮೊಬೈಲ್ ಡೇಟಾಗೆ, ಮೊಬೈಲ್ ಆ್ಯಪಿಗೆ ಬರಲ್ಲ. ಅರ್ಥ ಆಯ್ತಾ? ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಹೇಳ್ತಾರೆ, ಸೆಕೆಂಡರಿ ಡೇಟಾ ನೀವು ಎಂಟ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೀರಾ, 23 ಸೆಕ್ಟರ್ ಎಂಟ್ರಿ ಆಯ್ತು,
एंट्री आदमे अलू नहीं फ्रीज मीरगे नेक्स्ट फाइनली इल्ली फ्रीज विद डीएससी आगे डोंगल हाकु निम्देन एक्सटेंशन लोड मीर अवेल निम्म आलरेडी हेगे अप्लिकेशन डिस्पोज मे ऐन सेटिंग्स अदे डीएससी फेच आगते पिन केळुत्ते ऑटोमेटिक सेकेंडरी डेटा अन्नुवंत कंप्लीट आगि फ्रीज आगुत्ते सो तप्पिदे मत्ते इन्नोंदेनो सरी इल्ल अंत हेळिद्रे पुनः अदु अनफ्रीज माड्लिक्के सिक्ता इत्तल्ल अदक्के अनफ्रीज माडिद्रे फ्रीज माड्कोबहुदु ಅರ್ಥ ಆಯ್ತಾ ಅನ್ಫ್ರೀಸ್ ಮಾಡಿದ್ರೆ ಫ್ರೀಸ್ ಮಾಡ್ಕೋಬಹುದು ಟಿಲ್ ಎಲ್ಲಿ ತನಕ ಅಂತ ಹೇಳಿದ್ರೆ ನಿಮ್ಮ ಫಾರ್ಮ್ 3 ಫೀಡ್ ಆಗೋ ತನಕ ಸೊ ಇದನ್ನ ಈಗ ಅನ್ಫ್ರೀಸ್ ಮಾಡಿದೀವಿ ನಾವು ಅದಕ್ಕೆ ಇದು ಫ್ರೀಸಿಗೆ ಪುನಃ ಬಿಡ್ತಾ ಇದೆ ಸೊ ಇದನ್ನ ಫ್ರೀಸ್ ಮಾಡಿದ ಮೇಲೆ ಈಗ ಇಲ್ಲಿಗೆ ಇದಿಷ್ಟು ಪ್ರೋಸೆಸ್ ಇಲ್ಲಿ ಮುಗಿತು ಅಂದ್ರೆ ಲಿಸ್ಟ್ ಆಫ್ ಫಾರ್ಮ್ 2 ಸೆಕೆಂಡರಿ ಡೇಟಾ ಎಂಟ್ರಿ ಅನ್ನುವಂತ ಪ್ರೋಸೆಸ್ ಅನ್ನುವಂತದ್ದು ಇಲ್ಲಿ ಮುಗಿತು ಸೊ ಈಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪಾರ್ಟಿಸಿಪೇಟರಿ ರೂರಲ್ ಎಕ್ಸೈಸ್ ಟು ಬಿ ಕಂಡಕ್ಟೆಡ್ ಇನ್ಕ್ಲೂಡಿಂಗ್ ಸಿಚುವೇಶನ್ ಅನಾಲಿಸಿಸ್ ಅಂತ ಕೇಳಿದ್ದಾರೆ ಈಗ ಅಂದ್ರೆ ಪಿ ಆರ್ ಎ ಮಾಡಬೇಕು ಅದನ್ನ ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಪಿ ಆರ್ ಎ ಮಾಡಬೇಕು ನಿಜ ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಪಿ ಆರ್ ಎ ಅನ್ನುವಂಥದ್ದನ್ನ ನೀವು ಮಾಡಬೇಕಾಗಿರುವಂಥದ್ದು ಮೊಬೈಲ್ ಆ್ಯಪ್ ಅಲ್ಲಿ ಸೊ ನೀವು ಮೊಬೈಲ್ ಆ್ಯಪ್ ಅನ್ನ ಇನ್ಕ್ಲೂಡ್ ಮಾಡಿ ಪಿ ಆರ್ ಎಕ್ಸೈಸ್ ಮಾಡಬೇಕು ಅಂತ ಹೇಳಿದ್ರೆ ಈಗಲೇ ನೀವು ಡೌನ್ಲೋಡ್ ಮಾಡಿ ಕೆಲವರು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೀದಾ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಪಿ ಟು ಡಿಪಾರ್ಟ್ಮೆಂಟ್ ಆ್ಯಪ್ ಅಂತ ಕೊಡಿ ಪಿ ಟು ಡಿಪಾರ್ಟ್ಮೆಂಟ್ ಆ್ಯಪ್ ಅಂತ ಸೊ ಈ ತರ ತಕ್ಕಡಿ ತರ ಇರುವಂತ ಸಿಂಬಲ್ ಬರುತ್ತೆ ಒಂದ್ ಮೇಲೆ ಮತ್ತೆ ಮೂರು ಈ ಕಡೆ ಕೆಳಗಡೆ ಮೂರು ತಕ್ಕಡಿ ಅಲ್ಲ ಅದು ಮೇಲ್ಗಡೆ ಒಂದು ಮತ್ತೆ ಕೆಳಗಡೆ ಮೂರು ಕಡೆ ಇರುತ್ತೆ ಸ್ಟ್ರಕ್ಚರ್ ಅನ್ನುವಂಥದ್ದು ಹೈರಾರ್ಕಿ ಸೊ ಪಿ ಟು ಡಿಪಾರ್ಟ್ಮೆಂಟ್ ಆ್ಯಪ್ ಅಂತ ಕೊಡಿ ಸೊ ಪ್ಲೇ ಸ್ಟೋರ್ ಅಲ್ಲಿ ಆ ಪಂಚತಂತ್ರ 2.0 ಆಂಡ್ರಾಯ್ಡ್ ಆ್ಯಪ್ ಅನ್ನುವಂಥದ್ದು ಸಿಗುತ್ತೆ ನಿಮಗೆ ಆಯ್ತಾ ಆಂಡ್ರಾಯ್ಡ್ ಆ್ಯಪ್ ಅನ್ನುವಂಥ ಸಿಗುತ್ತೆ ಸೊ ಅದನ್ನ ನೀವು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಬೇಕಾದ್ರೆ ಇನ್ನೊಂದ್ಸಲಿ ನಾನು ಮೊಬೈಲ್ ಅಲ್ಲಿ ನಿಮಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಪ್ಲೇ ಸ್ಟೋರಿಗೆ ಬಂದೆ ನಾನು ಸೊ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಅಲ್ಲಿ ಸೊ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ನಾನು ಇಲ್ಲಿ ಪಿ ಟು ಡಿಪಾರ್ಟ್ಮೆಂಟ್ ಆ್ಯಪ್ ಅಂತ ಕೊಡ್ತೀನಿ ಪಿ ಟು ಡಿಪಾರ್ಟ್ಮೆಂಟ್ ಆ್ಯಪ್ ಇಲ್ಲಿ ನೋಡಿ ಫಸ್ಟ್ ಒಂದು ತಕ್ಕಡಿ ತರ ಸಿಂಬಲ್ ಏನಿದೆಯಲ್ಲ ಪಂಚತಂತ್ರ 2.0 ಅಂತ ಸೊ ಈ ಆ್ಯಪ್ ನ ಬೀಟಾ ವರ್ಷನ್ ಇದೆ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನಿಮ್ಗೆ ಬೀಟಾ ವರ್ಷನ್ ಅಂತ ಇದನ್ನ ನಾನು ಇನ್ಸ್ಟಾಲ್ ಮಾಡ್ಕೋಬೇಕು ನನ್ನ ಹತ್ರ ಆಲ್ರೆಡಿ ಇರೋದ್ರಿಂದ ಅದು ಅಪ್ಡೇಟ್ ಕೇಳ್ತಾ ಇದೆ ಅರ್ಥ ಆಯ್ತಾ ಪಂಚತಂತ್ರ 2.0 ಬೀಟಾ ಆ್ಯಪ್ ಅಂತ ಅಂದ್ರೆ ಪಿ ಟು ಡಿಪಾರ್ಟ್ಮೆಂಟ್ ಆ್ಯಪ್ ಅಂತ ಪ್ಲೇ ಸ್ಟೋರ್ ಅಲ್ಲಿ ಕೊಡಿ ಸೊ ಇದು ಡೌನ್ಲೋಡ್ ಆಗುತ್ತೆ ಈ ಆ್ಯಪ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಪಂಚತಂತ್ರ 2.0 ಬೀಟಾ ಆ್ಯಪ್ ಸೊ ಇದು ಇನ್ಸ್ಟಾಲ್ ಆದ್ಮೇಲೆ ನಿಮ್ಮದು ಪಿಡಿಯೋರ್ ಅವರ ಲಾಗಿನ್ ಇದೆ ಪಂಚತಂತ್ರಕ್ಕೆ ಏನ್ ಯೂಸ್ ಮಾಡ್ತಾ ಇದ್ದೀರಾ ಅದೇ ಲಾಗಿನ್ ಐ ಡಿ ಸೊ ಆ ಲಾಗಿನ್ ಐ ಡಿನ ಇಲ್ಲಿ ಕೊಟ್ಟು ಲಾಗಿನ್ ಆಗ್ಬೇಕು ಸೊ ಅಲ್ಲಿ ಲಾಗಿನ್ ಐ ಡಿ ಪಾಸ್ವರ್ಡ್ ಕೊಟ್ಟು ಆಗ್ಬೇಕು ಪಿಡಿಯೋ ಅಂಡರ್ ಸ್ಕೋರ್ 1526 ಪಿಡಿಯೋ ಅಂಡರ್ ಸ್ಕೋರ್ 1526 ಏನ್ ಲಾಗಿನ್ ಐ ಡಿ ಇದೆ ನಿಮ್ದು ಕಟ್ಟಿ ಕಟ್ಟಿ ಕಟ್ ಮಾಡಿ ಮೇಲೆ ಮೇಲೆ ಡಿಲೇ ಬರ್ತಾ ಇದೆ ಪಾಸ್ವರ್ಡ್ ಹಾಕಿದ ಇಲ್ಲಿ ಬಂದಿದೆ ವೈಸರ್ ಅಲ್ಲಿ ಬರ್ತಾ ಇದೆ ಒಂದು ನಿಮಿಷ ಸೊ ಇಲ್ಲಿ ಬಂತು ನೋಡಿ
ಕಲೆಕ್ಷನ್. ಸೊ ಇಲ್ಲಿ ನಾನು ಲಾಗಿನ್ ಆಗಿದ ತಕ್ಷಣ ಈ ತರ ಬರುತ್ತೆ ಆಪ್ಷನ್ ಬರುತ್ತೆ ನಿಮಗೆ, ರೆವಿನ್ಯೂ ಕಲೆಕ್ಷನ್ ಇವೆಲ್ಲ ಬರುತ್ತೆ. ನೀವು ಅಲ್ಲಿ ಪ್ಲಾನಿಂಗ್ ಅಂತ ಕ್ಲಿಕ್ ಮಾಡಬೇಕು. ಮೊಬೈಲ್ ಆಪ್ ಅಲ್ಲಿ ಪ್ಲಾನಿಂಗ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ಮೂರು ಆಪ್ಷನ್ ಇದೆ ನೋಡಿ. ಒಂದು ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಎಕ್ಸಸೈಸ್ ಬಂದಿದೆ ಸೈಡ್. ಸೆಕೆಂಡ್ ಒನ್ ಫೋಕಲ್ ಗ್ರೂಪ್ ಡಿಸ್ಕಷನ್ ಹ್ಯಾಬಿಟೇಷನ್ ವೈಸ್, ಫೋಕಲ್ ಗ್ರೂಪ್ ಡಿಸ್ಕಷನ್ ವಿಲೇಜ್ ವೈಸ್. ಸೊ ನೀವು ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಎಕ್ಸಸೈಸ್ ಅದನ್ನ ಮಾಡ್ಬೇಕು. ಅದನ್ನ ಮಾಡುವಾಗ ನಿಮ್ಮ ಹತ್ರ ಎರಡು ವಿಲೇಜ್ ಇದ್ರೆ ಎರಡು ವಿಲೇಜ್ ಕಾಣಿಸುತ್ತೆ, ಮೂರು ವಿಲೇಜ್ ಇದ್ರೆ ಮೂರು ವಿಲೇಜ್, ಒಂದೇ ವಿಲೇಜ್ ಇದ್ರೆ ಒಂದೇ ವಿಲೇಜ್, ನಿಮ್ಮ ಗ್ರಾಮ ಪಂಚಾಯತ್ ಮೇಲೆ ಡಿಪೆಂಡ್. ಸೊ ನೀವು ಎಷ್ಟು ವಿಲೇಜ್ ಗೆ ಸೆಕೆಂಡರಿ ಡೇಟಾ ಕಲೆಕ್ಷನ್ ಮಾಡಿದ್ರ ಆ ಡೇಟಾ ಅನ್ನುವಂಥದ್ದು ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ನಾನು ಕಾಡೂರ್ ಅಂತ ಒಂದು ಸೆಲೆಕ್ಟ್ ಮಾಡಿದೆ ಒಂದು ವಿಲೇಜ್. ಸೊ ಸ್ಟಾರ್ಟ್ ಟೈಮ್ ಆಫ್ ಪಿ ಆರ್ ಎ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೂರನೇ ತಾರೀಕು. ಸೊ ನೀವು ಪಿ ಆರ್ ಎ ಒಂದ್ ವೇಳೆ ಮಾಡಿ ಹಿಂದೆ ಆಗಿ ಆಯ್ತು ಅಂತ ಹೇಳಿದ್ರೆ ಫೋಟೋಸ್ ಇದೆ ಅಂತ ಹೇಳಿದ್ರೆ ಗ್ಯಾಲರಿಯಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಇದು ಅಲೋ ಕೊಡಿ ಆತರ ಕೇಳಿದಾಗ. ಸೊ ಇಲ್ಲಿ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಒನ್ ಇದೆ. ಸೊ ಇಲ್ಲಿ ನೀವು ನೋಡಿ ಟ್ರಾನ್ಸಾಕ್ಟ್ ವಾಕ್ ಸ್ಟಾರ್ಟ್ ಮಾಡ್ಬೇಕು, ಅಪ್ಲೋಡ್ ಫೋಟೋ ಇದೆ ಅಂದ್ರೆ. ಸೊ ನೀವು ಟ್ರಾನ್ಸಾಕ್ಟ್ ವಾಕ್ ಅಲ್ಲಿ ಎಸ್ ವಾಕ್ ಅಂತ, ಸೊ ನೀವು ಅದನ್ನ ಸ್ಟಾರ್ಟ್ ಮಾಡಿ ಟ್ರಾನ್ಸಾಕ್ಟ್ ವಾಕ್ ಅಂತ ಅಪ್ಲೋಡ್ ಫೋಟೋ ಅಂತ ಕ್ಲಿಕ್ ಮಾಡಿ. ಇವತ್ತಿಂದ ಯಾವ ಡೇಟಿಗೆ ನೀವು ಮಾಡ್ತಾ ಇದ್ದೀರಾ ಪಿ ಆರ್ ಎ ಅದೇ ಡೇಟನ ಅದು ಆಟೋಮೆಟಿಕ್ ತಗೊಳ್ಳುತ್ತೆ. ಎಲ್ಲೋ ಪಿಕ್ಚರ್ಸ್ ಕೊಡಿ, ಗ್ಯಾಲರಿಯಿಂದ ತಗೋಬಹುದು ಅಥವಾ ಟೇಕ್ ಫೋಟೋ ಇದರಿಂದ ತಗೊಳ್ಬಹುದು. ಸೊ ಇಲ್ಲಿ ಎಸ್ ವಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಈ ಸೋಷಿಯಲ್ ಮ್ಯಾಪ್ ಪ್ರಿಪೇರ್ಡ್ ಅಂತ ಕೇಳುತ್ತೆ, ಮಾಡಿರ್ತಾರೆ ಅದನ್ನ ಕ್ಲಿಕ್ ಮಾಡಿ, ಸೆಲೆಕ್ಟ್ ಮಾಡಿ, ಆ ಫೋಟೋನ ಅಪ್ಲೋಡ್ ಮಾಡಿ. ಸೆಕೆಂಡ್ ಮೂರನೇದು ಈಸ್ ರಿಸೋರ್ಸ್ ಮ್ಯಾಪ್ ಪ್ರಿಪೇರ್ಡ್ ಅಂತ, ಸೊ ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ. ಸೊ ಇದು ಮೂರು ಇಮೇಜ್ ಅನ್ನ ಸೆಲೆಕ್ಟ್ ಮಾಡಿ ಆದ್ಮೇಲೆ ನೀವು ಎಂಡ್ ಪಿ ಆರ್ ಎ ಕೊಡ್ಬೇಕು, ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಟ್ರಾನ್ಸಾಕ್ಟ್ ಫಸ್ಟ್ ಪಾರ್ಟಿಸಿಪೇಟ್ ರೂರಲ್ ಅಪ್ರೈಸ್ ಅಲ್ಲಿ ಫಸ್ಟ್ ವಿಲೇಜ್ ಇದು ಕಾಡೂರ್ದು. ಟ್ರಾನ್ಸಾಕ್ಟ್ ಬ್ಯಾಕ್ ಅನ್ನ ನಾನು ಅಪ್ಲೋಡ್ ಮಾಡಿದೆ ಎಸ್ ಬ್ಯಾಕ್, ಸೋಷಿಯಲ್ ಮ್ಯಾಪ್ ಪ್ರಿಪೇರ್ಡ್ ಅನ್ನ ಅಪ್ಲೋಡ್ ಮಾಡಿದೆ ಆ ಫೋಟೋನ, ಅಥವಾ ಲೈವ್ ಆಗಿನೂ ತೆಗಿಬಹುದು ಕ್ಯಾಮರಾ ಅಲೋ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಫೋಟೋ ಆಲ್ರೆಡಿ ಇದ್ರೆ ಅದನ್ನ ಹಾಕೊಳ್ಳಿ. ಈ ರಿಸೋರ್ಸ್ ಮ್ಯಾಪ್ ಪ್ರಿಪೇರ್ಡ್ ನಾನು ಅಲೋ ಮಾಡಿದೆ, ಈಗ ಎಂಡ್ ಪಿ ಆರ್ ಎ ಕೊಡ್ಬೇಕು. ಆಯ್ತಾಯ್ತಾ, ಎಂಡ್ ಪಿ ಆರ್ ಎ ಕ್ಲಿಕ್ ಮಾಡಿ. ಸೊ ಓಕೆ ಅಂತ ಕೇಳುತ್ತೆ. ಸೊ ಇಲ್ಲಿ ಪಿ ಆರ್ ಎ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ. ಯಾವುದು ಕಾಡೂರ್ದಾಯ್ತು. ಸೊ ಈಗ ನಡೂರ್ದಿರುತ್ತೆ. ಸೊ ನಡೂರ್ನ ಸೆಲೆಕ್ಟ್ ಮಾಡಿ ಎರಡನೇದು ಸೆಕೆಂಡ್ ವಿಲೇಜ್. ಸೊ ಅದೇ ದಿನ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ಸ್ಟಾರ್ಟ್ ಪಿ ಆರ್ ಎ, ಸೊ ಟ್ರಾನ್ಸಾಕ್ಟ್ ವಾಕ್ ಹೋಗಿ ಸೇಮ್ ಎಸ್ ವಾಕ್ ಅಪ್ಲೋಡ್ ಮಾಡಿ. ಸೋಷಿಯಲ್ ಮ್ಯಾಪ್ ಪ್ರಿಪೇರ್ಡ್ ಗ್ಯಾಲರಿಯಿಂದ ತಗೊಳ್ಳಿ. ಸೊ ರಿಸೋರ್ಸ್ ಮ್ಯಾಪ್ ಅನ್ನ ತಗೊಂಡೆ ನಾನು ಗ್ಯಾಲರಿಯಿಂದ. ಎನಿಥಿಂಗ್ ಎರಡು ಆಪ್ಷನ್ ಇದೆ ನಿಮಗೆ, ಲೈವ್ ಅಂಡ್ ಗ್ಯಾಲರಿ. ಮೂರು ಆಯ್ತು, ಈಗ ಎಂಟ್ ಟೈಮ್ ಆರ್ ಶ್ಯೂರ್ ವಾಂಟ್ ಟು ಸಬ್ಮಿಟ್ ದಿಸ್ ಪಿ ಆರ್ ಅಂತ ಕೇಳುತ್ತೆ. ಸೊ ಎಕ್ಸೈಸ್ ಅನ್ನ. ಸೊ ಫೈನಲಿ ನಂದು ಡೇಟಾ ಕಂಪ್ಲೀಟ್ ಆಯ್ತು. ಸೊ ಪಿ ಆರ್ ಅಲ್ಲಿ ಇಷ್ಟು ಸ್ಟೇಜ್ ಫ್ರೀಸ್ಡ್ ಸಕ್ಸಸ್ಫುಲಿ. ಈ ಸ್ಟೇಜ್ ಅನ್ನುವಂಥದ್ದು ಫ್ರೀಸ್ ಸಕ್ಸಸ್ಫುಲಿ ಫ್ರೀಸ್ ಆಯ್ತು. ಆಯ್ತಾ, ಸೊ ಪಿ ಆರ್ ಎ ಅನ್ನುವಂಥದ್ದು ಮುಗೀತು. ಈಗ ನಾವು ಎಫ್ ಡಿ ಡಿಗೆ ಹೋಗ್ಬೇಕು. ಆಯ್ತಾ, ಡಿಸ್ಕಷನ್ಗೆ ಹೋಗ್ಬೇಕು. ಇಲ್ಲಿ ನೋಡಿ ಎರಡಿರುತ್ತೆ, ಹ್ಯಾಬಿಟೇಷನ್ ವೈಸ್ ವಿಲೇಜ್ ವೈಸ್. ಸೊ ನಮ್ಮ ಹತ್ರ ಹ್ಯಾಬಿಟೇಷನ್ ಇಲ್ಲ. ಸೊ ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ವಿಲೇಜ್ ವೈಸ್ ಫೋಕಸ್ ಗ್ರೂಪ್ ಡಿಸ್ಕಷನ್ಗೆ ಹೋಗ್ತೀನಿ. ಅರ್ಥ ಆಯ್ತಾ? ಸೊ ನಾನು ಹ್ಯಾಬಿಟೇಷನ್ ವೈಸ್ ಮಾಡಕ್ ಹೋಗಲ್ಲ. ಸೊ ನೀವು ಅದನ್ನ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ನಾನು ಡೈರೆಕ್ಟ್ ಎಫ್ ಟಿ ಡಿ ಆಪ್ಷನ್ಗೆ ಹೋಗ್ತೀನಿ. ನೀವ್ ಅಂತ ಲಾಗ್ ಔಟ್ ಆದ್ರಿ ಅಂತ ಅನ್ಕೊಳ್ಳಿ, ಪುನಃ ಲಾಗಿನ್ ಆಗ್ಬೋದು ಇಲ್ಲಿ ಪಂಚತಂತ್ರ ಅಂತ ಕ್ಲಿಕ್ ಮಾಡಿ. ಅಲ್ಲ, ನಂದ್ರಲ್ಲೇ ನಿಮ್ದು ಲಾಗಿನ್ ಆಗಿ ಕಳಿಸಿ ವಾಟ್ಸ್ಆಪ್ ಮಾಡಿ. ಸೊ ಈಗ ಎರಡನೇ ಸ್ಟೆಪ್ ಅನ್ನ ತೋರಿಸ್ತೀವಿ, ಎಫ್ ಟಿ ಡಿ ಡಿಸ್ಕಷನ್ ಹೇಗೆ ಮಾಡ್ಬೇಕು ಅಂತ ಲೈವ್ ಆಗಿ ತೋರಿಸ್ತೀವಿ. ಈಗ ಫಸ್ಟ್ ಸ್ಟೆಪ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾನು ಹೇಳಿರುವಂತದ್ದು, ನೀವು ಸೆಕೆಂಡರಿ ಡೇಟಾನ ಇನ್ಸ್ಟಾಲ್ ಮಾಡಿ ಆಗಿದೆ ಅಥವಾ ಸಾರಿ ಎಂಟ್ರಿ ಮಾಡಿ ಆಗಿದೆ. ಎಂಟ್ರಿ ಮಾಡಿ ಆದ್ಮೇಲೆ ಫ್ರೀಸಿಂಗ್ ಆಪ್ಷನ್ ನಿಮ್ಮ ಸಿಸ್ಟಮ್ ಅಲ್ಲೇ ಇರುವಂತದ್ದು. ಪಿ ಡಿ ಆರ್ ಅವರೇ ಫ್ರೀಸ್ ಮಾಡ್ಬೇಕು, ವಿತ್ ಡಿ ಎಸ್ ಸಿ ಫ್ರೀಸ್ ಮಾಡ್ಬೇಕು. ಡಾಟಾ ಎಂಟ್ರಿ ಲಾಗಿನ್ ಅಲ್ಲೂ ಆಗಲ್ಲ, ಎಲ್ಲೂ ಆಗಲ್ಲ. ಸೊ ನೀವು ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಪ್ರೊಸೆಸ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಸೈನ್ ವಿತ್ ಬಯೋಮೆಟ್ರಿಕ್ ಅಂಡ್ ಫ್ರೀಸ್ ವಿತ್ ಡಿ ಎಸ್ ಸಿ ಅಂತ ಕೇಳುತ್ತೆ. ಸೊ ನೀವು ಆಪ್ಷನ್ ಅನ್ನು ಯಾವ್ದು ತಗೋಬೇಕು ಅಂತ ಹೇಳಿದ್ರೆ ಫ್ರೀಸ್ ವಿತ್ ಡಿ ಎಸ್ ಸಿ ಅಂತ. ಅರ್ಥ ಆಯ್ತಾ? ಫ್ರೀಸ್ ವಿತ್
ಡಿಎಸ್ಸಿ ತಗೋಬೇಕು. ಸೊ ಫ್ರೀಸ್ ವಿತ್ ಡಿಎಸ್ಸಿ ತಗೋಬೇಕು. ಸೊ ಫ್ರೀಸ್ ವಿತ್ ಡಿಎಸ್ಸಿ ತಗೊಂಡ್ರೆ ಸೊ ಫ್ರೀಸ್ ವಿತ್ ಡಿಎಸ್ಸಿ ಮಾಡಿದಾಗ ಸೊ ನಿಮ್ಮ ಡೇಟಾ ಅನ್ನುವಂಥದ್ದು ಕಂಪ್ಲೀಟ್ಲಿ ಫ್ರೀಸ್ ಆಯಿತು ಅಂತ ಅರ್ಥ. ಮೊಬೈಲ್ ಆ್ಯಪಿಗೆ ಬರ್ತೀರಾ, ಮೊಬೈಲ್ ಆ್ಯಪ್ನ ನೀವು ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ತೀರಾ, ಪಿ ಟು ಡಿಪಾರ್ಟ್ಮೆಂಟ್ ಆ್ಯಪ್ ಅಂತ. ಸೊ ಅದರಲ್ಲಿ ಲಾಗಿನ್ ಆಗ್ತೀರಾ, ಪಿ ಡಿಒ ಲಾಗಿನ್ ಆಗ್ತೀರಾ, ಸ್ಟಾರ್ಟ್ ಪಿ ಆರ್ ಎ ಮಾಡ್ತೀರಾ, ಅಲ್ಲಿ ನೀವು ಟ್ರಾನ್ಸಾಕ್ಟ್ ವರ್ಕ್ ಮಾಡ್ತೀರಾ, ಸೋಷಿಯಲ್ ಮ್ಯಾಪ್ ಅನ್ನು ಅಪ್ಲೋಡ್ ಮಾಡ್ತೀರಾ, ಮತ್ತೆ ಇನ್ನೊಂದು ರಿಸೋರ್ಸ್ ಮ್ಯಾಪ್ ಅನ್ನು ಅಪ್ಲೋಡ್ ಮಾಡಿಬಿಟ್ಟು ಫ್ರೀಸ್ ಮಾಡ್ತೀರಾ, ಅದೇ ಸಬ್ಮಿಟ್ ಕೊಡ್ತೀರಾ, ಅದು ಆಟೋಮೆಟಿಕಲಿ ಫ್ರೀಸ್ ಆಗುತ್ತೆ. ಸೆಕೆಂಡ್ ಥಿಂಗ್ ನಾನು ಹೇಳ್ತಾ ಇರುವಂತದ್ದು, ನೀವು ಎಫ್ ಜಿ ಡಿ ಫೋಕಸ್ ಡಿಸ್ಕಷನ್ ಗ್ರೂಪ್ ಅಂತ ಇದೆ, ಅದನ್ನ ಮಾಡಬೇಕು. ವಿಲೇಜ್ ವೈಸ್ ಮಾಡಬೇಕು, ಹ್ಯಾಬಿಟೇಷನ್ ವೈಸ್ ಮಾಡಕ್ ಹೋಗ್ಬೇಡಿ. ಸೊ ನಾನು ಪಿ ಟು ಡಿಪಾರ್ಟ್ಮೆಂಟ್ ಆಪ್ ಅನ್ನ ಕ್ಲಿಕ್ ಮಾಡ್ತೀನಿ. ಸೊ ಪುನಃ ಆಪ್ ಅನ್ನು ಲಾಗಿನ್ ಆಗ್ತಾ ಇದ್ದೀನಿ, ಇದು ಇನ್ನೊಂದು ವಿಲೇಜ್ ಅಂತ ಅನ್ಕೊಳ್ಳಿ. ಸೊ ನನಗೆ ಇನ್ನೊಂದು ವಿಲೇಜ್ ಅವ್ರದ್ದು ಮಾಡ್ತಾ ಇಲ್ಲ, ಅದನ್ನೇ ಮಾಡ್ಬೋದಿತ್ತು, ಫೋಟೋ ಇಲ್ಲ. ಸೊ ನೀವು ಫೋಟೋ ರೆಡಿ ಇರುತ್ತೆ ಅನ್ಕೊಳ್ಳಿ, ಎಫ್ ಜಿ ಡಿ ಆಲ್ರೆಡಿ ಆಗಿದೆ, ಮಾಡಿ ಆಯ್ತು, ಮಾಡಿ ಬಂದು ನೀವು ಪಂಚಾಯತಲ್ಲೇ ಅಥವಾ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಸಮ್ ಪ್ರೊಸೆಸ್ ಇರುತ್ತೆ ನೀವು ಅಂದ್ರೆ ಪ್ರತಿ ಒಂದು ಮಾಡ್ಬೇಕಾಗಿರುತ್ತೆ. ಸೊ ನೀವು ಇಲ್ಲಿ ಫೋಕಲ್ ಗ್ರೂಪ್ ಡಿಸ್ಕಷನ್ ವಿಲೇಜ್ ವೈಸ್ ಅನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಿಂಜೂರ್ ನಾನು ಫ್ರೀಸ್ ಮಾಡಿರ್ತೀನಿ, ಅದಕ್ಕೆ ನಾನು ನಿಂಜೂರ್ ಕ್ಲಿಕ್ ಮಾಡ್ತೀನಿ, ಪಳ್ಳಿ ನಿಂಜೂರ್ ಎಫ್ ಜಿ ಡಿ 01 ಇಲ್ಲಿ ಎರಡೆರಡು ಇದೆ. ಸೊ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡಿ ಈಗ. ಸೊ ತಗೊಳ್ತು ಎಫ್ ಜಿ ಡಿ 1 ಮಾಡ್ತಾ ಇದ್ದೀನಿ, ಪಳ್ಳಿ ನಿಂಜೂರು. ಇಲ್ಲಿ ನಂಬರ್ ಆಫ್ ಪಾರ್ಟಿಸಿಪೆಂಟ್ 13. ನಾನು ಎಂಟ್ರಿ ಮಾಡಿರ್ತೀನಿ, ಇದನ್ನ ನಾನು ಆಲ್ರೆಡಿ ಎಂಟ್ರಿ ಮಾಡಿದಕ್ಕೋಸ್ಕರ ಅಲ್ಲಿ ಬರ್ತಾ ಇದೆ, ಇಲ್ಲಾಂದ್ರೆ ನೀವು ಎಂಟ್ರಿ ಮಾಡಬಹುದು. ಸ್ಟಾರ್ಟ್ ಟೈಮ್ ಆಫ್ ಎಫ್ ಜಿ ಡಿ ಇವತ್ತು ತಗೊಳ್ತಾ ಇದೆ. ಸೊ ಇಲ್ಲಿ ಅಪ್ಲೋಡ್ ಫೋಟೋ ಕೇಳ್ತಾ ಇದೆ, ಆ ಗ್ರೂಪ್ ಇದು ಫೋಟೋನ ನಾನು ಇಲ್ಲಿ ಹಾಕ್ತೀನಿ. ಲೈವ್ ಆಗಿ ತಗೋಬಹುದು, ಇಲ್ಲ ಅಂತ ಹೇಳಿದ್ರೆ ಗ್ರೂಪ್ ಇಂದ ತಗೊಳ್ತೀನಿ, ಸಾರಿ ನನ್ನ ಗ್ಯಾಲರಿಯಿಂದ. ಸೊ ಪಾರ್ಟಿಸಿಪೆಂಟ್ ಆಡ್ ಪಾರ್ಟಿಸಿಪೆಂಟ್ ಅಂತ ಕ್ಲಿಕ್ ಮಾಡಿ. ಸೊ ಪಾರ್ಟಿಸಿಪೆಂಟ್ ಟೈಪು ಎಲ್ಲಿ ಯಾವ್ಯಾವ ಟೈಪ್ ಕ್ಯಾಟಗರಿ ಸಿಟಿಸನ್ಸ್ ಬಂದಿದ್ದಾರೆ ಅಂತ ಹಾಕೊಳ್ಳಿ. ಎಸ್ ಸಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ, ಆಯ್ತಾ? ಎಸ್ ಸಿ ಬಂದಿದ್ರೆ ಎಸ್ ಸಿ. ಸೊ ಅವ್ರದ ಇದನ್ನ ಹಾಕಿ, ನೇಮ್ ಅಂತತೆ ಪಾರ್ಟಿಸಿಪೆಂಟ್ ನೇಮ್. ಸೊ ಇಲ್ಲಿ ನೇಮ್ ಅನ್ನ ಹಾಕಿ ಅವ್ರದ್ದು, ಪಾರ್ಟಿಸಿಪೆಂಟ್ ಯಾರು ಬಂದಿದ್ದಾರೆ ಅಂತ ಹೇಳಿ ಕ್ಯಾಟಗರಿ ವೈಸ್ ಅದಿದು ಟಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡಿ ಕ್ಲಿಕ್ ಮಾಡಿ, ಆಡ್ ಪಾರ್ಟಿಸಿಪೆಂಟ್ ಪುನಃ ಕ್ಲಿಕ್ ಮಾಡಿ ಒಂದ್ಸಲ ಸೆಲೆಕ್ಟ್, ಅಲ್ಲ ಆಡ್ ಪಾರ್ಟಿಸಿಪೆಂಟ್ ಕ್ಲಿಕ್ ಮಾಡಿ, ಆಡ್ ಪಾರ್ಟಿಸಿಪೆಂಟ್. ಇಲ್ಲಿ ನೋಡಿ ಪಾರ್ಟಿಸಿಪೆಂಟ್ ಟೈಪ್ ಯಾರಿದ್ದಾರೆ ಸೆಲೆಕ್ಟ್ ಕೊಡಿ. ಓ ಬಿ ಸಿ ಜನರಲ್, ಸೀನಿಯರ್ ಸಿಟಿಸನ್ ಬಂದಿದ್ರ, ವುಮೆನ್ ಬಂದಿದ್ರೆ ಕ್ಲಿಕ್ ಮಾಡಿ ಕ್ಲಿಕ್ ಇಟ್. ವುಮೆನ್, ಸ್ಪೆಷಲಿ ಏಬಲ್ಡ್, ಚಿಲ್ಡ್ರನ್, ಯಾರ್ಯಾರು ಬಂದಿದ್ದಾರೆ ಅಲ್ಲಿ ಗ್ರೂಪ್ ಡಿಸ್ಕಷನ್ಗೆ, ಅವ್ರದ್ದೆಲ್ಲದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗಿ. ಯಾರು ಬಂದಿದ್ರೆ ಸೀನಿಯರ್ ಸಿಟಿಸನ್ ಬಂದಿದ್ರೆ ಹಾಗೆ. ಸೊ ಇಲ್ಲಿ ನಾನೊಂದು ಎಸ್ ಸಿ ಅಂತ ತಗೊಂಡೆ, ಸೆಲೆಕ್ಟ್ ಮಾಡಿದೆ, ಓಕೆ. ಇಲ್ಲಿ ಯಾರು ಬಂದರೆ ಅವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರ ಹೆಸರನ್ನು ಹಾಕಿ ಆ್ಯಡ್ ಅಂತ ಕೊಡ್ತಾ ಹೋಗಿ, ಆಯ್ತಾ? ಕ್ಯಾನ್ಸಲ್. ಸೊ ಈಗ ಕೀ ಡಿಸ್ಕಷನ್ ಪಾಯಿಂಟ್ಸ್, ಡಿಸ್ಕಷನ್ ಪಾಯಿಂಟ್ಸ್ಗಳು ಏನಿದೆ ಅಲ್ಲಿ, ಏನು ಡಿಸ್ಕಷನ್ ಆಯಿತು ಅನ್ನೋದ್ರ ಬಗ್ಗೆ. ಅಂದರೆ ನಿಮ್ಮ ಪಿ ಆರ್ ಎ, ನಿಮ್ಮ ಏನು ಪಿ ಟು ಫಾರ್ಮ್ ಟೂದು ನೀವು ಫಾರ್ಮ್ ತಗೊಂಡೋಗಿರ್ತೀರಾ, ಇವನ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರೋ ಸಮ್ ಸೆಕ್ಟರ್ಸ್ ಬಗ್ಗೆ. ಆ ಸೆಕ್ಟರ್ಸ್ ಅಲ್ಲಿ ಈಗ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಒಂದೊಂದು ಡಿಸ್ಕಷನ್ ಇದಿರುತ್ತೆ, ಸೆಕ್ಟರ್ ಇದೆ, ಅದರಲ್ಲಿ ಏನೋ ಒಂದು ಡಿಸ್ಕಷನ್ ಪಾಯಿಂಟ್ ಇದೆ. ಯಾಕಂದ್ರೆ ನಿಮಗೆ ಕೊಟ್ಟಿರುವಂತಹ ಡೇಟಾ ಪ್ರಕಾರ ವುಮೆನ್ ಅಂಡ್ ಚೈಲ್ಡ್ ಅಲ್ಲಿ ಅದು ರಕ್ತಹೀನತೆಯಿಂದ ಅಥವಾ ಇದರಿಂದ ಬಳಲ್ತಿರೋರು 8 ಜನ ಅಂತ ಇದೆ ಆ ವಿಲೇಜ್ ಅಲ್ಲಿ. ಬಟ್ ಅಲ್ಲಿ ಇಲ್ಲ, ಅದು ಡಿಸ್ಕಷನ್ ಆದಾಗ ಜಾಸ್ತಿ ಬಂತು, 9 ಜನ ಅಂತ ಬಂತು ಅಥವಾ 15 ಜನ ಅಂತ ಬಂತು. ಡಿಸ್ಕಷನ್ ಪಾಯಿಂಟ್ ಅಲ್ಲಿ ಬರುತ್ತೆ ನಿಮಗೆ, ಅಥವಾ ಅಲ್ಲಿ ಬೇರೆ ಯಾವುದು ರಕ್ತಹೀನತೆ ಬೇಡಿ, ಇನ್ಯಾವುದು ಫುಡ್ಡಿನ ಕೊರತೆಯಿಂದ ಇರುವಂತ ಮಕ್ಕಳು ತುಂಬಾ ಜನ ಕಮ್ಮಿ ಇದ್ದಾರೆ, ಅಥವಾ ಅಲ್ಲಿ ನೀವು 4 ಅಂತ ಹಾಕಿರ್ತಾರೆ, 0 ಅಂತ ಹಾಕಿರ್ತಾರೆ. ಅಲ್ಲಿ ಅಲ್ಲಿ ಹೋದಾಗ ನಿಮ್ಗೆ ಡಿಸ್ಕಷನ್ ಅಲ್ಲಿ ಗೊತ್ತಾಗುತ್ತೆ ಇವನ್ ಇಲ್ಲ, ಅಲ್ಲಿ 4-5 ಜನ ಮಕ್ಕಳಿದ್ದಾರೆ. ಸೊ ಆಗ ಏನಾಗುತ್ತೆ, ಸೊ ಅದ್ ನಾವು ಹಾಕ್ಬೇಕಾಗುತ್ತೆ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಡೇಟಾ. ಸೊ ಇಲ್ಲಿ ಫುಡ್ಡಿನ ಕೊರತೆಯಿಂದ ಅಥವಾ ಪೌಷ್ಟಿಕ ಆಹಾರದ ಕೊರತೆಯಿಂದ ಇಷ್ಟು ಮಕ್ಕಳು ಅಲ್ಲಿ ಇದಾರೆ ಅನ್ನುವಂಥದ್ದು ಅಲ್ಲಿ ಗ್ರೂಪ್ ಅಲ್ಲಿ ಗೊತ್ತಾಗುತ್ತೆ, ಅಥವಾ ಇಲ್ಲ ಇಲ್ಲ ಅಂತ ಗೊತ್ತಾಗುತ್ತೆ. ನಾವು ಡೇಟಾ ತಗೊಳ್ಳುವಾಗ ರಾಂಗ್ ಕೊಟ್ಟಿರ್ತಾರೆ, 15 ಜನ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಹೋದಾಗ ಇಲ್ಲ ಸರ್, ನಮ್ಮಲ್ಲಿ ಯಾವುದು ಅಪೌಷ್ಟಿಕತೆ ಇರುವಂತ ಮಕ್ಕಳೇ ಇಲ್ಲ ಅಂತ ಹೇಳ್ತಾರೆ. ಆ ಡಿಸ್ಕಷನ್ ಪಾಯಿಂಟ್ಗಳನ್ನ ನಾವು ಅಲ್ಲಿ ಹಾಕ್ಬೇಕಾಗಿರುತ್ತೆ ಆ ಪ್ರತಿ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟ. ಇದೊಂದು ಫಾರ್ ಎಕ್ಸಾಂಪಲ್ ನಾನು ಹೇಳುವಂಥದ್ದು ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ.
ಆ ಒಂದು ಡಿಸ್ಕಷನ್ ಪಾಯಿಂಟ್ ಗಳನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕು, ಮೊಬೈಲ್ ಅಲ್ಲೇ ಮಾಡ್ಬೇಕು, ಪ್ರತಿ ಒಂದು ಸೆಕ್ಟರಿಗೆ ಸಂಬಂಧಪಟ್ಟಂತೆ. ಅರ್ಥ ಆಯ್ತಾ? ಇದನ್ನ ಹಾಕ್ಬಿಟ್ಟು ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಬರೀರಿ ಮೇಡಮ್, ದೇರ್ ಇಸ್ ನೋ. ಸೊ ಇದನ್ನ ಬರೆದು ಅಲ್ಲಿ ಇಲ್ಲಿ ನೀವು ಆಡ್ ಅಂತ ಕೊಡ್ಬೇಕು. ಪ್ರತಿ ಒಂದು ಸೆಕ್ಟರಿಗೆ ಸಂಬಂಧಪಟ್ಟಂತೆ ಏನೇನು ಡಿಸ್ಕಷನ್ ಗಳು ಆಗುತ್ತೋ ಅದನ್ನ ಎಫ್ ಜಿ ಡಿ ಅಲ್ಲಿ ಹಾಕಿ ನೀವು ಆಡ್ ಮಾಡ್ತಾ ಹೋಗ್ಬೇಕು. ಅರ್ಥ ಆಯ್ತಲ್ಲ? ಸೊ ಇದನ್ನ ಇಲ್ಲಿ ಮತ್ತೆ ಪುನಃ ಡಿಸ್ಕಷನ್ ಆಗ್ಬೇಡಿ, ಯಾಕಂದ್ರೆ ಈ ಡಿಸ್ಕಷನ್ ಪಾಯಿಂಟ್ ಮೇಲೆ ನೀವು ಅಲ್ಲಿ ಪುನಃ ಫಾರ್ಮ್ ಟೂ ನ ತಿದ್ದಕ್ಕೆ ಸಾಧ್ಯ, ಈ ಡಿಸ್ಕಷನ್ ಪಾಯಿಂಟ್ ಮೇಲೆ ಫಾರ್ಮ್ ಟೂ ನ ತಿದ್ದಿ ನೀವು ಫಾರ್ಮ್ ತ್ರೀನ ಹಾಕ್ಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಇಲ್ಲಿವರೆಗೂ ನೀವು ಫಾರ್ಮ್ ಟೂ ನ ನಿಮ್ಗೆ ಎಡಿಟ್ ಮಾಡ್ಲಿಕ್ಕೆ ಬಿಡ್ತಾ ಇದೆ, ಅಂದ್ರೆ ಫಾರ್ಮ್ ಟೂ ಇಸ್ ನಾಟ್ ಫೈನಲ್. ಅರ್ಥ ಆಯ್ತಾ? ನೀವು ಏನ್ ಸೆಕೆಂಡರಿ ಡೇಟಾ ಮಾಡಿದ್ರೆ ಅದು ಫೈನಲ್ ಅಂತಲ್ಲ. ಎಲ್ಲಿ ನೀವು ಎಫ್ ಜಿ ಡಿಗೆ ನೀವು ಅಲ್ಲಿ ಹೋಗಿ ಡಿಸ್ಕಷನ್ ಆಗುತ್ತೋ, ಅದಾದ್ಮೇಲೆ ಏನ್ ಡೇಟಾ ಬರುತ್ತೋ, ಅದಾದ್ಮೇಲೆ ನಿಮ್ಗೆ ಅಲ್ಲಿ ಏನು ನಿಮ್ಗೆ ಕನ್ಕ್ಲೂಡ್ ಆಗುತ್ತೋ, ಅದ್ರ ಬೇಸ್ ಮೇಲೆ ನೀವು ಎಫ್ ಜಿ ಡಿನ ತಿದ್ದಬಹುದು, ಆ ಡೇಟಾ ರಾಂಗ್ ಇದೆ ಅಥವಾ ತಪ್ಪಿದೆ ಅಂತ ಹೇಳಿ. ಅದ್ರ ಬೇಸ್ ಮೇಲೆ ಫೈನಲ್ ಫಾರ್ಮ್ ತ್ರೀ ಫೈನಲ್ ಆಗುತ್ತೆ. ಸೊ ಈವನ್ ಎಫ್ ಫಾರ್ಮ್ ಟೂ ಫೈನಲ್ ಆಗುತ್ತೆ, ಫಾರ್ಮ್ ತ್ರೀಗೆ ನೀವು ಹೋಗ್ತೀರಾ. ಫಾರ್ಮ್ ತ್ರೀ ಇನ್ ದ ಸೆನ್ಸ್ ಏನು, ಆ ಏನು ನೀವು ಪ್ರತಿ ಒಂದು ಸೆಕ್ಟರ್ ಅಲ್ಲಿ ಲೂಪ್ ಹೋಲ್ ಇದೆ, ಪಾಸಿಟಿವ್ ಇಂಡಿಕೇಟರ್ ಏನಿದೆ, ನೆಗೆಟಿವ್ ಇಂಡಿಕೇಟರ್ ಮೇಲೆ ಏನಿದೆ, ಆಕ್ಟಿವಿಟೀಸ್ ಏನೇನು ತಗೊಳ್ತೀರಿ, ಅದು ಫಾರ್ಮ್ ತ್ರೀ. ಬಟ್ ಅಲ್ಲಿವರೆಗೂ ದೇರ್ ಇಸ್ ಎ ಕರೆಕ್ಷನ್ ಆಪ್ಷನ್. ಎಲ್ಲಿ ಎಫ್ ಜಿ ಡಿ ಎಲ್ಲ ಆಗಿರುವಂತ ಮಾಹಿತಿ ಮೇಲೆ ನೀವು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇರ್ತೀರಾ, ನಿಮ್ಮ ವಾರ್ಡ್ ಸಭೆ ಆಗುತ್ತೆ ಎಲ್ಲಿ ಪರ್ಟಿಕ್ಯುಲರ್, ಅದಕ್ಕೆ ವಾರ್ಡ್ ಸಭೆ ಇಟ್ಟಿರುವಂತದ್ದು ಮೀಟಿಂಗ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಅಲ್ಲಿ. ಆ ಪರ್ಟಿಕ್ಯುಲರ್ ಇದರಲ್ಲಿ ನೀವು ಅದನ್ನ ತಿದ್ಲಿಕ್ಕೆ ಸಾಧ್ಯ. ಎಲ್ಲಿ ತನಕ ವಾರ್ಡ್ ಸಭೆ ಮಾಡಿ ಏನೇ ಮಾಡಿ ಮ್ಯಾಪ್ ಮಾಡಿದ್ರು ಫಾರ್ಮ್ ಟೂಗೆ ಹೋಗಿ ತಿದ್ಲಿಕ್ಕೆ ಸಾಧ್ಯ. ಇದನ್ನ ಮಾಡ್ಬಿಟ್ಟು ಲಿಸ್ಟ್ ಆಫ್ ಡಿಸ್ಕಷನ್ ಪಾಯಿಂಟ್ಸ್ ಈಗ ಒಂದೊಂದೇ ಮಾಡ್ತಾ ಇರೋದು. ಇಲ್ಲಿ ಬರುತ್ತೆ ಆಡ್ ಡಿಸ್ಕಷನ್ ಪಾಯಿಂಟ್, ಲಿಸ್ಟ್ ಆಫ್ ಡಿಸ್ಕಷನ್ ಪಾಯಿಂಟ್ಸ್ ಇಲ್ಲಿ ಬಂದ್ಬಿಡುತ್ತೆ. ಸೊ ಪಾಲಿಸಿ ಇನಿಷಿಯೇಟಿವ್ ಹಾಕಿ ನೆಕ್ಸ್ಟ್ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಸೇಮ್ ಇಂಡಿವಿಜುವಲ್ ಹ್ಯಾಸ್ ನಾಟ್ ಬೀನ್ ಕನ್ಸಿಡರ್ ಆಸ್ ಎ ಪಾರ್ಟಿಸಿಪೆಂಟ್ ಮೋರ್ ದನ್ ಒನ್ಸ್ ಫಾರ್ ಅಬೌ ಸೋಷಿಯಲ್ ಗ್ರೂಪ್ಸ್ ಅಂತ ಇದನ್ನ ಟಿಕ್ ಮಾಡ್ಲಿಕ್ಕಿರುತ್ತೆ, ಅದನ್ನೊಂದು ಟಿಕ್ ಮಾಡ್ಕೊಳ್ಳಿ. ಸೊ ಇದು ಎಂಡ್ ಟೈಮ್ ಆಫ್ ಎಫ್ ಜಿ ಡಿ. ಸೊ ಎಂಡ್ ಟೈಮ್ ಅಪ್ ಅಂತ ಕೊಟ್ಬಿಟ್ಟು ಸೊ ಇಲ್ಲಿ ಎಂಡ್ ಮಾಡಿಬಿಟ್ಟು ಎಂಡ್ ಎಫ್ ಜಿ ಡಿ ವಿಲೇಜ್ ವೈಸ್, ಇದನ್ನ ನಾನು ಎಂಡ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಬರೀ ಒಂದು ಸೆಕ್ಟರ್ ಅಲ್ಲಿ ಮೂರ್ ಸೆಕ್ಟರ್ದು ಮಾಡ್ಬೇಕು, ಹೆಲ್ತ್, ಎಜುಕೇಶನ್, ಸೋಷಿಯಲ್ ಜಸ್ಟಿಸ್ ಅಂಡ್ ಸೋಷಿಯಲಿ ಸೆಕ್ಯೂರ್ಡ್ ವಿಲೇಜ್. ಈ ಮೂರದ್ದು ಸಹ ಡಿಸ್ಕಷನ್ ಪಾಯಿಂಟ್ ಅನ್ನ ಎಫ್ ಜಿ ಡಿ ಒನ್ ಅಲ್ಲಿ ಮಾಡ್ಬೇಕಾಗಿರುತ್ತೆ. ಅರ್ಥ ಆಯ್ತಲ್ಲ? ಎಫ್ ಜಿ ಡಿ ಒನ್ ಅಲ್ಲಿ ನೀವು ಹೆಲ್ತ್, ಎಜುಕೇಶನ್ ಮತ್ತೆ ಸೋಷಿಯಲ್ ಜಸ್ಟಿಸ್ ಸಂಬಂಧಪಟ್ಟಿರುವಂತದ್ದನ್ನ ನೀವು ಮಾಡ್ಬೇಕಾಗಿರುತ್ತೆ. ಬೇರೆ ಬೇರೆ ವಿಲೇಜ್ ನಿಮ್ದು ಟೂ ಆಗುತ್ತೆ ನೋಡಿ, ಜಸ್ಟ್ ಲಾಗಿನ್ ಆಗಿ. ಸೊ ಎಫ್ ಜಿ ಡಿ ಒನ್ ಆದ್ಮೇಲೆ ಟೂ ಬಿಡುತ್ತೆ, ಟೂ ಅಲ್ಲಿ ಏನೇನಿದೆ ಆಪ್ಷನ್. ಸೊ ಟೂ ಸೇಮ್ ಥಿಂಗ್, ಇದೇ ಸೇಮ್ ಡಿಸ್ಕಷನ್ ಪಾಯಿಂಟ್ಸ್ ಬರುತ್ತೆ. ಎಫ್ ಜಿ ಡಿ ಟೂ, ಎಫ್ ಜಿ ಡಿ ಟೂ ನಾವು ಇಲ್ಲಿ ಫೈನಲ್ ಮಾಡ್ತಾ ಇಲ್ಲ, ಯಾಕಂದ್ರೆ ಸಮ್ ಅದಕ್ಕೆ ಕನ್ಸಿಡರ್ ಆದಂತ ಫೋಟೋಸ್ ಇಲ್ಲ ಮತ್ತೆ ಅದ್ರಲ್ಲಿ ಡೇಟಾ ಇಲ್ಲ. ತಪ್ಪಾಗಿ ಮಾಹಿತಿನ ಹಾಕ್ಲಿಕ್ಕೆ ಹೋಗ್ಬೇಡಿ, ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ತಪ್ಪಾಗಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ಎಫ್ ಜಿ ಡಿ ಒನ್ ಎರಡು ವಿಲೇಜ್ಗೆ ಸೇರಿ ಒಂದೇ ಎಫ್ ಜಿ ಡಿ. ಸೊ ಎಫ್ ಜಿ ಡಿ ಒನ್ ಅನ್ನ ನೀವು ಎಂಟ್ರಿ ಮಾಡಿದ ಮೇಲೆನೆ ಸೊ ಎಫ್ ಜಿ ಡಿ ಟೂಗೆ ಹೋಗ್ಬೇಕು, ಇಲ್ಲಾಂದ್ರೆ ಅದು ಬಿಡಲ್ಲ. ಸೊ ಎಫ್ ಜಿ ಡಿ ಒನ್ ಅನ್ನ ಎಂಟ್ರಿ ಮಾಡುವಾಗ ನಿಮ್ಮ ಹತ್ರ ಡೇಟಾ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ, ಡೇಟಾಗಳು ಪರ್ಫೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಹಾಕಿದ ಮೇಲೆ ನೀವು ಎಫ್ ಜಿ ಡಿ ಟೂಗೆ ಹೋಗ್ಬೇಕು, ಎಫ್ ಜಿ ಡಿ ವಿಲೇಜ್ ವೈಸ್ಗೆ ನೀವು ಹೋಗಿ ಡೇಟಾನ ಹಾಕಿ ಫ್ರೀಸ್ ಮಾಡ್ಬೇಕು. ಇಲ್ಲಿ ತನಕನು ಮೊಬೈಲ್ ಆಪ್ ಅನ್ನ ನೀವು ಯೂಸ್ ಮಾಡ್ಬೇಕಾಗಿರುತ್ತೆ. ಅರ್ಥ ಆಯ್ತಾ? ಕೀ ಡಿಸ್ಕಷನ್ ಪಾಯಿಂಟ್ಸ್ ತನಕನು ಮೊಬೈಲ್ ಆಪ್ ಅನ್ನ ಯೂಸ್ ಮಾಡ್ಬೇಕು. ಸೊ ಇಲ್ಲಿಗೆ ಆದ್ಮೇಲೆ ಮೊಬೈಲ್ ಆಪ್ ಅಲ್ಲಿ ಬೇರೆ ಡೇಟಾ ಇಲ್ಲ ನಿಮಗೆ, ಆಯ್ತಾ? ಎಫ್ ಜಿ ಡಿಗೆ ಸಂಬಂಧಪಟ್ಟಂತ ಏನು ಮಾಹಿತಿ ಹಾಕ್ಲಿಕ್ಕಿಲ್ಲ. ಫಸ್ಟ್ ಪಿ ಆರ್ ಎ, ಸೆಕೆಂಡ್ ಒನ್ ಎಫ್ ಜಿ ಡಿ ಒನ್ ಅಂಡ್ ಟೂ, ಇವೆರಡನ್ನ ಹಾಕಿದ್ಮೇಲೆ ಸೊ ನೀವು ಇಲ್ಲಿ ಲಾಗ್ ಔಟ್ ಆದ್ರೆ ಆಯ್ತು. ಮೊಬೈಲ್ ಅಲ್ಲಿ ಇವಿಷ್ಟು ಆಕ್ಟಿವಿಟೀಸ್ ನ ನೀವು ಮಾಡ್ಬೇಕಾಗಿರುತ್ತೆ. ಇದಾದ್ಮೇಲೆ ನೀವು ಫಾರ್ಮ್ ತ್ರೀ ಎಂಟ್ರಿಗೆ ಬರಬೇಕು. ಅದನ್ನ ಎಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಫಾರ್ಮ್ ತ್ರೀ ಎಂಟ್ರಿನ ನಿಮ್ಮ ಲಾಗಿನ್ ಅಲ್ಲಿ ಮಾಡ್ಬೇಕಾಗಿರುತ್ತೆ. ಅದು ಮಿನಿಮೈಸ್ ಮಾಡಿ. ಇಲ್ಲ
ಇಲ್ನೋಡಿ ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಇಲ್ಲಿ. ಸೊ ಈಗ ಫಾರ್ಮ್ ಟೂ ಆಯ್ತು, ಲಿಸ್ಟ್ ಆಫ್ ಫಾರ್ಮ್, ಫಾರ್ಮ್ ತ್ರೀಗೆ ಬರ್ಬೇಕು ನೀವು. ಸೊ ಫಾರ್ಮ್ ತ್ರೀ ಕ್ಲಿಕ್ ಇಲ್ಲಿ, ಫಸ್ಟ್ ಒಂದು ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ನೋಡಿ ಇಲ್ಲಿ ಕ್ಲಿಕ್. ಫಸ್ಟ್ ಒಂದ್ ಪ್ರೊಸೆಸ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಆಯ್ತು, ಈಗ ಫಾರ್ಮ್ ಟೂ ಆಯ್ತು. ಫಾರ್ಮ್ ಟೂ ಆದ್ಮೇಲೆ ಪಿ ಆರ್ ಎ ಆಗುತ್ತೆ, ಇವ್ರದ್ದು ಪಿ ಆರ್ ಎ ಟಿಕ್ ಆಗಿದೆ. ಒನ್ ಕಂಬೈನ್ಡ್ ಗ್ರೂಪ್ ಡಿಸ್ಕಷನ್ ಟು ಬಿ ಕಂಡಕ್ಟೆಡ್ ಅಟ್ ಲೀಸ್ಟ್ ಒನ್ ಆಫ್ ದ ಹ್ಯಾಬಿಟೇಷನ್ ಅಥವಾ ವಿಲೇಜ್ ಆಫ್ ಜಿ ಪಿ ಅಂತ ಇದೆ. ಫೋಕಸ್ ಗ್ರೂಪ್ ಡಿಸ್ಕಷನ್ ಟು ಬಿ ಕಂಡಕ್ಟೆಡ್ ಇನ್ ಎವ್ರಿ ವಿಲೇಜ್ ಆಫ್ ಜಿ ಪಿ ಅಂತ ಇದೆ. ಸೊ ಇದಾಗತ್ತೆ ವ್ಯೂ ಎಫ್ ಜಿ ಡಿ. ಇಲ್ಲಿ ನೀವು ಏನ್ ಮಾಡ್ತೀರಾ ಅದು ಇಲ್ಲಿ ವ್ಯೂ ಅಲ್ಲಿ ಬಂದು ಕೂತ್ಕೊಳತ್ತೆ. ವ್ಯೂ ಎಫ್ ಜಿ ಡಿ ಅಂಡ್ ಪಿ ಆರ್ ಎ ಅಂತ ಇದೆಯಲ್ಲ, ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ವಿಲೇಜ್ ಪ್ಲಾನಿಂಗ್ ಟೀಮ್. ಸೊ ವಿಲೇಜ್ ಪ್ಲಾನಿಂಗ್ ಟು ಕಂಡಕ್ಟ್ ಹ್ಯಾಬಿಟೇಷನ್ ಅಂಡ್ ವಾರ್ಡ್ ಸಭಾಸ್ ಟು ಡಿಸ್ಕಸ್ ಫಾರ್ಮ್ ಟು ಅಂಡ್ ಎಫ್ ಜಿ ಡಿ ಇಶ್ಯೂಸ್. ಸೊ ಇದನ್ ಮಾಡ್ಬೇಕು ನೀವು ಅಂದ್ರೆ ಮ್ಯಾಪ್ ಮೀಟಿಂಗ್ ಮಾಡಿರ್ಬೇಕು. ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನ್ ಗೊತ್ತಾ, ಮ್ಯಾಪ್ ಮೀಟಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು 15 ದಿನಕ್ಕಿಂತ ಹಿಂದೆನೆ, 3 ದಿನಕ್ಕಿಂತ ಹಿಂದೆನೆ ವಾರ್ಡ್ ಸಭಾನ ಕಂಡಕ್ಟ್ ಮಾಡ್ಬೇಕು. 14 ಡೇಸ್ ಕಿಂತ ಮುಂಚೆನೆ ನೀವು ವಾರ್ಡ್ ಸಭೆನ ಮಾಡ್ಕೊಂಡಿರ್ಬೇಕು. ವಾರ್ಡ್ ಸಭೆನ ನೀವು ಮೀಟಿಂಗ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಅಲ್ಲಿ ಹಾಕೊಂಡಿರ್ಬೇಕು. ನೀವು ಅದಕ್ಕೆ ವೇಟ್ ಮಾಡಕ್ ಹೋಗ್ಬೇಡಿ. ಇವತ್ತೇ ಯಾವ್ದೋ ಒಂದು ಡೇಟ್ ಅನ್ನ 14 ತಾರೀಕು ನಿಮ್ಗೆ ಯಾವಾಗ ಬೇಕು ಅದನ್ನ ನೀವು ಹಾಕೊಳ್ಳಿ. ಒಂದ್ ವೇಳೆ ಮೀಟಿಂಗ್ ಪೋಸ್ಟ್ ಪೋನ್ ಆಯ್ತು ಅಂತ ಅನ್ಕೊಳ್ಳಿ, ದೇರ್ ಇಸ್ ಅ ಆಪ್ಷನ್. ನೀವು ಏನ್ ಆಪ್ಷನ್ ಇದೆ ಅಲ್ಲಿ, ನೀವು ಡೇಟ್ ಅನ್ನ ಪುನಃ ಚೇಂಜಸ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಅದರಲ್ಲಿ. ನಿಮ್ಗೆ ಮೀಟಿಂಗ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಅಲ್ಲಿ ಕೊಟ್ಟಿದ್ದಾರೆ, ಡೇಟ್ ಅನ್ನ ಪುನಃ ಚೇಂಜಸ್ ಮಾಡ್ಬೋದು. ಸೊ ನಿಮಗೆ ಅರ್ಥ ಮಾಡ್ಕೊಳ್ಳಿ, ಈಗ ನೀವು ವೇಟ್ ಮಾಡಕ್ ಹೋಗ್ಬೇಡಿ. ನನಗೆ ಮೀಟಿಂಗ್ ಇಡ್ಲಿಲ್ಲ ಅದನ್ನ, ನೀವು ಡಿ ಒ ಅವ್ರ ಇರ್ಬೋದು ಅಥವಾ ಪಿ ಡಿ ಒ ಅವ್ರ ಆಗಿರ್ಬೋದು, ನೀವು ಇಮಿಡಿಯೇಟ್ ನಿಮ್ಮ ಲಾಗಿನ್ ಆಗ್ಬಿಟ್ಟು ಮೀಟಿಂಗ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ನೀವು ಲಾಗಿನ್ ಆಗಿ ಅಂದ್ರೆ ಮೀಟಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ವಾರ್ಡ್ ಸಭೆನ ಕಂಡಕ್ಟ್ ಮಾಡಿಬಿಡಿ. ಸಾಮಾನ್ಯ ಸಭೆ ಇರ್ಬೋದು, ನಾನು ಬೇರೆ ಮೀಟಿಂಗ್ ಹೇಳ್ತಾ ಇರೋದು, ಎಲ್ಲದನ್ನು ಕಂಡಕ್ಟ್ ಮಾಡಿಬಿಡಿ. ಅದನ್ನ ವೇಟ್ ಮಾಡಕ್ ಹೋಗ್ಬೇಡಿ. ಯಾವಾಗ ನಿಮ್ಗೆ ಅದು ಕಂಪ್ಲೀಟ್ ಆಗುತ್ತೋ ಒಂದ್ ವೇಳೆ ಅದು ಆಗಿಲ್ಲ ಅನ್ಕೊಳ್ಳಿ, ಆ ದಿನ ಪರ್ಟಿಕ್ಯುಲರ್ ಮೀಟಿಂಗ್, ಅದನ್ನ ಪೋಸ್ಟ್ಪೋನ್ಮೆಂಟ್ ಮಾಡ್ಲಿಕ್ಕೂ ನಿಮ್ಗೆ ಆಪ್ಷನ್ ಇದೆ, ಅಥವಾ ಪ್ರೀಫೋನ್ ಮಾಡ್ಲಿಕ್ಕೂ ಆಪ್ಷನ್ ಇದೆ. ಬಟ್ ಇದೆಲ್ಲದು 14 ದಿನದ ಹಿಂದೆನೆ ಆಗಿರ್ಬೇಕು, 14 ದಿನದ ಮುಂಚೆನೆ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ನೀವು ಮೀಟಿಂಗ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ. ಸೊ ಈಗಲೇ ನೀವು ಸಭೆ ನಿರ್ವಹಣೆಗೆ ಹೋಗ್ಬಿಟ್ಟು, ಸೊ ಇಲ್ಲಿ ಮೀಟಿಂಗ್ ಅಂತ ಕ್ರಿಯೇಟ್ ಮಾಡಿ, ಕ್ರಿಯೇಟ್ ಮೀಟಿಂಗ್ ಅಲ್ಲಿ ಮಾಡ್ಬೇಕು. ಒಂದ್ ವೇಳೆ ನೀವು ಮೀಟಿಂಗ್ ಅನ್ನ ಮೀಟಿಂಗ್ ಮಾಡ್ಯೂಲ್ ಅನ್ನ ಆಲ್ರೆಡಿ ಸೆಲೆಕ್ಟ್ ಮಾಡಿದಿದ್ರೆ, ಇಲ್ಲಿ ನೋಡಿ ಯಾವ ಮೀಟಿಂಗ್ ಇದೆ, ಜನರಲ್ ಬಾಡಿ, ಎಮರ್ಜೆನ್ಸಿ, ಇವೆಲ್ಲ ಇಲ್ಲಿದೆ ಕಾಣಿಸುತ್ತೆ. ಸೊ ಇಲ್ಲಿ ನೀವು ಮಾಡ್ಕೊಂಡಿರ್ಬೇಕು. ಗ್ರಾಮಸಭೆ ಅಂತ ಬರುತ್ತೆ ಅದ್ ನೋಡಿ, ಈಗ ತೆಗ್ದಿರ್ಬೇಕು. ಇವ್ರು ಆಡ್ ಮಾಡಿ, ನಿಮ್ದು ಆಲ್ರೆಡಿ ಆಡ್ ಮಾಡಿರುತ್ತೆ, ಸರ್ಚ್ ಮಾಡಿ ಡೇಟ್ ಚೇಂಜ್ ಮಾಡಿ. ಸೊ ಇಲ್ಲಿ ನೋಡಿ, ಡೇಟಿಂಗ್ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಮೀಟಿಂಗ್ ಲಿಸ್ಟ್ ಗೆ ಹೋಗಿ, ಮೀಟಿಂಗ್ ಲಿಸ್ಟ್ ಅಂತ ಒಂದು ಆಪ್ಷನ್ ಇದೆ, ಮೀಟಿಂಗ್ ಲಿಸ್ಟ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಯಾವ ಮೀಟಿಂಗ್ ಟೈಪ್ ಇಲ್ಲಿ ಎಲ್ಲ ನೀವು ಆಡ್ ಮಾಡಿರೋದು ಬರುತ್ತೆ. ಮಹಿಳಾ ಪಳ್ಳಿ ಗ್ರಾಮಸಭೆ, ಇದು ಯಾವ್ದನ್ನ ನೀವು ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಅಡ್ಜಾನ್ಮೆಂಟ್ ಅಂತ ಇದೆ, ಸೈಡ್ ಅಲ್ಲಿ ಆಪ್ಷನ್ ಅಡ್ಜಾನ್ಮೆಂಟ್ ಅಂತ ಇದೆ. ಅಡ್ಜಾನ್ಮೆಂಟ್ ಕ್ಲಿಕ್ ಮಾಡಿ, ಅಡ್ಜಾನ್ಮೆಂಟ್ ಕ್ಲಿಕ್ ಮಾಡ್ಬಿಟ್ಟು ನೀವು ಮೀಟಿಂಗ್ ಅನ್ನ ರೀಶೆಡ್ಯೂಲ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಒಂದ್ಸಲಿ ಮೀಟಿಂಗ್ ಆಡ್ ಮಾಡಿರ್ತೀರಾ, ತಪ್ಪಾಯ್ತು, ಆ ದಿನ ಮೀಟಿಂಗ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮೀಟಿಂಗ್ ಲಿಸ್ಟ್ ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ. ಎಲ್ಲಾ ಮೀಟಿಂಗ್ ಗಳು ನಿಮ್ ಕೆಳಗಡೆ ಕಾಣುತ್ತೆ, ಗ್ರಾಮ ಸಭಾ, ಸೊ ಜೆ ಪಿ ಜನರಲ್ ಬಾಡಿ ಮೀಟಿಂಗ್, ಇವೆಲ್ಲ ಬರುತ್ತೆ. ಇಲ್ಲಿ ನೀವು ಅಡ್ಜಾನ್ಮೆಂಟ್ ಅಂತ ಇರುತ್ತೆ. ಈ ಮೀಟಿಂಗ್ ಏನಾದ್ರೂ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ಇವತ್ತು ಶೆಡ್ಯೂಲ್ ಬಂತು ಅನ್ಕೊಳ್ಳಿ, ಇವತ್ತಿನ ಡೇಟಿಗೆ ಶೆಡ್ಯೂಲ್ ಬಂದಿರುತ್ತೆ, ಇವತ್ತೇ ಮಾಡ್ಬೇಕಾಗಿರುತ್ತೆ. ಒಂದ್ ವೇಳೆ ಇದು ಇವತ್ತು ಆಗಲ್ಲ ಅನ್ಕೊಳ್ಳಿ ಮೀಟಿಂಗ್, ಇದು ಇನ್ನೆರಡು ದಿನ ಪೋಸ್ಟ್ಪೋನ್ ಆಗಿದೆ ಅಂತ ಅನ್ಕೊಳ್ಳಿ, ನೀವು ಇಲ್ಲಿ ಅಡ್ಜಾನ್ಮೆಂಟ್ ಅಂತ ಕ್ಲಿಕ್ ಮಾಡ್ಬಿಟ್ಟು ನೀವು ಪೋಸ್ಟ್ಪೋನ್ಮೆಂಟ್ ಅದನ್ನ ತೋರಿಸ್ಬಹುದು. ಅರ್ಥ ಆಯ್ತಾ? ಮೀಟಿಂಗ್ ಅನ್ನ ಪೋಸ್ಟ್ಪೋನ್ಮೆಂಟ್ ತೋರಿಸ್ಬಹುದು. ಸೊ ಇಲ್ಲಿ ಅಡ್ಜಾನ್ಮೆಂಟ್ ಕ್ಲಿಕ್ ಮಾಡ್ಬಿಟ್ಟು ಮೀಟಿಂಗ್ ಡೇಟ್ ಯಾವಾಗ ಆಗ್ತದೆ ಅದನ್ನ ಪೋಸ್ಟ್ಪೋನ್ಮೆಂಟ್ ತೋರಿಸಿ. ಅರ್ಥ ಆಯ್ತಾ? ಅದಾಗ ಆಟೋಮೆಟಿಕ್ ಅದು ಆ ಮೀಟಿಂಗ್ ಅನ್ನುವಂಥದ್ದು ಆ ಪರ್ಟಿಕ್ಯುಲರ್ ಡೇಟಿಗೆ ಹೋಗಿ ಅಡ್ಜಸ್ಟ್ ಆಗುತ್ತೆ. ಸೊ ಇದು ಅಡ್ಜಾನ್ಮೆಂಟ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ಮೀಟಿಂಗ್ ನೀವು ಮಾಡ್ತಾ ಇದೀರ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡಿ, ಸೈನ್ ವಿದ್ ಅದಕ್ಕೆ ಪರ್ಟಿಕ್ಯುಲರ್ ಇದಕ್ಕೆ ಅಜೆಂಡಾ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆಯ್ತಾ? ಸ್ಟಾರ್ಟ್ ಮೀಟಿಂಗ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಟುಡೇಸ್ ಮೀಟಿಂಗ್ ಲಿಸ್ಟ್ ಅಲ್ಲಿ ಅದು ಬಂದಿರುತ್ತೆ. ಪಾಸ್ಟ್ ಮೀಟಿಂಗ್ಸ್ ಇದ್ರೆ ಇಲ್ಲೇ ಇರುತ್ತೆ ನೋಡಿ, ಆಡ್ ಪೀಪಲ್ ಟು ಪಾರ್ಟಿಸಿಪೇಟ್ ಡೀಟೇಲ್ಸ್, ಆಡ್ ಅಟೆಂಡೆನ್ಸ್, ಇವೆಲ್ಲ ಇರುತ್ತೆ. ಇವರೆಲ್ಲ ಆಡ್ ಮಾಡಿದ್ದಾರೆ. ಸೊ ಯಾವಾಗ ನೀವು ಆ ಮೀಟಿಂಗ್ ಇವತ್ತು ಸ್ಟಾರ್ಟ್ ಆಗ್ಬೇಕು ಅಂತ ಅನ್ಸುತ್ತೋ, ನೀವು ಸ್ಟಾರ್ಟ್ ಮೀಟಿಂಗ್ ಮಾಡ್ಬಿಟ್ಟು ಅಲ್ಲಿ ಆಡ್ ಪೀಪಲ್ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಅಲ್ಲಿ ಪರ್ಟಿಕ್ಯುಲರ್ ಅಜೆಂಡಾ ಹಾಕಿರ್ತೀರ. ಮೀಟಿಂಗ್ ಶೆಡ್ಯೂಲ್ ಮಾಡುವಾಗಲೇ ನಿಮ್ಮ ಅಜೆಂಡಾಗಳನ್ನ ಫಿಕ್ಸ್ ಮಾಡಿರ್ತೀರ, ಅಜೆಂಡಕ್ಕೆ ಸಂಬಂಧಪಟ್ಟಂತ ಪ್ರೊಸೀಡಿಂಗ್ಸ್ ಗಳನ್ನ ಹಾಕಿ. ಅರ್ಥ ಆಯ್ತಾ? ಆ ಅಜೆಂಡಕ್ಕೆ ಏನ್ ಪ್ರೊಸೀಡಿಂಗ್ಸ್ ಆಗಿದೆ, ಏನ್ ಕ್ರಮ ತಗೊಂಡಿದ್ದೀರಾ, ಆ ಮೀಟಿಂಗ್ ಅಲ್ಲಿ ಏನ್ ಡಿಸ್ಕಷನ್ ಆಯ್ತು, ಪರ್ಟಿಕ್ಯುಲರ್ ಅಜೆಂಡಾ, ಯಾವ್ದೋ ಒಂದು ಅಜೆಂಡಾ ಇರುತ್ತೆ,
ಸೇಮ್ ಈಗ ಪರ್ಸ್ಪೆಕ್ಟಿವ್ ಪ್ಲಾನಿಗೆ ಸಂಬಂಧಪಟ್ಟಂತೆ ತಗೊಳ್ಳುವಾಗ ಸೊ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಅಪೌಷ್ಟಿಕತೆ ಬಗ್ಗೆ ಡಿಸ್ಕಸ್ ಆಯ್ತು. ಅದಕ್ಕೆ ಈ ತರ ನೀವು ಕ್ರಮ ತಗೊಳ್ಳಿ ಅಥವಾ ಈ ತರ ಮಾಡಬೇಕು ಅಂತ ನೀವು ಅನ್ಕೊಂಡ್ರೆ ಅಥವಾ ಈ ತರ ಯಾವುದೋ ಒಂದು ಅನುದಾನದಲ್ಲಿ ಇದನ್ನ ಹೀಗಡೆ ಹೊರಗಡೆ ತರಬಹುದು ಅಂತ ನೀವು ಅನ್ಕೊಂಡ್ರಿ, ಯಾವುದೋ ಒಂದು ನಿಮ್ಮಲ್ಲಿ ಟಿವಿ ಕಾಯಿಲೆ ಇರುವಂತ ಇದು ವಿಲೇಜ್ ತುಂಬಾ ಇದೆ ಅಂತ ಅನ್ಕೊಳ್ಳಿ, 6-7-8 ಜನ ಇದಾರೆ, ನಿಮ್ಗೆ ಅದು ನೆಗೆಟಿವ್ ಇಂಡಿಕೇಟರ್ ಆಗ್ತಾ ಇದೆ. ಸೊ ಅದನ್ನ ನೀವು ಸಾಲ್ವ್ ಮಾಡ್ಲಿಕ್ಕೆ ಈ ತರ ಒಂದು ಪ್ರಚಾರಕ್ಕೆ ಅಥವಾ ಅಲ್ಲಿ ಒಂದು ರೆಗ್ಯುಲರ್ ತಪಾಸಣೆಗೆ ಏನೋ ಒಂದು ಆಕ್ಟಿವಿಟೀಸ್ ಅನ್ನ ಮಾಡಿದ್ರಿ, ಅದನ್ನ ಅಜೆಂಡಾ ಅದನ್ನ ಹಾಕೊಂಡಿರ್ತೀರ, ಅದನ್ನ ಡಿಸ್ಕಷನ್ ಪಾಯಿಂಟ್ಸ್ ಅಲ್ಲಿ ಅದನ್ನ ಹಾಕ್ಬೇಕು. ಅದು ದಟ್ ಇಸ್ ದ ಫಸ್ಟ್ ಅಜೆಂಡಾ. ಅಜೆಂಡಾ ಅದನ್ನ ಆಲ್ರೆಡಿ ಫಿಕ್ಸ್ ಮಾಡಿರ್ತೀರಾ. ಸೊ ಫೋಕಲ್ ಡಿಸ್ಕಷನ್ ಅಲ್ಲಿ ಬಂದಿರುವಂತ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀವು ಇಂಡಿಕೇಟರ್ ಆಗಿ ತಗೊಂಡಿರ್ತೀರ. ಅರ್ಥ ಆಯ್ತಾ? ಮೀಟಿಂಗ್ ಮ್ಯಾನೇಜ್ಮೆಂಟ್ ಮೀಟಿಂಗ್ ಮಾಡಲ್ ಯಾಕೆ ಇಡುದು ಅಂತ ಹೇಳಿದ್ರೆ, ಈ ಅಜೆಂಡಾಗಳು ನೀವ್ ಏನ್ ಡಿಸ್ಕಷನ್ ಮಾಡ್ಬೇಕು ಅಂತ ಇದ್ದೀರಾ, ಸೆಕ್ಟರ್ ಗಳನ್ನ ಹಾಕಿ ಅಲ್ಲಿ ಏನ್ ಡಿಸ್ಕಷನ್ ಪಾಯಿಂಟ್ ಗೆ ಏನ್ ನೀವು ಅದನ್ನ ಕ್ರಮ ತಗೊಂಡ್ರಿ ಅಂತ ಹೇಳಿ ಅದನ್ನ ಬರೆಯುವಂತದನ್ನ ನೆಕ್ಸ್ಟ್ ಕಾಲಮ್ ಅಲ್ಲಿ ನೆಕ್ಸ್ಟ್ ಬಾಕ್ಸ್ ಬಂದಿರುತ್ತೆ, ಆ ಬಾಕ್ಸ್ ಅಲ್ಲಿ ಬರಿತಾ ಹೋಗ್ತೀರಾ. ಅರ್ಥ ಆಯ್ತಾ? ಇಲ್ಲಿ ಎಲ್ಲೂ ಕನ್ಫ್ಯೂಷನ್ ಆಗ್ಬೇಡಿ. ಈಗ ಫೋಕಲ್ ಡಿಸ್ಕಷನ್ ಅಂತ ಹೇಳಿದ್ರೆ ನೀವು ಪಿ ಆರ್ ಎ ಮಾಡ್ತೀರಾ, ಅಲ್ಲಿ ಫೋಕಲ್ ಡಿಸ್ಕಷನ್ ಮಾಡಿ ಬರ್ತೀರಾ, ಬಟ್ ನೀವ್ ಇಲ್ಲಿ ಆ ಡಿಸ್ಕಷನ್ ಆಗತ್ತಂತ ನಿಮ್ಗೆ ಗೊತ್ತಿಲ್ಲ, ಮೀಟಿಂಗ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಮಾಡುವಾಗ ಗೊತ್ತಿರಲ್ಲ. ಸೊ ನೀವೇನ್ ಮಾಡಿ ಅಂತ ಹೇಳಿದ್ರೆ ಸಮ್ ಸೆಕ್ಟರ್ ಗಳನ್ನ ಹಾಕೊಳ್ಳಿ, ಅಂದ್ರೆ ಮೀಟಿಂಗ್ ಮಾಡುವಾಗ ನಾನು ಇಂತ ಇಂತ ಸೆಕ್ಟರ್ ಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ. ಇದು ಇದೆ ಯಾವುದು ನಮ್ಮ ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಮೀಟಿಂಗ್ ಗಳಲ್ಲಿ. ಸೊ ನೀವೇನ್ ಮಾಡ್ತೀರಾ, ಈಗ ಅಲ್ಲಿ ಯಾವ್ದೋ ಒಂದು ಫೋಕಲ್ ಡಿಸ್ಕಷನ್ ಅಲ್ಲಿ 3 ಸೆಕ್ಟರ್ ಗಳ ಬಗ್ಗೆ ಡಿಸ್ಕಷನ್ ಮಾಡಿ ಬಂದ್ರಿ, ಹೆಲ್ತ್, ವುಮೆನ್ ಅಂಡ್ ಚೈಲ್ಡ್ ಅಥವಾ ಇನ್ನೊಂದು ಯಾವ್ದೋ ಡಿಪಾರ್ಟ್ಮೆಂಟ್ ಅಥವಾ ರೋಡ್ ಇದೆ ರೋಡ್ ಇದೆ ಬಗ್ಗೆ ಡಿಸ್ಕಷನ್ ಬಂದ್ರೆ, ನೀವೇನ್ ಮಾಡ್ಬೇಕು, ಸೆಲೆಕ್ಟ್ ಮಾಡಿ ರೋಡ್ ಅನ್ನುವಂತ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಇದನ್ನ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದಾಗ ಪಕ್ಕದಲ್ಲಿ ಡಿಸ್ಕಷನ್ ಆಯ್ತು, ಅಲ್ಲಿ ಸರ್ ನಮ್ಗೆ ಇಂತ ಇಂತ ರೋಡ್ ಗಳು ಬೇಕು, ಇಷ್ಟ ಕಚ್ಚಾ ರೋಡ್ ಗಳು ಬೇಕು, ಇಂತ ರೋಡ್ ಗಳು ಬೇಕು, ಸೊ ಇದ್ರದ್ದು ಅನುದಾನಗಳು ಎಲ್ಲೆಲ್ಲಿದೆ, ಆ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಆಗುತ್ತೆ. ಅದನ್ನ ನೀವು ಇನ್ನೊಂದು ಪಾಯಿಂಟ್ಸ್ ಅಲ್ಲಿ ಹಾಕ್ತೀರಾ, ಹಾಕಿ ಸೊ ಇದೇ ತರ ಚರ್ಚಿಸಬಹುದಾದ ವಿಷಯಗಳನ್ನ ಫಸ್ಟ್ ಗೆ ಹಾಕೊಂಡಿರ್ತೀರಾ, ಆ ಚರ್ಚೆ ಏನಾಯ್ತು ಅನ್ನೋದನ್ನ ನೆಕ್ಸ್ಟ್ ವಲಯದಲ್ಲಿ ಅಲ್ಲಿ ಹಾಕ್ತೀರಾ. ದಿಸ್ ಇಸ್ ದ ಮೀಟಿಂಗ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್. ಅಲ್ಲಿ ಮೀಟಿಂಗ್ ಅನ್ನ ಶೆಡ್ಯೂಲ್ ಮಾಡಿದಾಗ ಸ್ಟಾರ್ಟ್ ಮೀಟಿಂಗ್ ಅಲ್ಲಿ ಮಾಡುವಾಗ ಅದನ್ನೆಲ್ಲ ಹಾಕ್ಬೇಕು. ಇವೆಲ್ಲ ಆದ್ಮೇಲೆನೆ ಮೀಟಿಂಗ್ ಎಲ್ಲ ಆಯ್ತು, ಇವೆಲ್ಲ ಆಯ್ತು ಅಂತ ಹೇಳಿದ್ಮೇಲೆ ನಿಮ್ಗೆ ಈಗ್ಲೂ ಅಲ್ಲಿ ಡೌಟ್ ಇದೆ ಫಾರ್ಮ್ 2 ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ದೇರ್ ಇಸ್ ಆಪ್ಷನ್ ಪರ್ಸ್ಪೆಕ್ಟಿವ್ ಪ್ಲಾನ್. ಇಲ್ಲೆಲ್ಲ ಮೀಟಿಂಗ್ ಹಾಕಿದ್ರಿ, ಸ್ಟಾರ್ಟ್ ಮೀಟಿಂಗ್ ಮಾಡಿದ್ರಿ, ಎಲ್ಲ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇರೋದೇ ಅದನ್ನೇ ಅವನು. ವಿಲೇಜ್ ಪ್ಲಾನಿಂಗ್ ಟು ಕಂಡಕ್ಟ್ ಹ್ಯಾಬಿಟೇಷನ್ ಆಲ್ ವಾರ್ಡ್ ಸಭಾ ಟು ಡಿಸ್ಕಸ್ ಫಾರ್ಮ್ 2, ನೆಕ್ಸ್ಟ್ ಜಿಪಿ ಪ್ಲಾನಿಂಗ್ ಟೀಮ್ ಟು ಪ್ರಿಪೇರ್ ದ ಡ್ರಾಫ್ಟ್ ಫಾರ್ ಜಿಪಿ ಪಿಪಿ ಅಂತ ಹೇಳುತ್ತೆ. ನೀವು ಡ್ರಾಫ್ಟ್ ಅನ್ನ ಪ್ರಿಪೇರ್ ಮಾಡ್ತೀರಾ. ನೆಕ್ಸ್ಟ್ ಪ್ಲಾನಿಂಗ್ ಸ್ಟ್ಯಾಂಡಿಂಗ್ ಕಮಿಟಿ ಟು ರಿವ್ಯೂ ದ ಡ್ರಾಫ್ಟ್ ಪ್ಲಾನ್, ಮೇಕ್ ಸಜೆಷನ್ಸ್ ಫೈನಲಿ. ನೆಕ್ಸ್ಟ್ ಜಿಪಿ ಜನರಲ್ ಬಾಡಿ ಮೀಟಿಂಗ್ ಟು ರಿವ್ಯೂ ದ ಡ್ರಾಫ್ಟ್ ಪ್ಲಾನ್ ಅಂತ ಹೇಳ್ತಾನೆ. ಸಜೆಸ್ಟ್ ಮಾಡಿಫಿಕೇಶನ್ ಅಂಡ್ ರೆಕಮೆಂಡೇಶನ್ ಟು ಕಂಡಕ್ಟ್ ಅಂತ ಹೇಳ್ತಾನೆ. ಪ್ಲಾನ್ ಟು ಬಿ ಫ್ರೀಸ್ಡ್ ಅಂತ ಹೇಳ್ತಾನೆ. ಲಾಸ್ಟ್ ಗೆ ಇದಿಷ್ಟನ್ನ ಮಾಡ್ಬೇಕು. ಸೊ ಇಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಈ ನೆಕ್ಸ್ಟ್ ಆಪ್ಷನ್ ಗೆ ಬರ್ಬೇಕಲ್ಲಿ ಫಾರ್ಮ್ 3 ಬನ್ನಿ, ಮೀಟಿಂಗ್ ಶೆಡ್ಯೂಲ್ ಮಾಡಿ ಆದ್ಮೇಲೆ. ಸೊ ಇಲ್ಲಿ ಈಗ ಪ್ರತಿ ಒಂದು ಸೆಕ್ಟರ್ ನೀವು ಆಕ್ಟಿವಿಟೀಸ್ ಗಳನ್ನ ಆಡ್ ಮಾಡ್ತಾ ಬನ್ನಿ ಮೀಟಿಂಗ್ ಆದ್ಮೇಲೆ ಕ್ರಮ ಅಂತ ತಗೊಳ್ಳಿ. ಸೊ ಇದೆಲ್ಲದೂ ಪೆಂಡಿಂಗ್ ಇರುತ್ತೆ ಫಾರ್ಮ್ 3. ಈಗ ನೀವೇನಾಗುತ್ತೆ, ನಿಮ್ಮ ಡೇಟಾಗಳನ್ನ ಅಲ್ಲಿಗೆ ಸಂಬಂಧಪಟ್ಟಂತೆ ನೀವು ಡೇಟಾಗಳಿಗೆ ಸಂಬಂಧಪಟ್ಟಂತ ಡೇಟಾನ ಹಾಕ್ತಾ ಇರ್ಬೇಕು. ಇಲ್ಲಿ ನೀವು ಅಲ್ಲಿ ಒಂದು ಕ್ವಶನ್ ಕೇಳಿರ್ತಾರೆ ಫಾರ್ಮ್ 2 ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕಟ್ಟಡ ಅಥವಾ ಇಲ್ಲಿಯ ಬಗ್ಗೆ. ಇದ್ರ ಬಗ್ಗೆ ಈಗ ನಮ್ಮ ಮೊನ್ನೆ ಸಿಇಒ ಸರ್ ಅವರೇ ಸಿಪಿಒ ಸರ್ ಅವ್ರು ಬಂದಿದ್ದಾರೆ, ಮಾಡ್ತಾರೆ. ಸೊ ಈ ಮೀಟಿಂಗ್ ಅನ್ನ ಅವ್ರು ಮುಂದುವರಿಸಬೇಕು ಅಂತ ಕೇಳ್ತಾರೆ. ಶ್ರೀಗಳು ಮತ್ತೆ ಕಂಪ್ಯೂಟರ್ ಆಪರೇಟರ್, ನೀವು ಇಷ್ಟು ಜನ ಇದ್ದೀರಿ ಅಂತ ಭಾವಿಸ್ತೇನೆ. ದಯವಿಟ್ಟು ಇಷ್ಟು ಜನ ಇಲ್ಲ ಅಂದ್ರೆ ದಯವಿಟ್ಟು ಕಂಪ್ಯೂಟರ್ ಮುಂದೆ ಕುತ್ಕೊಳ್ಳೇಬೇಕು, ಲ್ಯಾಪ್ಟಾಪ್ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ. ಯಾಕೆಂದ್ರೆ ನಾನು ಗ್ರೂಪ್ ಅಲ್ಲಿ ಬೆಳಿಗ್ಗೆ ಹಾಕಿದ್ದೇನೆ ಮತ್ತೆ ಹಿಂದೆನೆ ನಿಮಗೆ ಇಂಟಿಮೇಶನ್ ಕೊಟ್ಟಿದ್ದೇವೆ, ನೀವು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ಇದನ್ನ ಮಾಡಕ್ ಆಗೋದಿಲ್ಲ. ಈಗಾಗಲೇ ಹೇಳಿದಾರೆ ಹರ್ಷರಾಜ್, ಇದು ನಾವು ಎಣಿಸಿದಷ್ಟು ಈಸಿ ಆಗಿಲ್ಲ, ಇದು ಇದೆ ಈ ಪ್ರಕ್ರಿಯೆಗೆ. ನೀವು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿದ್ರೆ ಮಾತ್ರ ಇದು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗತ್ತೆ, ಇಲ್ಲ ಅಂದ್ರೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನೀವು ಫಸ್ಟ್ ಏನು ಅಂತಂದ್ರೆ ಇದನ್ನ ಫುಲ್ ಅರ್ಥ ಮಾಡ್ಕೊಳ್ಬೇಕು. ಇದ್ರಲ್ಲಿ ಏನ್ ಮಾಡಿದ್ರೆ, ವಾರ್ಡ್ ಕಮಿಟಿ, ನೀವು ಗ್ರಾಮ ಸಮಿತಿ, ಪಂಚಾಯತ್ ಸಮಿತಿ ಎಲ್ಲ ಅದನ್ನ ಮಾಡಿದಿರಿ. ನೆಕ್ಸ್ಟ್ ಸ್ಟೆಪ್ ಈಗ ಅದೆಲ್ಲ ನಮ್ದು 100% ಎಲ್ಲ ಕಡೆಯಲ್ಲಿ ಆಗಿದೆ. ಕೆಲವು ಒಂದೆರಡು ಸಣ್ಣ ಇಶ್ಯೂ ಇದ್ದದು ಅದೀಗ ಸೆಟ್ರೈಟ್ ಆಗ್ತದೆ. ಏನೋ ಸಣ್ಣ ಇಶ್ಯೂ ಇತ್ತು, ಅದನ್ನ ಈಗ ಮಾತಾಡ್ತೇವೆ, ಸೆಟ್ರೈಟ್ ಮಾಡಿ ಕೊಡ್ತೇವೆ. ಇನ್ನು ಉಳಿದಂಗೆ ಆ ಹಂತ ನಮ್ದು ಮುಗಿಯಿತು. ನೆಕ್ಸ್ಟ್ ನೀವು ಮಾಡ್ಬೇಕಲ್ಲ ಅಂತ ಇರುವಂತದ್ದು ನಮೂನೆ ಎರಡನ್ನ ಭರ್ತಿ ಮಾಡುವಂತ. ಈ ನಮೂನೆ ಎರಡು ಭರ್ತಿ ಮಾಡುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಭರ್ತಿ ಮಾಡಿದ ಯಾವ ಹಂತ ಹೋಗ್ಲಿಕ್ಕೆ ಆಗೋದಿಲ್ಲ.
ಸೊ ನಮೂನೆ ಹಂತ ಎರಡು ನೀವು ಭರ್ತಿ ಮಾಡುವಾಗ ನಿಮಗೆ ಸೆಕ್ಟರ್ ವೈಸ್ ನಿಮ್ಮ ಹತ್ರ ಡೇಟಾಗಳು ಬೇಕಾಗ್ತದೆ. ಆ ಡೇಟಾ ಇಟ್ಕೊಳ್ಳಿಲ್ಲ ಅಂದ್ರೆ ನಮೂನೆ ಎರಡು ಭರ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ಅದನ್ನ ಈಗ ಕೆಲವು ಏನ್ ಮಾಡ್ತೇನೆ ಅಂತಂದ್ರೆ, ನಿಮಗೆ ನಮೂನೆ ಎರಡರ ಬಗ್ಗೆನೆ ಕೆಲವು ಡೌಟ್ ಇರ್ಬೋದು, ನಾನು ತಗೊಂಡಿದ್ದೀನಿ ಮಾಹಿತಿಯನ್ನ ಕೊಡ್ತೇನೆ. ಭರ್ತಿ ಮಾಡಿದ ಡೇಟಾವನ್ನ ಇಟ್ಕೊಂಡು ಅದ್ರಲ್ಲಿ ಒಂದೇ ಸ್ವಲ್ಪ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ನೀವು ನಿಮ್ಮಲ್ಲಿ ಏನಾದ್ರೂ ಡೇಟಾ ಇದ್ರೆ ಅದನ್ನ ಒಂದಲ್ಲ ನೋಡ್ಕೊಳ್ಳಿ, ಅದನ್ನ ಸರಿ ಮಾಡ್ಲಿಕ್ಕೆ ಆಗ್ತದೆ. ಸೊ ನಮ್ದು ಎರಡರಲ್ಲಿ ನಮ್ಗೆ ಏನಿದೆ ನಿಜವಾಗಿ ಅಂತ ಏನು ಡೇಟಾ ಕರೆಕ್ಟ್ ಆಗಿ ಕಲೆಕ್ಟ್ ಮಾಡಿದ್ರೆ ಅಂತ ಏನು ಕಷ್ಟ ಏನಿಲ್ಲ. ಬಟ್ ನೀವು ಡೇಟಾವನ್ನ ಕರೆಕ್ಟ್ ಆಗಿ ಕಲೆಕ್ಟ್ ಮಾಡಿರ್ಬೇಕು. ಮತ್ತೆ ನಾನು ಈಗಾಗ್ಲೇ ನಾವು ಏನ್ ಮಾಡಿದೀವಿ, ಕಳೆದ ಎರಡು ತಿಂಗಳಿಂದ ಈ ಎಕ್ಸಸೈಸ್ ಮಾಡ್ತಾ ಇದ್ದೇವೆ. ಯಾವ ಡಿಪಾರ್ಟ್ಮೆಂಟ್ ಇಂದ ಏನ್ ಡೇಟಾ ಬೇಕು ಕೇಳಿದ್ದೇವೆ. ಅದೇ ತರ ನೀವು ಡೇಟಾವನ್ನ ಕಲೆಕ್ಟ್ ಮಾಡಿದ್ರೆ ಆಯ್ತು, ಕಲೆಕ್ಟ್ ಮಾಡಿದ್ರೆ ಇಟ್ಕೊಂಡ್ರೆ ನೀವು ನಮೂನೆ ಎರಡನ್ನ ಭರ್ತಿ ಮಾಡ್ಲಿಕ್ಕೆ ಏನೂ ತೊಂದರೆ ಇಲ್ಲ. ಈಗ ನಮೂನೆ ಎರಡು ನೀವು ಎಜುಕೇಶನ್ ಇದ್ದು ತಗೊಳ್ತೀರಿ ಅಂತ ಆದ್ರೆ ನಮೂನೆ ಎರಡನ್ನ ನೀವು ಜಸ್ಟ್ ಇದ್ರಲ್ಲಿ ಏನ್ ಗೊತ್ತಾ, ಸೊ ಇದ್ರಲ್ಲಿ ನೀವು ಮೂಲಭೂತ ಸೌಕರ್ಯ ಅಂತ ಇದೆ. ಸೊ ಮೂಲಭೂತ ಸೌಕರ್ಯ ಸೆಕ್ಟರ್ ತಗೊಂಡ್ರೆ ಸಿ ಮೂಲಭೂತ ಸೌಕರ್ಯದಲ್ಲಿ ಏನಿಲ್ಲ, ಸಿಂಪಲ್ ಇದೆ. ನಿಮ್ಮ ಪಂಚಾಯತ್ಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳು ಇದಾವೆ, ಫಸ್ಟ್ ಸೆಕ್ಟರ್ ಇದೆ. ಆದ್ರೆ ಮೂಲಭೂತ ಸೌಕರ್ಯ ಇದೆ, ಅದನ್ನ ನೀವು ಎಸ್ ನೋ ಅಂತ ಹಾಕೋದು ಅಷ್ಟೇ ಇರುವಂತದ್ದು. ಅದರಲ್ಲಿ ಉದಾಹರಣೆಗೆ ನಿಮ್ದು ಪಂಚಾಯತ್ ಕಟ್ಟಡ ಅಂತ ಬಂದ್ರೆ ಪಂಚಾಯತ್ ಕಟ್ಟಡ ಉಂಟಾ ಇಲ್ಲ ಅಂತ ಕೇಳ್ತದೆ. ಸೊ ಉದಾಹರಣೆಗೆ ಇಲ್ಲಿ ನೋಡಿ, ವಿಶೇಷಚೇತನರಿಗೆ ರ್ಯಾಂಪ್ ಸೌಲಭ್ಯ ಅಂತ ಇದೆ. ಸೊ ಇದರಲ್ಲಿ ನೋಡಿ ಎಲ್ಲ ಕ್ವಶನ್ಸ್ ಬಂದಿದೆ. ನೀವು ಪ್ರತಿಯೊಂದು ಸಹಿತ ಇದರಲ್ಲಿ ಮೂಲ ಸೌಕರ್ಯ, ಗ್ರಾಮ ಪಂಚಾಯತ್ ವೈಸ್ ಮಾಹಿತಿ ಸಂಗ್ರಹಣೆ ನಮೂನೆ ಅಂತ ಇದೆ ವಿಲೇಜ್ ಲೆವೆಲ್. ಇದು ಪ್ರತಿ ವಿಲೇಜ್ಗೆ ನೀವು ಮಾಡ್ಬೇಕು. ಎರಡು ವಿಲೇಜ್ ಇದ್ರೆ ಎರಡು ವಿಲೇಜ್ ಬೇರೆ ಬೇರೆ ನೀವು ಮಾಡ್ಬೇಕಾಗ್ತದೆ. ಸೊ ಇದರಲ್ಲಿ ನೋಡಿ, ನಿಮ್ಗೆ ಯು ಪಿ ಎಸ್ ವ್ಯವಸ್ಥೆ ಉಂಟಾ ಇಲ್ಲವಾ, ಹೌದು ಇಲ್ಲ ಅಷ್ಟೇ. ಸೊ ಇದು ತುಂಬಾ ಈಸಿ ಇದೆ. ಸೊ ಇದನ್ನ ನೀವು ಹೌದು ಇಲ್ಲ ಅಂತ ಹಾಕಿದ್ರೆ ಮುಗಿದೋಯ್ತು. ನಾವು ಆಕ್ಚುಲಿ ಇದರಲ್ಲಿ ಹೌದು ಇಲ್ಲ ಅಂತ ಬಂದ ಕೂಡಲೇ ನೀವು ಸ್ಟಾರ್ಟೆಡ್ ಅಂತ ಬಂದ್ಬಿಡ್ತದೆ. ಈಗ ಪಂಚಾಯತ್ಗಳಲ್ಲಿ ಏನು ಅಂತಂದ್ರೆ, ಈಗ ನೀವು ಸ್ಟಾರ್ಟೆಡ್ ಗೆ ತಂದು ನಿಲ್ಸಿದಿರಿ ಎಲ್ಲರೂ ಸಹಿತ. ಈಗ ನಮ್ಮದು 155 ಪಂಚಾಯತ್ ಅಲ್ಲಿ 153 ಪಂಚಾಯತ್ ಅಲ್ಲಿ ಸ್ಟಾರ್ಟೆಡ್ ಅಂತ ಬಂದಿದೆ. ನೀವೇನ್ ಮಾಡಿದ್ರಿ ಅಂದ್ರೆ, ಇದು ಒಂದು ಸೆಕ್ಟರ್ ಅಂತ ತಗೊಂಡು ಎಲ್ಲ ಒಂದಕ್ಕೆ ಎಸ್ ಅಂತ ಹಾಕಿದ್ರಿ. ಹಾಗಾಗಿ ನಮ್ಗೆ ಏನು ಅಂದ್ರೆ ನಮ್ಮ ರಿಪೋರ್ಟ್ ಸ್ಟಾರ್ಟೆಡ್ ಅಂತ ಬಂದಿದೆ. ಸೊ ಇದು ಅಲ್ಲ ನಮಗೆ ಬೇಕಾಗಿರೋದು. ಈಗ ನೀವು ಅದನ್ನ ಒಂದೊಂದೇ ಸೆಕ್ಟರ್ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಮೂಲಭೂತ ಸೌಕರ್ಯವನ್ನ ತಗೊಳ್ಳಿ, ಅದ್ರಲ್ಲಿ ನೀವೇನ್ ಮಾಡಿ ಅಂತಂದ್ರೆ ಅದ್ರಲ್ಲಿ ಏನಿದೆ ಎಸ್ ನೋ ಕೇಳ್ತದೆ, ಅದನ್ನ ಭರ್ತಿ ಮಾಡ್ತಾ ಬನ್ನಿ. ಅದು ವೆರಿ ಈಸಿ ಇದೆ. ಸೊ ಅದನ್ನ ಫಸ್ಟ್ ಭರ್ತಿ ಮಾಡಿ, ಆಮೇಲಿಂದ ನೆಕ್ಸ್ಟ್ ಏನ್ ಮಾಡಿ ಅಂತಂದ್ರೆ, ನಾನು ಆಗ್ಲೇ ಹೇಳಿದ್ದೇನೆ ಅದ್ರಲ್ಲಿ ಏನ್ ಕೇಳ್ತಾರೆ, ಪಂಚಾಯತ್ ಕಟ್ಟಡ ಉಂಟಾ, ಯು ಪಿ ಎಸ್ ಉಂಟಾ, ಆಮೇಲೆ ರ್ಯಾಂಪ್ ಉಂಟಾ, ಇಂಥದ್ದೇ ಕೇಳೋದು. ಸೊ ಎಸ್ ನೋ ಹಾಕಿದ್ರೆ ಮುಗೀತು. ಆಮೇಲೆ ಎರಡನೇದು ಮೂಲಭೂತ ಸೌಕರ್ಯ ಸಮುದಾಯ ಭವನ ಅಂತ ಇದೆ. ಸೊ ಇದು ಸಹಿತ ಹಾಗೆ ನಿಮ್ಮ ಪಂಚಾಯತ್ ವ್ಯಾಪ್ತಿ ಸ್ವಲ್ಪ ಓಪನ್ ಮಾಡಿ. ಸೊ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತದ್ದು ಮೂಲಭೂತ ಸಮುದಾಯ ಭವನ ಇದು ಕೇಳ್ತದೆ ನೋಡಿ. ನಿಮ್ಮಲ್ಲಿ ಇದರಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಇದು. ಸಮುದಾಯ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಅಂತಂದ್ರೆ, ನೀವು ಈಗ ಉದಾಹರಣೆಗೆ ಪ್ರಾಥಮಿಕ ಚಿಕಿತ್ಸಾ ಪೆಟ್ಟಿಗೆ ಅಂತ ಇದೆ. ಸೊ ನಿಮ್ಮ ಪಂಚಾಯತ್ ಅಲ್ಲಿ ಇಂಥದ್ದು ನೋಡಿ, ಇದರಲ್ಲಿ ಟೋಟಲ್ ಆಗಿ 12 ಪ್ರಶ್ನೆ ಇದೆ. ಒಂದು, ಪ್ರಾಥಮಿಕ ಚಿಕಿತ್ಸಾ ಪೆಟ್ಟಿಗೆ ಅಂತ ನಿಮ್ಮ ಪಂಚಾಯತ್ ಅಲ್ಲಿ ಉಂಟಾ ಇಲ್ಲ, ಎಸ್ ನೋ. ಆಮೇಲೆ ಎರಡನೆಯದ್ದು ಪ್ರಶ್ನೆ, ಇದರಲ್ಲಿ ನೀವು ಎಸ್ ನೋ ಅಂತ ಹಾಕಿದ್ರೆ ಆಯ್ತು. ಆಮೇಲೆ ಇಂದ ನಿಮ್ಮ ಸಬು ನೆಕ್ಸ್ಟ್ ಎರಡನೇದ್ದು ನೋಡಿ, ಮಳೆ ನೀರು ಕೊಯ್ಲು ವ್ಯವಸ್ಥೆ ಉಂಟಾ ಇಲ್ಲ. ಆಮೇಲೆ ನಿಮ್ಮದು ಸಮುದಾಯ ಭವನಕ್ಕೆ ಸ್ವಂತ ಕಟ್ಟಡ ಉಂಟಾ ಇಲ್ಲ, ಸಮುದಾಯ ಭವನದಲ್ಲಿ ಸಂಪರ್ಕ ರಸ್ತೆ ಉಂಟಾ ಇಲ್ಲ, ವಿದ್ಯುತ್ ಸಂಪರ್ಕ ಉಂಟಾ ಇಲ್ಲ. ಇದು ಯಾವುದಕ್ಕೆ ಸಮುದಾಯ ಭವನಕ್ಕೆ ಸಂಬಂಧಪಟ್ಟದ್ದೇ ಇರ್ತದೆ. ನಿಮ್ಮಲ್ಲಿ ಸಮುದಾಯ ಭವನ ಇದ್ರೆ ಅದಕ್ಕೆ ಸಂಬಂಧಪಟ್ಟದ್ದೇ ಇನ್ಫಾರ್ಮೇಶನ್ ಅನ್ನ ನೀವು ಹಾಕಿದ್ರೆ ಆಯ್ತು. ಪ್ರತಿ ಒಂದಕ್ಕೂ ಸಹಿತ ನೀವು ಗ್ರಾಮ ಪಂಚಾಯತ್ ಕಟ್ಟಡ, ಸಮುದಾಯ ಭವನ, ಆಸ್ಪತ್ರೆ, ಶಾಲೆ, ಎಲ್ಲದಕ್ಕೂ ಬೇಸಿಕ್ ಏನು ರಿಕ್ವೈರ್ಮೆಂಟ್ ಇದೆ ಅದು ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳ್ತದೆ, ಎಸ್ ನೋ ಹಾಕಿದ್ರೆ ಆಯ್ತು. ಸೊ ಇದು ಈ ಸೆಕ್ಟರ್ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ, ಈಸಿ ಇದೆ. ನೀವು ಇದನ್ನ ಗ್ರಾಮ ಪಂಚಾಯತ್ ಗ್ರಾಮ ವೈಸ್ ಮಾಡ್ಬೇಕು. ಒಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಕಟ್ಟಡ ಇಲ್ಲ ಅಂತಂದ್ರೆ, ಸೊ ಅವಾಗ ನಿಮ್ಗೆ ಏನ್ ಬರ್ತದೆ, ಇನ್ನೊಂದು ಗ್ರಾಮದ ನೀವು ಹಾಕ್ಬೇಕು. ಇನ್ನೊಂದು ಗ್ರಾಮದಲ್ಲಿ ಇದೆ ಅಲ್ಲ ಅದಕ್ಕೆ ಎಸ್ ಇದೆ. ಇನ್ನೊಂದು ಗ್ರಾಮದಲ್ಲಿ ಇರ್ತದೆ. ಉದಾಹರಣೆ ಕಾಡೂರು ಮಾಡಿದ್ದಾರೆ, ಅವ್ರ ಕಾಡೂರಲ್ಲಿ ಗ್ರಾಮ ಪಂಚಾಯತ್ ಕಟ್ಟಡ ಇದೆ, ನಡೂರಲ್ಲಿ ಇಲ್ಲ. ನಡೂರ್ ತಗೊಳ್ಳುವಾಗ ಕಾಡೂರಲ್ಲಿ ಇರ್ತದೆ. ಸೊ ಹಾಗಾಗಿ ಅದನ್ನ ಎಸ್ ಅಂತ ಹಾಕಿದ್ರಾಯ್ತು. ಒಟ್ಟಾರೆ ಗ್ರಾಮ ಪಂಚಾಯತ್ಗೆ ಆ ಸೌಲಭ್ಯ ಸಿಕ್ಕಿದ್ರಾಯ್ತು. ಸಪೋಸ್ ನೀವು ಸಮುದಾಯ ಭವನ ನಡೂರಲ್ಲಿ ಇಲ್ಲ, ಇದು ಗ್ರಾಮ ಪಂಚಾಯತ್ ಮಾತ್ರ, ಇದು ಕಾಮನ್ ಫೆಸಿಲಿಟಿ, ಯಾವುದು ಗ್ರಾಮ ಪಂಚಾಯತ್. ಸಪೋಸ್ ನಿಮ್ಗೆ ನಡೂರಲ್ಲಿ ಸಮುದಾಯ ಭವನ ಇಲ್ಲ ಅಂತಂದ್ರೆ ಇಲ್ಲ ಅಂತಲೇ ಬರಬೇಕು. ಸೊ ಹಾಗೆ ಅಂತೇಳಿ ನೀವು ಕಾಡೂರಲ್ಲಿ ಇದೆ ಅಂತೇಳಿ ನಡೂರಲ್ಲಿ ಹಾಕಿ ಕೊಡಬೇಕು. ಓನ್ಲಿ ಎಕ್ಸೆಪ್ಷನ್ ಇರೋದು ಗ್ರಾಮ ಪಂಚಾಯತ್ಗೆ ಮಾತ್ರ ಅಂತದ್ದು ಇರುತ್ತೆ. ಸೊ ಈ ತರ ಹಾಕ್ತಾ ಹೋಗಿ,
ನೆಕ್ಸ್ಟ್ ಎರಡನೇ ಸೆಕ್ಟರ್ ಶಿಕ್ಷಣ. ಇನ್ನು ಮುಂದಿದ್ದು ಸ್ವಲ್ಪ ನಾನು ಡಿಟೇಲ್ ಆಗಿ ಹೋಗ್ತೇನೆ. ಈ ಶಿಕ್ಷಣ ಸೆಕ್ಟರ್ ತಗೊಂಡ್ರೆ ನೋಡಿ, ಇದರಲ್ಲಿ ನೀವು ಇದ್ರಲ್ಲಿ ಟೋಟಲ್ ಆಗಿ ಸುಮಾರು ನಿಮಗೆ ಒಂದು 18-20 ಇದರಲ್ಲಿ ಕ್ವಶನ್ಸ್, ಟೋಟಲ್ ಆಗಿ 13 ಕ್ವಶನ್ಸ್ ಬರ್ತದೆ. ಸೊ ಇದರಲ್ಲಿ ಏನು ಅಂತಂದ್ರೆ, ಈ ಪ್ರಶ್ನೆಗಳಲ್ಲಿ ಒಂದು ಒಂದೊಂದೇ ಫಸ್ಟ್ ಒನ್. ಈಗ ಇದರಲ್ಲಿ ಏನು ಅಂತಂದ್ರೆ, ಇದು ಅದೇ ಮೂಲಭೂತ ಸೂತ್ರ ಇಲ್ಲ, ಶಿಕ್ಷಣ ಗ್ರಾಮ ಶಿಕ್ಷಣ. ಸೊ ಇದರಲ್ಲಿ ನೀವು ಏನ್ ಕೇಳ್ತದೆ ನೋಡಿ, ಫಸ್ಟ್ ಕ್ವಶನ್, ನಿಮ್ಮ ಶಾಲೆಗಳಿಗೆ ಸಂಬಂಧಪಟ್ಟ ಶಾಲಾ ಅಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿ ಸಕ್ರಿಯವಾಗಿ ನಡೀತಾ ಉಂಟಾ ಅಂತ ಕಾರ್ಯಾಚರಣೆ ಬಗ್ಗೆ ಕೇಳ್ತದೆ. ಅದರಲ್ಲಿ ಸಮಿತಿಯ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ, ಈ ತರ ಡೀಟೇಲ್ಸ್ ಕೇಳ್ತದೆ. ಆಮೇಲೆ ದಾಖಲಾಗಿರುವಂತದ್ದು ಮಕ್ಕಳ ಸಂಖ್ಯೆಯನ್ನ, ನೆಕ್ಸ್ಟ್ ಕ್ವಶನ್ ಅಲ್ಲಿ ಎರಡನೇ ಕ್ವಶನ್ ಅಲ್ಲಿ ದಾಖಲಾಗಿರುವಂತ ಮಕ್ಕಳ ಸಂಖ್ಯೆಯನ್ನು ಕೇಳ್ತದೆ. ಆಮೇಲೆ ಮೂರನೇ ಕ್ವಶನ್ ಅಲ್ಲಿ ಇದು ನಿಮಗೆ ಈಸಿ ಇದೆ, ನೀವು ನಿಮ್ಮ ಇವ್ರ ಹತ್ರ ಯಾರ ಹತ್ರ ಪಂಚಾಯತ್ ನಿಮ್ಮ CRPಗಳು ಅಥವಾ ನಿಮ್ಮ ಶಾಲೆಗಳಿಂದ ಇನ್ಫಾರ್ಮೇಶನ್ ಅಂತ ತಗೊಂಡ್ರೆ ಇದನ್ನು ಈಸಿಯಾಗಿ ನೀವು ಅದನ್ನ ಭರ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಫ್ರೀಸ್ ಆಗಿದೆ. ಸೊ ಇವರ ಫ್ರೀಸ್ ಆಗಿದೆ, ಹಾಗಾಗಿ ಬರ್ತಾ ಇಲ್ಲ. ಜಸ್ಟ್ ಮೂರನೇ ಪ್ರಶ್ನೆ ಏನಿದೆ ಅಂದ್ರೆ, ಪದವಿ ಪೂರ್ವ ಶಿಕ್ಷಣ ತಾಂತ್ರಿಕ ಉದ್ಯಮಿಕ ಶಾಲೆಯಲ್ಲಿ ಎಷ್ಟು ಜನ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳುವಂತದ್ದು ಪ್ರಶ್ನೆ ಇದೆ. ಸೊ ಇದು ಸ್ವಲ್ಪ ಏನ್ ಗೊತ್ತಾ, ನೀವು ಇದನ್ನ ಸ್ವಲ್ಪ ನಿಮ್ಮ ಮೆಂಬರ್ಸ್ ಹತ್ರ ಟೋಟಲ್ ಹೇಗೆ ಗೊತ್ತಾಗ್ತದೆ ಏನು ಅಂತಂದ್ರೆ, ನಿಮ್ಮ ಎಂಟೈರ್ ಗ್ರಾಮದಲ್ಲಿ, ಈಗ ಉದಾಹರಣೆ ನಡೂರು ಗ್ರಾಮ ತಗೊಂಡ್ರೆ, ನಡೂರು ಗ್ರಾಮದಲ್ಲಿ ಟೋಟಲ್ ಆಗಿ ಅವರದ್ದು ನೋಡಿ ಡೇಟಾ ಏನಿದೆ ಅಂತಂದ್ರೆ, ಪದವಿ ಪೂರ್ವ ತಾಂತ್ರಿಕ ಶಿಕ್ಷಣಕ್ಕೆ ಜಾಯ್ನ್ 18 ವಯಸ್ಸಿನವರು ಟೋಟಲ್, ಅವರಲ್ಲಿ ಟೋಟಲ್ 18 ವರ್ಷದ ವಯಸ್ಸಿನವರು ಎಷ್ಟು ಮಕ್ಕಳು ಜನ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಪದವಿ ಪೂರ್ವ ಶಿಕ್ಷಣಕ್ಕೆ ಅಥವಾ ತಾಂತ್ರಿಕ ಶಿಕ್ಷಣಕ್ಕೆ ಜಾಯ್ನ್ ಆಗಿದ್ದಾರೆ ಅಂತ ಹೇಳುವಂತ ಪ್ರಶ್ನೆ ಬರ್ತದೆ. ಸೊ ಇಲ್ಲಿ ಏನಂದ್ರೆ, ನೀವು ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾದ್ದು, ಈ ಸಂಖ್ಯೆ ನಿಮ್ಗೆ ಸಿಗ್ತದೆ, ಈ ಸಂಖ್ಯೆ ಎಲ್ಲ ಇದೆ ಅಲ್ಲ ಟೋಟಲ್ ನಿಮ್ಮ ಹತ್ರ ಟೋಟಲ್ 18 ವರ್ಷದ ಒಳಗಿನ ಮಕ್ಕಳು, ಗಂಡು ಹೆಣ್ಣು ಮಕ್ಕಳು ಎಲ್ಲಿ ಅಂದರೆ, ವುಮೆನ್ ಅಂಡ್ ಚಿಲ್ಡ್ರನ್ ಅವ್ರ ಹತ್ರ ನೀವು ತಗೊಳ್ಳಿ ಆ ಡೇಟಾ ತಗೊಂಡು, ಟೋಟಲ್ ಎಷ್ಟು ಜನ ಇದ್ದಾರೆ, ಅದರಲ್ಲಿ ಎಷ್ಟು ಜನ ಪಿ ಯು ಎಜುಕೇಶನ್ ಜಾಯಿನ್ ಆಗಿದ್ದಾರೆ, ಅದನ್ನ ನೀವು ಆಕ್ಚುಲಿ ಡೇಟಾವನ್ನ ಕಲೆಕ್ಟ್ ಮಾಡಬೇಕು. ಅದು ಹೇಗೆ ಅಂತಂದ್ರೆ, ನಿಮಗೆ ಅದು ರಿವರ್ಸ್ ಹೋಗಿ, ನೀವು ರಿವರ್ಸ್ ಹೇಗೆ ಹೋಗ್ಬೇಕು ಅಂತಂದ್ರೆ, ನಿಮ್ಮ ಹತ್ರ ಟೋಟಲ್ ಡೇಟಾ ಏನಿದೆ ಅಂತಂದ್ರೆ, ಟೋಟಲ್ ಎಷ್ಟು ಮಕ್ಕಳಿದ್ದಾರೆ ಅಂತ ಹೇಳುವಂತ ಡೇಟಾ ಇದೆ, ಅದರಲ್ಲಿ ಎಷ್ಟು ಜನ ಡ್ರಾಪ್ ಔಟ್ ತೆಗೀರಿ, ಡ್ರಾಪ್ ಔಟ್ ಅಂದ್ರೆ ಶಾಲೆಗೆ ಸೇರದಿದ್ದವರನ್ನ ತೆಗೀರಿ, ಉಳಿದವರೆಲ್ಲ ಪಿ ಯು ಸಿ ಜಾಯ್ನ್ ಆಗಿದ್ದಾರೆ ಅಂತ ಅರ್ಥ. ಒಂದು ಗ್ರಾಮ, ಈಗ ಉದಾಹರಣೆ ನಡೂರು ತಗೊಂಡ್ರೆ, ನಡೂರಲ್ಲಿ 265 ಜನರಲ್ಲಿ ಒಂದು 10 ಜನ ನೆಕ್ಸ್ಟ್ ಎಜುಕೇಶನ್ ಕಂಟಿನ್ಯೂ ಮಾಡಿಲ್ಲ. ಸೊ ಅವರನ್ನ ಕಳೆದು ಉಳಿದವರಿಗೆಲ್ಲ ಪಿ ಯು ಸಿಗೆ ಜಾಯ್ನ್ ಆಗಿದ್ದಾರೆ ಅಂತ ಹಾಕ್ಬಹುದು ನಾವು. ಸೊ ಆತರ ನೀವು ರಿವರ್ಸ್ ಪ್ರೊಸೆಸ್ ಅಲ್ಲಿ ಹೋಗಿ ಆ ಡೇಟಾವನ್ನ ಹಾಕ್ಬೇಕು. ಬಟ್ ಡೇಟಾ ಕ್ವಾಲಿಟಿ ಡೇಟಾ ಹಾಕ್ಬೇಕು, ಇಲ್ಲ ಅಂದ್ರೆ ನಿಮ್ದು ಮಾಹಿತಿಗಳು ತಪ್ಪಾಗ್ತದೆ. ಸೊ ಇದೇ ತರ ಪ್ರತಿ ಒಂದಕ್ಕೂ ಸಹಿತ, ಈಗ 6-13 ವಯಸ್ಸಿನ ಮಕ್ಕಳು ಶಾಲಾ ದಾಖಲಾತಿ ಪ್ರಮಾಣ ಅಂತ ಇದೆ, ಎಷ್ಟು 6-13 ವರ್ಷದವ್ರು ಎಲ್ಲಿ ಸಿಗ್ತದೆ, ವುಮೆನ್ ಅಂಡ್ ಚಿಲ್ಡ್ರನ್ ಅಲ್ಲಿ ಸಿಗ್ತದೆ ನಿಮ್ಗೆ. ಆ ವುಮೆನ್ ಅಂಡ್ ಚಿಲ್ಡ್ರನ್ ಅಲ್ಲಿ ಅದ್ರಲ್ಲಿ ಎಷ್ಟು ಜನ ಶಾಲೆ ದಾಖಲಾಗಿದ್ದಾರೆ, ಅವ್ರ ಹತ್ರ ದಾಖಲೆ ಕೊಡ್ತಾರೆ, ಅವ್ರ ಹತ್ರ ಉಂಟು, ಪ್ರತಿ ವರ್ಷ ಸಹಿತ ಅವ್ರು ಸರ್ವೆ ಮಾಡಿರ್ತಾರೆ, ಅವ್ರ ಡೇಟಾ ಕೊಟ್ಟಿರ್ತಾರೆ. ನಾರ್ಮಲ್ ಆಗಿ ಇದು ಎಷ್ಟು ಮಕ್ಕಳಿದ್ದಾರೆ, ನಾರ್ಮಲ್ ಆಗಿ ಅಷ್ಟು ಜನ ಶಾಲೆಗೆ ನಮ್ಮಲ್ಲಿ ಜಾಯ್ನ್ ಆಗಿರ್ತಾರೆ. ಡ್ರಾಪ್ ಔಟ್ ಆಗಿದ್ರೆ ಜಾಯ್ನ್ ಆಗಿಲ್ಲ ಅಂದ್ರೆ ನೀವು ಅದಕ್ಕೆ ಹೇಳ್ಬೇಕು, ಕೆಲವು ಕ್ರಾನಿಕ್ ಡಿಸೀಸ್ ಅಲ್ಲಿ ಇದ್ದವರು ಅಥವಾ ಬೆಡ್ ರಿಡನ್ ಇದ್ದಂತ ಮಕ್ಕಳಿದ್ರೆ ಅವ್ರು ಜಾಯ್ನ್ ಆಗದೆ ಇರ್ಬೋದು. ಸೊ ಅವರನ್ನು ಹೊರತುಪಡಿಸಿ ಉಳಿದವರೆಲ್ಲ ಜಾಯ್ನ್ ಆಗಿರ್ತಾರೆ. ಸೊ ಅದನ್ನ ನಾರ್ಮಲ್ ಆಗಿ 100% ಅಂತಲೇ ಬರ್ತದೆ. ಜಾಯ್ನ್ ಆಗಿಲ್ಲ ಅಂದ್ರೆ ಕೊಡಿ, ನೀವು ಜಾಯ್ನ್ ಆಗಿಲ್ಲ ಇಂಥದ್ದು ವಿತ್ ರೀಸನ್ಸ್ ಕೊಡಬಹುದು. ಸೊ ಇದೇ ತರ ನೀವೇನ್ ಮಾಡ್ಬೇಕು, ಎಜುಕೇಶನ್ ಸೆಕ್ಟರ್ ಅಲ್ಲಿ ಪ್ರತಿ ಒಂದು ಡೇಟಾವನ್ನ, ಪ್ರತಿ ಒಂದು ಕ್ವಶನ್ಗೆ ಇಷ್ಟು ಕ್ವಶನ್ ಇದೆ ಅಲ್ಲ, ಪ್ರತಿ ಕ್ವಶನ್ ವೈಸ್ ನೀವು ಹೋಗಿ ಅದನ್ನ ಮಾಹಿತಿಯನ್ನ ಭರ್ತಿ ಮಾಡ್ತಾ ಬರಬೇಕು. ಸೊ ಎಜುಕೇಶನ್ ಸೆಕ್ಟರ್ ಅಂತ ಕಷ್ಟ ಏನಿಲ್ಲ, ನೀವು ನಿಮ್ಮ ಶಾಲೆಯಿಂದ CRPಗಳಿಂದ ಕರೆಕ್ಟ್ ಆಗಿ ನೀವು ತಗೊಂಡಿದ್ರೆ ಆ ಡೇಟಾವನ್ನ ಹಾಕ್ಲಿಕ್ಕೆ ಆಗ್ತದೆ. ಇವತ್ತಿಂದ ನೀವು ಶುರು ಮಾಡ್ಬೇಕು ಆ ಡೇಟಾವನ್ನ, ನೀವು ಆಲ್ರೆಡಿ ಕಲೆಕ್ಟ್ ಮಾಡಿರ್ತೀರಿ ಅಂತ ಭಾವಿಸ್ತೇನೆ. ಈ ಏನ್ ಪ್ರೊಸೀಜರ್ ಅಲ್ಲಿ ನೀವು ಒಂದೊಂದೇ ಸೆಕ್ಟರ್ ವೈಸ್ ಡೇಟಾವನ್ನ ಹಾಕ್ಲಿಕ್ಕೆ ಶುರು ಮಾಡ್ಬೇಕು. ನೀವು ಫಸ್ಟ್ ಮೂಲಭೂತ ಸೌಕರ್ಯದ ತಗೊಳ್ಳಿ, ಆಮೇಲೆ ಎಜುಕೇಶನ್ ತಗೊಳ್ಳಿ, ಅಂದ್ರೆ ಈಸಿ ಇದ್ದದ್ದು ಫಸ್ಟ್ ಹಾಕ್ಲಿಕ್ಕೆ ಆಗ್ತದೆ. ಸೊ ಇದನ್ನು ಮಾಡ್ತಾ ಹೋಗಿ. ಸೊ ಎಜುಕೇಶನ್ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ, ಈಸಿ ಇದೆ ಹಾಗಾಗಿ ನಾನು ಜಾಸ್ತಿ ಹೇಳೋದಿಲ್ಲ. ಸೊ ಇದನ್ನ ನೀವು ಏನು ಅಂತಂದ್ರೆ, ನೀವು GP ವೈಸ್ ಅಂದ್ರೆ ಗ್ರಾಮ ಪಂಚಾಯತ್ ವೈಸ್ ಅಲ್ಲ, ವಿಲೇಜ್ ವೈಸ್ ಹಾಕ್ಬೇಕು. ಪ್ರತಿ ವಿಲೇಜ್ಗೆ ಹಾಕ್ಬೇಕು, ಎರಡು ಗ್ರಾಮ ಇದ್ರೆ ಎರಡು ಗ್ರಾಮಕ್ಕೆ ಬೇರೆ ಬೇರೆ ಹಾಕ್ಬೇಕಾಗ್ತದೆ. ಶಿಕ್ಷಣ ಆದ್ರೆ ಇದು ಬಡತನ 4ನೇದು ಸೆಕ್ಟರ್.
ಸೊ ಇವ್ರು ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ಹಾಗೆ ಕಂಪ್ಲೀಟೆಡ್ ಅಂತ ಬರ್ತದೆ. ಈಗ ಈ ಸೆಕ್ಟರ್ ಅಲ್ಲಿ ನೀವು ಬಡತನ ಮತ್ತು ಜೀವನೋಪಾಯ ಸೆಕ್ಟರ್ ಅಲ್ಲಿ ಟೋಟಲ್ ಆಗಿ 19 ಪ್ರಶ್ನೆ ಇದೆ ಇದರಲ್ಲಿ. ಈ 19ರದ್ದು ನಿಮ್ಮ ಹತ್ರ ಡೇಟಾ ಇಟ್ಕೊಳ್ಬೇಕು. ಇದರಲ್ಲಿ ಏನು ಅಂದ್ರೆ ಅವ್ರೀಗ ನೋಡಿ ಅವ್ರು ಎಷ್ಟನೇ ಪ್ರಶ್ನೆ, ಈಗ 1ನೇ ಪ್ರಶ್ನೆ ತಗೊಂಡ್ರು. ಇದ್ರೆ ಬ್ಯಾಂಕ್ ಸಾಲವನ್ನು ಪಡೆದುಕೊಂಡ ಸ್ವಸಹಾಯ ಸಂಘಗಳ ಶೇಕಡ, ಇದು ತುಂಬಾ ಈಸಿ. ನಿಮ್ಮಲ್ಲಿ ಸಂಜೀವಿನಿ ಒಕ್ಕೂಟದವರೆಲ್ಲ ಇರ್ತಾರೆ, MPKಗಳು ಇರ್ತಾರೆ, ಸೊ ಅವ್ರ ಹತ್ರ ಡೇಟಾ ತಗೊಳ್ಳಿ. ಇದೆಲ್ಲ ಇನ್ಫಾರ್ಮೇಶನ್, ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಅವ್ರ ಹತ್ರ ಇರ್ತದೆ. ಆ ಡೇಟಾ ತಗೊಳ್ಳಿ. ಈಗ ಉದಾಹರಣೆಗೆ ಇವ್ರ ಹತ್ರ ಏನ್ ಮಾಡಿದಾರೆ, ಟೋಟಲ್ ಸ್ವಸಹಾಯ ಸಂಘ 38 ಇದೆ ಅವರು ಇವರ ಗ್ರಾಮ ಪಂಚಾಯತ್ನಲ್ಲಿ. ಸೊ ಅದ್ರಲ್ಲಿ ಎಷ್ಟು ಜನಕ್ಕೆ ಸ್ವಸಹಾಯ ಸಂಘ ಬ್ಯಾಂಕ್ ಸಾಲ ಸಿಕ್ಕಿದೆ ಅಂದ್ರೆ ಎಲ್ಲರೂ ಸಿಕ್ಕಿದ್ದಾರೆ ಅಂತ ಹಾಕಿದ್ದಾರೆ. ನಿಮ್ಮಲ್ಲಿ ನೋಡ್ಕೊಳ್ಬೇಕು, ಎಲ್ಲರೂ ಬ್ಯಾಂಕ್ ಲಿಂಕ್ ಆಗಿದೆ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಬೇಡ, ಕೊಡೋದು ಬೇಡ, ಮತ್ತೆ ಅದು ಚಟುವಟಿಕೆಗೆ ಬರ್ತದೆ. ಸೊ ಇದೇ ತರ ನೀವು ಪ್ರತಿ ಈಗ ನೆಕ್ಸ್ಟ್ 1ನೇದು ಆಯ್ತಲ್ಲ, 2ನೇ ಪ್ರಶ್ನೆ. ಸೊ ಇಲ್ಲಿ ನೋಡಿ, ಇದು ಆಹಾರ ಧಾನ್ಯಗಳ ಇಳುವರಿ ಪ್ರಮಾಣ ಅಂತ, ಇಟ್ಸ್ ಆಲ್ ವೆರಿ ಇಂಪಾರ್ಟೆಂಟ್. ಸೊ ನೋಡಿ, ಇದು ತಪ್ಪಾಗ್ತದೆ, ನಾವು ಇದನ್ನ ತುಂಬಾ ಚರ್ಚೆ ಮಾಡಿದ್ವಿ ಈ ಪ್ರಶ್ನೆಗೆ. ಸೊ ಇದ್ರಲ್ಲಿ ಏನು ಅಂತಂದ್ರೆ, ಟೋಟಲ್ ನಿಮ್ಮ ಗ್ರಾಮ ಪಂಚಾಯತ್ ಈ ಗ್ರಾಮ ಪಂಚಾಯತ್ ಆಹಾರ ಧಾನ್ಯಗಳ ಒಟ್ಟು ಉತ್ಪಾದನೆ ಅಂತಿದೆ. ಆಹಾರ ಧಾನ್ಯಗಳ ಬೆಳೆದಂತ ವಿಸ್ತೀರ್ಣ ಅಂತಿದೆ, ಇದು ವಿಲೇಜ್ ಅಕೌಂಟ್ ಅಂತ ಕೇಳಬೇಕು. ನೀವು ಟೋಟಲ್ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಲಿ ನೋಡಿ, ನಮ್ಮಲ್ಲಿ ಬೆಳೆಯುವಂತದ್ದು ಭತ್ತ ಮಾತ್ರ. ಸೊ ನೀವು ಭತ್ತದ್ದು ಟೋಟಲ್ ವಿಸ್ತೀರ್ಣ ತಗೊಳ್ಳಿ, ಟೋಟಲ್ ಎಷ್ಟು ವಿಸ್ತೀರ್ಣದಲ್ಲಿ ಭತ್ತ ಬೆಳೀತಾರೆ ಅಂತ ಹೇಳುವಂತ ತಗೊಳ್ಳಿ. ಸೊ ಅದನ್ನ ಇಲ್ಲಿ ಹಾಕಿ, ಹೆಕ್ಟೇರ್ ಅಲ್ಲಿ ಹಾಕ್ಬೇಕು, ಎಕರೆಯಲ್ಲಿ ಹಾಕ್ಬೇಡಿ, ಹೆಕ್ಟೇರ್ ಅಲ್ಲಿ ಹಾಕ್ಬೇಕು. ಸೊ ಪ್ರತಿ ಹೆಕ್ಟೇರ್ಗೆ ಎಷ್ಟು ಇಳುವರಿ ಬರ್ತದೆ ಒಂದು ಅಂದಾಜು ಮಾಡ್ಕೊಂಡು. ನಾರ್ಮಲ್ ಆಗಿ ಏನಂದ್ರೆ, ಒಂದು ಎಕರೆಗೆ ಸುಮಾರು ಒಂದು 18-20 ಕ್ವಿಂಟಾಲ್ ವರೆಗೆ ಬರ್ತದೆ. ಅಂದ್ರೆ ಒಂದು ಹೆಕ್ಟೇರ್ಗೆ ಸುಮಾರು ಎಷ್ಟಾಗ್ತದೆ, ಒಂದು 45-50 ಕ್ವಿಂಟಾಲ್ ತನಕ ಬರ್ತದೆ. ಆ ತರ ಲೆಕ್ಕಾಚಾರ ಮಾಡಿ ಒಂದು ನಿಮ್ಮ ಪಂಚಾಯತ್ ಅಲ್ಲಿ ನಿಮ್ಮ ಅಗ್ರಿಕಲ್ಚರ್ನವರ ಹತ್ರ, ವಿ ಹತ್ರ ಕೇಳ್ಬೇಕು. ಅದನ್ನ ಕೇಳಿ ಎಷ್ಟು ಹೆಕ್ಟೇರ್ಗೆ ಇಳುವರಿ ಬರ್ತದೆ, ಎಕರೆಗೆ ಇಳುವರಿ ಬರ್ತದೆ ಕೇಳಿ, ಟೋಟಲ್ ಹೆಕ್ಟೇರ್ ಎಷ್ಟು ಪ್ರದೇಶ ಮಲ್ಟಿಪ್ಲೈಡ್ ಬೈ ಇಳುವರಿ ಮಾಡಿದ್ರೆ ನಿಮಗೆ ಆಹಾರ ಧಾನ್ಯಗಳು ಒಟ್ಟು ಉತ್ಪಾದನೆ ಬರ್ತದೆ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಸೊ ಇದನ್ನ ಜಸ್ಟ್ ಮಲ್ಟಿಪ್ಲೈ ಮಾಡಿ ಹಾಕಿದ್ರೆ ಆಯ್ತು. ಸೊ ಅದು ಹಾಕಿದ ಕೂಡಲೇ ಇಲ್ಲಿ ಕೆಳಗಡೆ ನಿಮಗೆ ನಿಮಗೆ ಟೋಟಲ್ ಆಗಿ ಪ್ರಸ್ತುತ ಸ್ಥಿತಿ ಅಂತ ಬರ್ತದೆ. ಅದೇ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಪ್ರಸ್ತುತ ಸ್ಥಿತಿ ಬರ್ತದೆ. ಪ್ರಸ್ತುತ ಸ್ಥಿತಿ ಅಂದ್ರೆ ಏನು ಅಂದ್ರೆ, ಪ್ರತಿ ಹೆಕ್ಟೇರ್ಗೆ ಎಷ್ಟು ನಿಮ್ಗೆ ಇಳುವರಿ ಬರ್ತದೆ ಅಂತ ಹೇಳೋದು ಪ್ರಸ್ತುತ ಸ್ಥಿತಿಯಲ್ಲಿ ಬರ್ತದೆ. ನಾನು ಹಾಗೆ ಏನ್ ಹೇಳಿದೆ, 50 ಅಂತ ಹೇಳಿದ್. ಸೊ 50 ಕ್ವಿಂಟಾಲ್ ಅಂತ ಇಳುವರಿ ಪ್ರಮಾಣ ನಿಮ್ಮದು, ಆಯ್ತಾ? ಸೊ ಮುಂದಕ್ಕೆ ಅದು ಅನಾಲಿಸಿಸ್ ಭಾಗ 3ರಲ್ಲಿ ನಮೂನೆ 3ಕ್ಕೆ ಬಂದಾಗ ಅದು ಇಳುವರಿ ಜಾಸ್ತಿಯ ಕಡಿಮೆ ಆಮೇಲೆ ಅನಾಲಿಸಿಸ್ ಮಾಡ್ಲಿಕ್ಕೆ ಇದೆ. ನೆಕ್ಸ್ಟ್ ಈ 3ನೇ ನೋಡಿ, ಇದು ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಸೌಲಭ್ಯ ಗೋದಾಮು ಅಂತಿದೆ. ಉಂಟ ಇಲ್ಲ, ನಿಮ್ಮಲ್ಲಿ ನಾರ್ಮಲ್ ಆಗಿ ಗೋದಾಮು ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ 4ನೇದು. ಸೊ ಈ ತರ ಸಿಂಪಲ್ ಪ್ರಶ್ನೆಗಳು, ತುಂಬಾ ಕಾಂಪ್ಲಿಕೇಟೆಡ್ ಏನು ಇರುವುದಿಲ್ಲ, ಪ್ರತಿ ಒಂದನ್ನು ಸಹಿತ. ಶೀತಲೀಕರಣ ಸೌಲಭ್ಯ ನಿಮ್ಮಲ್ಲಿ ಉಂಟಾ ಇಲ್ಲ, ಈ ತರ ಪ್ರಶ್ನೆಗಳು ಇರ್ತವೆ. ಸೊ ಇದು ಈ ಮೂಲಭೂತ ವ್ಯವಸ್ಥೆ, ಈ ಕೃಷಿ ಮತ್ತೆ ಇದಕ್ಕೆ ರಿಲೇಟೆಡ್ ಉತ್ಪಾದನೆಗೆ ಸಂಬಂಧಪಟ್ಟದ್ದು ತುಂಬಾ ಸಿಂಪಲ್ ಇರ್ತದೆ. ಪ್ರತಿ ಪ್ರಶ್ನೆ ವೈಸ್ ನೀವು ನೋಡಿಬಿಟ್ಟು ನೀವು ಅದಕ್ಕೆ ಉತ್ತರವನ್ನ ಹಾಕ್ತಾ ಹೋಗ್ಬೇಕು. ಸೊ ಇದು ಒಂದು ರ್ಯಾಂಡಮ್ ಆಗಿ 13ನೇದು ಹೋಗಿ ನೋಡಿ. ಈ 30 ನೋಡಿ, ವಸತಿ ಸೌಲಭ್ಯದ ಕೊರತೆಯಿಂದ ಬಳಸುತ್ತಿರುವಂತ ಕುಟುಂಬ ಅಂತಿದೆ. ಸೊ ಕಚ್ಚಾ ಮನೆಯಲ್ಲಿ ವಾಸಿಸುತ್ತಿರುವಂತ ವಸತಿ ರಹಿತ ಕುಟುಂಬಗಳು ಅಂತ ಇದೆ ಇಲ್ಲಿ ನೋಡಿ, 33 ಅಂತ ಇದೆ. ಸೊ ಒಟ್ಟು ಕುಟುಂಬದಲ್ಲಿ ಎಷ್ಟು ಅಂತ ಪರ್ಸೆಂಟ್, ಇದು ಇದರಲ್ಲಿ 942 ಅವರದ್ದು ಒಟ್ಟು ಕುಟುಂಬ, ಅದರಲ್ಲಿ 33 ಕುಟುಂಬಗಳಿಗೆ ಯಾವ್ದು ವಸತಿ ರಹಿತ ಕುಟುಂಬಗಳಿದಾವೆ ಎಷ್ಟು ಪರ್ಸೆಂಟೇಜ್ ಅಂತ ಬರ್ತದೆ ಕೆಳಗಡೆ ಪ್ರಸ್ತುತ ಸ್ಥಿತಿ. ಅದು ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಬರ್ತದೆ. ಈ ಡೇಟಾ ನೀವು ಜಸ್ಟ್ ಹಾಕಿದ ಕೂಡಲೇ ಕೆಳಗಡೆ ಪ್ರಸ್ತುತ ಸ್ಥಿತಿ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಸೊ ನೀವು ಈ ಡೇಟಾವನ್ನ ಕರೆಕ್ಟ್ ಆಗಿ ಹಾಕ್ಬೇಕು, ಇಲ್ಲ ಅಂದ್ರೆ ಈ ಪ್ರಸ್ತುತ ಸ್ಥಿತಿ ಅಂತ ಇರುವಂತದ್ದು ಇದೆಯಲ್ಲ ಅದು ತುಂಬಾ ಜಾಸ್ತಿ ಬರ್ತದೆ ಅಥವಾ ಕಡಿಮೆ ಬರ್ತದೆ. ಅದನ್ನ ಸ್ವಲ್ಪ ನೀವು ಇಲ್ಲಿ ಪ್ರಸ್ತುತ ಸ್ಥಿತಿ ಕರೆಕ್ಟ್ ಅಂತ ಇಲ್ಲ ಅಂತ ನೀವು ನೋಡ್ಬೇಕು, ಇಲ್ಲ ಅಂದ್ರೆ ಅದನ್ನ ಅಲ್ಲೇ ಕರೆಕ್ಷನ್ ಮಾಡ್ಲಿಕ್ಕೆ ಆಗ್ತದೆ. ನೆಕ್ಸ್ಟ್. ಸೊ ಇದು ದಿಸ್ ಇಸ್ ಅಬೌಟ್ ಈ ಸೆಕ್ಟರ್ ಬಗ್ಗೆ. ನೆಕ್ಸ್ಟ್ ಸೆಕ್ಟರ್ ಬಡತನ ಮತ್ತು ಜೀವನೋಪಾಯ ಕೌಶಲ್ಯ ಅಭಿವೃದ್ಧಿ. ಇದರಲ್ಲಿ ಬಡತನ ಅಂದ್ರೆ ಈ ಹೌಸಿಂಗ್ ಕಂಡೀಷನ್, ಕುಡಿಯುವ ನೀರು ಅದೆಲ್ಲ ಇದರಲ್ಲಿ ಬಂದ್ಬಿಡ್ತದೆ. ನೆಕ್ಸ್ಟ್ ನೆಕ್ಸ್ಟ್ ಸೆಕ್ಟರ್ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಅಂತಿದೆ. ನಾ ಇದರಲ್ಲಿ ನೋಡಿ, ಇದರಲ್ಲಿ ಟೋಟಲ್ ಆಗಿ ನಿಮಗೆ ಎಷ್ಟು ಅಂತಂದ್ರೆ 20 ಪ್ರಶ್ನೆಗಳಿದ್ದಾವೆ. ಈ 20 ಪ್ರಶ್ನೆಯಲ್ಲಿ ಒಂದೊಂದೇ ಪ್ರಶ್ನೆ ಈಗ ನೋಡಿ. ಫಸ್ಟ್ ಪ್ರಶ್ನೆ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಸೌಲಭ್ಯ ಪಡೆಯುತ್ತಿರುವಂತವರ ಸಂಖ್ಯೆ ಅಂತ ಇದೆ ನೋಡಿ. ಇದರಲ್ಲಿ ಇದೆಲ್ಲ ಮಾಹಿತಿಯನ್ನ
ವುಮೆನ್ ಅಂಡ್ ಚಿಲ್ಡ್ರನ್ ಇದಾರಲ್ಲ ಅಂಗನವಾಡಿ ಅಥವಾ ಸೂಪರ್ವೈಸರ್ ಅವ್ರು ನಿಮಗೆ ಕೊಟ್ಟಿದ್ದಾರೆ ಡೇಟಾವನ್ನ ಕಲೆಕ್ಟ್ ಮಾಡ್ಬೇಕು ಅವ್ರ ಹತ್ರ. ನೀವು ಅವ್ರ ಹತ್ರ ಕರೆಕ್ಟ್ ಆಗಿ ಕಲೆಕ್ಟ್ ಮಾಡಿ, ನೀವು ಇದನ್ನ ಕಲೆಕ್ಟ್ ಮಾಡಿ ಅವ್ರು ಏನ್ ಹೇಳ್ತಾರೆ ಆ ಡೇಟಾವನ್ನ ಒಂಚೂರು ಚೆಕ್ ಮಾಡಿ ಹಾಕುವಂತದ್ದು. ಸೊ ನೋಡಿ ಇದರಲ್ಲಿ ಜೀರೋ ಟು ತ್ರೀ ಟು ಸಿಕ್ಸ್ ವಯಸ್ಸಿನದ್ದು ಮೂರನೇ ಪ್ರಶ್ನೆ ಹೋದ್ರು. ಇದರಲ್ಲಿ 3 to 6 ವಯಸ್ಸಿನ ಮಕ್ಕಳಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಸೌಲಭ್ಯ ಪಡೆಯುತ್ತಿರುವ ಸಂಖ್ಯೆ ಅಂತ ಇದೆ. ಇದರಲ್ಲಿ ಫಸ್ಟ್ ಏನ್ ಬರ್ತದೆ 3 to 6 ವಯಸ್ಸಿನ ಮಕ್ಕಳಿತ್ತು. ವಾಯ್ಸ್ ಬರೋಲ್ಲ ಸರ್. ಸರ್ ವಾಯ್ಸ್ ಇಲ್ಲ ಸರ್. ಒಟ್ಟು ವಿಶೇಷತೆ ಮಕ್ಕಳಿಗೆ ಈ ಸೌಲಭ್ಯ ಸಿಗ್ತಾ ಇಲ್ಲ ಉಂಟಾ ಇಲ್ಲ ಅಂತ ಹೇಳೋದೇ ಪ್ರಶ್ನೆ. ಸೊ ಒಂದು ಮಗು ಇದೆ, ಒಂದಕ್ಕೆ ಅವರು ಅವರಿಗೆ ಏನ ಶಾಲೆಯಲ್ಲಿ ಸಪೋಸ್ 200 ಸರ್ ವಾಯ್ಸ್ ಇಲ್ಲ ಸರ್. ಸರ್ ವಾಯ್ಸ್ ಕೇಳ್ತಾ ಇಲ್ಲ. ಅವ್ರ ಹತ್ರ ನೀವು ಹಾಕುವಾಗ ಬೇಕಾದ್ರೆ ಅವರನ್ನು ಕೂರಿಸ್ಕೊಳ್ಳಿ. ಒಮ್ಮೆ ಚಿಲ್ಡ್ರನ್ ಅಂಗನವಾಡಿ ಅವ್ರು ಯಾರನ್ನಾದ್ರೂ ಒಬ್ಬರನ್ನು ಕೂರಿಸ್ಕೊಳ್ಳಿ, ಸ್ವಲ್ಪ ಹುಷಾರಿದ್ದವರನ್ನು ಕೂರಿಸ್ಕೊಳ್ಳಿ, ಅವ್ರನ್ನ ಕೂರಿಸ್ಕೊಂಡು ಹಾಕ್ತಾ ಹೋಗಿ, ಏನೋ ತಪ್ಪಿದ್ರೆ ಅಲ್ಲೇ ಸರಿ ಮಾಡ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್ ನೆಕ್ಸ್ಟ್ ನಮ್ಮದು ಮಕ್ಕಳ ಸ್ನೇಹಿ ಬಗ್ಗೆ ಹೇಳಿದ್ವಿ. ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಇದೆ. ನೀರು ಸಾಕಾಗುವ ವಾಟರ್ ಸಫಿಷಿಯಂಟ್ ವಿಲೇಜ್ ಅಂತ ಇದೆ. ಸೊ ಇದರಲ್ಲಿ ನಿಮಗೆ 24 ಪ್ರಶ್ನೆ ಇದೆ ಈ ಸೆಕ್ಟರ್ ಅಲ್ಲಿ ನೋಡಿ. ಇದರಲ್ಲಿ ಒಂದನೆಯದು ನೋಡಿ, ಈಗ ಸಾರ್ವಜನಿಕ ಮತ್ತು ಸಾಂಸ್ಥಿಕ ಸಂಸ್ಥೆಗಳ ಶೌಚಾಲಯಗಳಲ್ಲಿ ಸ್ವಚ್ಛತೆ ಕಾಪಾಡಲಾಗಿದೆ ಅಂದ್ರೆ ನಿಮ್ಮಲ್ಲಿರುವಂತಹ ಗವರ್ಮೆಂಟ್ ಸೆಕ್ಟರ್ಗಳ ಸಾರ್ವಜನಿಕ ಪ್ರದೇಶದಲ್ಲಿ ಅಥವಾ ನಮ್ಮ ಶಾಲೆ ಅಂಗನವಾಡಿ ಮತ್ತೆ ಸಮುದಾಯ ಭವನ ಇಂಥದ್ರಲ್ಲಿ ಎಲ್ಲಾ ಕಡೆಯಲ್ಲಿ ಟಾಯ್ಲೆಟ್ ಇದ್ದು ನೀವು ಅದನ್ನ ನೀಟಾಗಿ ಮೇಂಟೈನ್ ಮಾಡ್ತೀರಾ ಇಲ್ಲ ಅಂತ ಹೇಳುವ ಒಂದು ಪ್ರಶ್ನೆ. ನಾರ್ಮಲ್ ಆಗಿ ಇದಕ್ಕೆ ನೀವೆಲ್ಲ ಎಸ್ ಅಂತಲೇ ಕೊಡ್ತೀರಿ. ಅದೇ ತರ ಎರಡನೇ ಪ್ರಶ್ನೆ, ಇದೇ ತರ ಸಿಂಪಲ್ ಪ್ರಶ್ನೆಗಳಿರ್ತಾವೆ. ನೀವು ಅದನ್ನ ಜಸ್ಟ್ ಪ್ರಶ್ನೆ ನೋಡುದು, ಉತ್ತರ ಹಾಕ್ತಾ ಹೋಗುದು. ಸಿಂಪಲ್, ತುಂಬಾ ಕಷ್ಟ ಕಾಂಪ್ಲಿಕೇಟೆಡ್ ಸೆಕೆಂಡ್ ಪ್ರಶ್ನೆಗೆ 2-3 ಯಾವ್ದಾದ್ರು. ಸೊ ಇದು ಸಮರ್ಪಕ ಚರಂಡಿ ನೀರಿನ ದಾರಿ ಅಂದ್ರೆ ಡ್ರೈನೇಜ್ ವ್ಯವಸ್ಥೆ ಇರುವುದು ಅಂತ ಕೇಳ್ತಾರೆ. ಪ್ರತಿಯೊಂದು ಕುಟುಂಬದ ಬೂದು ನೀರನ್ನ ಚರಂಡಿ ಸಂಪರ್ಕಕ್ಕೆ ಅಳವಡಿಸಿರುವಂತ ಕುಟುಂಬಗಳ ಸಂಖ್ಯೆ ಅಂತ ಇದೆ. ಒಟ್ಟು ಕುಟುಂಬಗಳ ಸಂಖ್ಯೆ ಅದರಲ್ಲಿ ಎಷ್ಟು ಜನ ನೀವು ಟೋಟಲಿ ಇದ್ರಲ್ಲಿ ನೋಡಿ ಈ ಪಂಚಾಯತ್ ಅಲ್ಲಿ. ಇದು ಸ್ವಲ್ಪ ಕೇರ್ಫುಲ್ ಆಗಿ ಹಾಕ್ಬೇಕು, ಇದು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ಗೆ. ಸರ್ ವಾಯ್ಸ್ ಇಲ್ಲ ಸರ್. ಸರ್ ವಾಯ್ಸ್ ಕೇಳ್ತಾ ಇಲ್ಲ. ಸರ್ ಶಬ್ದ ಕೇಳ್ತಾ ಇಲ್ಲ ಸರ್. ಸರ್ ವಾಯ್ಸ್ ಇಲ್ಲ ಸರ್. ವಾಯ್ಸ್ ಕೇಳ್ತಾ ಇಲ್ಲ. ಸರ್ ವಾಯ್ಸ್ ಕೇಳ್ತಾ ಇಲ್ಲ ಸರ್. ಸರ್ ವಾಯ್ಸ್ ಕೇಳ್ತಾ ಇಲ್ಲ ಸರ್.
ವಾಯ್ಸ್ ಕೇಳ್ತಾ ಇಲ್ಲ ಸರ್. ಈಗ ಇದರಲ್ಲಿ ನೋಡಿ, ಮಳೆ ನೀರು ಚಾವಣಿ ಮಳೆ ನೀರು ಕೊಯ್ಲು ಹೊಂದಿರುವಂತ ಮನೆಗಳ ಸಂಖ್ಯೆ. ನಾರ್ಮಲ್ ಆಗಿ ನಮ್ಮಲ್ಲಿ ಎಲ್ಲ ಮಳೆ ಸಾಕಷ್ಟು ನೀರೆಲ್ಲ ಇರುವಾಗ ಮಳೆ ನೀರು ಕೊಯ್ಲು ಈಗ ಇವರಲ್ಲಿ 942 ಒಂದು ಮನೆಗೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಿಮ್ಮಲ್ಲಿ ವಾಸ್ತವವಾಗಿ ಎಷ್ಟು ಮನೆಗೆ ಮಳೆ ನೀರು ಕೊಯ್ಲು ವ್ಯವಸ್ಥೆ ಇದೆ ಅಂತ ಒಂದು ಅಂದಾಜು ಮಾಡಿ ಮನೆಗಳದ್ದು, ಅದನ್ನ ಆ ಸಂಖ್ಯೆಯನ್ನು ಹಾಕಿ. ಇದೇ ತರ ನೀವು ಮಾಡ್ತಾ ಹೋಗ್ಬೇಕು. ನೀವು ಏನು ಆಲೋಚನೆ ಒಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ, ಎಲ್ಲ 100% ಕೊಟ್ರೆ ನಿಮ್ಮದು ಫುಲ್ ಫ್ಲೆಜ್ಡ್ ಪಂಚಾಯತ್ ಆಗ್ತದೆ, ಅದು ತಪ್ಪಾಗ್ತದೆ, ಆ ತರ ಮಾಡಕ್ಕಾಗಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ವಾಸ್ತವಿಕತೆ ಏನಿದೆ ಅದನ್ನೇ ಹಾಕಿ. ಆಮೇಲೆ ನೆಕ್ಸ್ಟ್ ನೀವು ಆಕ್ಟಿವಿಟಿ ಅಂತ ತಗೊಳ್ಲಿಕ್ಕೆ ಉಂಟಲ್ಲ ನಮೂನೆ ಮೂರಲ್ಲಿ ತಗೊಳ್ಳುವಾಗ ನೀವು ಆಕ್ಟಿವಿಟಿಯನ್ನು ಚಾಯ್ಸ್ ಮಾಡಬೇಕು. ನೀವಿಗೆ ಎಲ್ಲ 100% ಆಗ್ತಾ ಹೋದರೆ ನೀವು ಏನಾಗ್ತದೆ ಅಂದ್ರೆ ಅಲ್ಲಿ ಆಕ್ಟಿವಿಟಿ ಕೊಡ್ಲಿಕ್ಕೆ ಆಗಲ್ಲ, ನಿಮ್ದೆಲ್ಲ ಸೆಲ್ಫ್ ಸಫಿಷಿಯಂಟ್ ಪಂಚಾಯತ್ ಅಂತ ಆಗ್ತದೆ. ವಾಸ್ತವ ಇದ್ದದನ್ನು ಉದಾಹರಣೆಗೆ ನಿಮ್ಮಲ್ಲಿ ಟೋಟಲ್ ಆಗಿ ಆಗ ಹೇಳಿದ್ರು ಚರಂಡಿ ಬಿಡುವಂತದ್ದು ಒಂದು 50 ಮನೆ ಅಂತ ತೋರಿಸಿದ್ರು. 50 ಮನೆಗೆ ನೀವು ಆಕ್ಟಿವಿಟಿ ಮುಂದಕ್ಕೆ ಏನು ಹಾಕಬೇಕು ಅಂತಂದ್ರೆ, ಒಂದೋ ನೀವು ಆ ಚರಂಡಿಯಲ್ಲಿ ನೀರು ಬಿಡ್ತಾ ಇದ್ರೆ ಕೊನೆಗೆ ಸೋಕ್ ಪಿಟ್ ಮಾಡಿ ನೀವು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಇಲ್ಲ ಅಂದ್ರೆ ಆಕ್ಟಿವಿಟಿ ಹಾಕುವಾಗ ಆ 50 ಮನೆಗೆ ನೀವು ಸೋಕ್ ಪಿಟ್ ಮಾಡ್ತೀವಿ ಅಂತ ಹೇಳುವಂತ ಆಕ್ಟಿವಿಟಿಯನ್ನು ಹಾಕಬೇಕಾಗ್ತದೆ. ಸೊ ನಿಮ್ಗೆ ಆಕ್ಟಿವಿಟಿಗೆ ಸ್ಕೋಪ್ ಬೇಕು, ಇಲ್ಲ ಅಂದ್ರೆ ನೀವು ಅರ್ಧರ್ಧ ಎಲ್ಲವೂ ಕಂಪ್ಲೀಟೆಡ್ ಅಂತ ಹಾಕಿದ್ರೆ ನೆಕ್ಸ್ಟ್ ನಿಮ್ಗೆ ಆಕ್ಟಿವಿಟಿ ಹಾಕ್ಲಿಕ್ಕೆ ಜೀರೋ, ಏನು ಆಕ್ಟಿವಿಟಿ ಸಿಗುವುದಿಲ್ಲ. ಸೊ ಇದು ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಮಾಡ್ತಾ ಹೋಗ್ಬೇಕು. ಓಕೆ, ಇಲ್ಲಿ ನೋಡಿ, ಅದಕ್ಕೆ ಅವರು ಈಗ 942 55 ಚರಂಡಿ ಬಿಡ್ತಾರೆ ಅಂತ ಹಾಕಿದ್ದಾರೆ. ಈಗ ನೆಕ್ಸ್ಟ್ ಅವರು ಆಕ್ಟಿವಿಟಿ ಹಾಕುವಾಗ ಏನ ಮಾಡ್ಬೇಕು ಅಂತಂದ್ರೆ, ಅವರು ನಮೂನೆ 3 ಇಷ್ಟು 55 ಮನೆಗೆ ನಾನು ಸೋಕ್ ಪಿಟ್ ಮಾಡ್ತೇನೆ ಅಥವಾ ಈ ಚರಂಡಿ ಎಂಡಲ್ಲಿ ನಾನು ಸೋಕ್ ಪಿಟ್ ಮಾಡ್ತೇನೆ ಅಂತ ಆಕ್ಟಿವಿಟಿಯನ್ನ ತಗೊಳ್ಬೇಕಾಗ್ತದೆ. ಸೊ ಈ ತರ ಸಿಸ್ಟಮ್ ಅಲ್ಲಿ ನೀವು ಹೋಗ್ತಾ ಇರಬೇಕು. ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಮಧ್ಯದಲ್ಲಿ ತಗೊಳ್ಳಿ. ಹಾ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಪ್ರಶ್ನೆ ಬಂದ್ಬಿಡ್ತದೆ, ಕುಡಿಯುವ ನೀರಿನ ಜಲಮೂಲಗಳ ಪರೀಕ್ಷೆಯ ಶೇಕಡಾವಾರು ಪ್ರಮಾಣ ಅಂತ. ನೀವು ಟೋಟಲ್ ಒಟ್ಟು ಜಲಮೂಲಗಳು ಎಷ್ಟಿದಾವೆ, ನಿಮ್ಮ ಹತ್ರ ಸೋರ್ಸ್ ಎಷ್ಟಿದೆ, ಅದರಲ್ಲಿ ಎಷ್ಟದು ನೀರು ವಾಟರ್ ಟೆಸ್ಟ್ ಮಾಡಿದಿರಿ, ಅದನ್ನ ಹಾಕ್ಬೇಕು. ಇದು ಸಾಮಾನ್ಯ ನೀವು ಮಾಡಿರ್ತೀರಿ, 100% ಬಂದಿರ್ತದೆ. ಸೊ ಇದೇ ತರ ನಿಮ್ಗೆ ವೆರಿ ವೆರಿ ಸಿಂಪಲ್ ಪ್ರಶ್ನೆಗಳು ಇರ್ತವೆ. ನೋಡಿ ಇಲ್ಲಿ, ಸಮುದಾಯ ಮತ್ತು ಸಾಂಸ್ಥಿಕ ಶೌಚಾಲಯಗಳ ನೀರು ಮತ್ತು ಸುರಕ್ಷಿತ ಕೈ ತೊಳೆಯುವಂತ ವ್ಯವಸ್ಥೆ ಅಳವಡಿಸಿದೆ ಇಲ್ಲ. ಸೊ ನಿಮ್ಮಲ್ಲೆಲ್ಲ ನೀವು ಮಾಡಿರ್ತೀವಿ, ಸಮುದಾಯ ಟಾಯ್ಲೆಟ್ ಅಲ್ಲಿ ಮತ್ತೆ ಎಲ್ಲ ಕಡೆ ಕೈ ತೊಳೆಯುವಂತ ವ್ಯವಸ್ಥೆ ಇರ್ತದೆ. ಸೊ ಅದನ್ನ ಎಷ್ಟಿದೆ, ಎಷ್ಟು ನೀವು ಈಗ ಇಲ್ಲಿ ಇವರು 8 ಸಮುದಾಯ ಅಂದ್ರೆ 8 ಕಡೆಯಲ್ಲಿ ಈ ತರ ವ್ಯವಸ್ಥೆ ಇದೆ, ಎಲ್ಲ ಕಡೆಯಲ್ಲಿ ಉಂಟು ಅಂತ ಕೊಟ್ಟಿದ್ದಾರೆ. ಸೊ ಸಮುದಾಯ ಅಂತ ಬಂದಾಗ ನೀವು ಎಲ್ಲ ಬರ್ತದೆ, ನಿಮ್ದು ಕಮ್ಯುನಿಟಿ ಅಂತ ಬಂದಾಗ ಶಾಲೆ ಬರ್ಬೋದು ಅಥವಾ ನಿಮ್ಮ ಕಮ್ಯುನಿಟಿ ಹಾಲ್ಗಳು ಬರ್ಬೋದು. ಇದೆಲ್ಲ ಲೆಕ್ಕ ಹಾಕಿ ಎಷ್ಟಿದೆ ಅಲ್ಲಿ ಎಲ್ಲ ಕಡೆಯಲ್ಲಿ ಆ ವ್ಯವಸ್ಥೆ ಉಂಟಾ ಅಂತ ಹೇಳುವಂಥದ್ದು ನೀವು ಹಾಕ್ಬೇಕು. ಸೊ ಇದು ದಿಸ್ ಇಸ್ ಅಬೌಟ್ ಸೆಕೆಂಡ್ ಸೆಕ್ಟರ್. ನೆಕ್ಸ್ಟ್ ಸೆಕ್ಟರ್ ತಗೊಳ್ಳಿ. ಇದು ಮೂಲಸೌಕರ್ಯ ನೋಡಿ, ಮೂಲಸೌಕರ್ಯ ಈ ಇದರಲ್ಲಿ ಮೂಲಸೌಕರ್ಯ ತಗೊಂಡ್ರೆ ಒಂದು ಬ್ರೀಫ್ ಆಗಿ ಹೇಳ್ತೇನೆ. ಸೊ ಮೂಲಸೌಕರ್ಯದಲ್ಲಿ ನೀವೀಗ ಇದು ಪ್ರಾಥಮಿಕ ತಗೊಂಡ್ರ ಅಂತ, ಇದು ಇವರು ಇಲ್ಲಿ ಪ್ರಾಥಮಿಕ ತಗೊಂಡಿದ್ದಾರೆ. ಈಗ ಅದರಲ್ಲಿ ಆಸ್ಪತ್ರೆ ಬರ್ತದೆ ಮೂಲಸೌಕರ್ಯದಲ್ಲಿ, ಆಮೇಲೆ ಶಾಲೆ ಬರ್ತದೆ, ಆಮೇಲೆ ಅಂಗನವಾಡಿ ಬರ್ತದೆ, ಈಗ ಶಾಲೆ ಅಂತ ತಗೊಂಡಿದ್ದಾರೆ. ಈ ಶಾಲೆಗೆ ಸಂಬಂಧಪಟ್ಟಾಗಿ ನೋಡಿ 19 ಪ್ರಶ್ನೆ ಇದೆ. ಈಗ ಎರಡನೇ ಪ್ರಶ್ನೆ, ಪ್ರಾಥಮಿಕ ಶಾಲೆ ಸ್ವಂತ ಕಟ್ಟಡ ಅಂತ ಬಂತು. ಸ್ವಂತ ಕಟ್ಟಡ ಇದೆಯೇ ಇಲ್ಲ ಅಂತ ಹೇಳುವಂಥದ್ದು ಬರ್ತದೆ. ಈಗ ಇದರಲ್ಲಿ ಬೇರೆ ನೀವು ಇದೆಲ್ಲ ಸಿಂಪಲ್, ವೆರಿ ಸಿಂಪಲ್, SR NO ಇರ್ತದೆ, ನೀವು ಅದನ್ನ ಹಾಕಿದ್ರೆ ಆಯ್ತು. ಈಗ ನೆಕ್ಸ್ಟ್ ನೀವು ಇದರಲ್ಲಿ 8 ಚಾಯ್ಸ್ ಮಾಡಿ. 8th question ನೋಡಿ, ಕೊಠಡಿಗಳಲ್ಲಿ ಫ್ಯಾನ್ ಸೌಲಭ್ಯ ಉಂಟಾ ಇಲ್ಲವಾ, SO ನೀವು ಹಾಕಿದ್ರೆ ಆಯ್ತು. ಈಗ ಸಪೋಸ್ ಇಲ್ಲ ಅಂತ ಲೆಕ್ಕ ಹಾಕೊಳ್ಳಿ, ಆವಾಗ ನೀವೇನ್ ಮಾಡ್ಬೇಕು ಅಂದ್ರೆ, ಮುಂದಕ್ಕೆ ಇಲ್ಲ ಅಂತ ಕೊಟ್ರೆ ನಾಡದು ಚಟುವಟಿಕೆ ನಮೂನೆ 3 ತಗೊಂಡಾಗ ಚಟುವಟಿಕೆ ತಗೊಳ್ತೀರಲ್ಲ, ಆವಾಗ ನೀವು ಚಟುವಟಿಕೆಯಲ್ಲಿ ಹಾಕೊಳ್ಬೇಕು.
ಫ್ಯಾನ್ ಸೌಲಭ್ಯ ಕೊಡ್ಲಿಕ್ಕೆ ವ್ಯವಸ್ಥೆಯನ್ನು ಯಾವ್ದಾದ್ರು ಫಂಡ್ ಅನ್ನು ಇಟ್ಟು ಹಾಕ್ಬೇಕು. ಇನ್ನು 26 ಪ್ರಶ್ನೆ ತಗೊಳ್ಳಿ, ಜಸ್ಟ್ ರ್ಯಾಂಡಮ್ ಆಗಿ ಹೇಳ್ತೇನೆ ನೋಡಿ. ಇಲ್ಲಿ ಸಲಹಾ ಪೆಟ್ಟಿಗೆ ಉಂಟಾ ಇಲ್ಲ ಶಾಲೆಯಲ್ಲಿ, ಅದ್ರಲ್ಲಿ ಎಷ್ಟು ನೋವು ಹಾಕಿದ್ರೆ ಆಯ್ತು. ಸೊ ಇದೆಲ್ಲ ವೆರಿ ವೆರಿ ಸಿಂಪಲ್ ಇದೆ. ಸೊ ಇಂಥ ನೀವು ಫಸ್ಟ್ ಕಂಪ್ಲೀಟ್ ಮಾಡ್ತಾ ಬನ್ನಿ, ಸುಲಭ ಇರೋದನ್ನ ಕಂಪ್ಲೀಟ್ ಮಾಡ್ತಾ ಬನ್ನಿ, ಕಾಂಪ್ಲಿಕೇಟೆಡ್ ಇರೋದನ್ನ ಮುಂದಕ್ಕೆ ಮಾಡಿ. ನೆಕ್ಸ್ಟ್ ನೆಕ್ಸ್ಟ್. ಸೊ ಇದೇ ತರ ಏನು ನಾನು ಎಲ್ಲ ಸೆಕ್ಟರ್ ಹೇಳೋದಿಲ್ಲ, ಇಂಪಾರ್ಟೆಂಟ್ ಇದ್ದದ್ದು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಶಿಕ್ಷಣ, ಮಕ್ಕಳ ಸ್ನೇಹಿ, ಪರಿಸರ, ಮೂಲ ಸೌಕರ್ಯ ಏನೆಂಬಂದ್ರೆ ಆಸ್ಪತ್ರೆ ಅದು ಅದು ಇದೇ ತರ ಅದು ಬೇಕಾ. ಆರೋಗ್ಯ ನೋಡಿ, ಇದರಲ್ಲಿ ಸಹಿತ ಮಾಹಿತಿ ನೋಡಿ. ಆರೋಗ್ಯ ಆರೋಗ್ಯ ಇಲ್ಲಿ ಒಂದನೇ ಪ್ರಶ್ನೆ, ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರ ಅಗತ್ಯವಿದ್ದಲ್ಲಿ ದುರಸ್ತಿ ಕೈಗೊಳ್ಳುವುದು ಅಂತಿದೆ. ದುರಸ್ತಿ ಬೇಕಾ ಬೇಡವ ಅದರಲ್ಲಿ ಕೇಳು. ಎರಡನೇ ಪ್ರಶ್ನೆ ಇದೇ ತರ ಇರ್ತದೆ. ಸೊ ರಿಫ್ರಿಜರೇಟರ್ ಉಂಟಾ ಒದಗಿಸುವುದು ಅಂತಿದೆ, ಉಂಟಾ ಇಲ್ಲ ಅಂತ ಹಾಕಿದ್ರೆ ಆಯ್ತು. ಇದೇ ತರ ಇದಕ್ಕೆ 27 ಅಂಶ ಕೇಳಿದ್ದಾರೆ. ಪ್ರತಿಯೊಂದು ಅಂಶಕ್ಕೆ ನೀವು ಎಸ್ನು ಅಂತ ಹಾಕಿದ್ರೆ ಆಯ್ತು. ಲಸಿಕೆ ಹಾಕಿಸುವುದು ಅಂತ ಇದೆ. ಸೊ ಲಸಿಕೆ ಹಾಕಿಸುವಂತದ್ದು ಫೆಸಿಲಿಟಿ ಉಂಟಾ ಇಲ್ಲ ಅಂತ ಹೇಳುವಂತದ್ದು ಕೊಡಬೇಕು ಆ ತರ. ನೆಕ್ಸ್ಟ್ ನೆಕ್ಸ್ಟ್ ಹೋಗುವ, ತುಂಬಾ ಬೇಡ ಮುಂದ ಬೇಡ. ಸೊ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿ ಸೆಕ್ಟರ್ ಸಹಿತ ಇದು ನೋಡ್ಲಿಕ್ಕೆ ಮಾತ್ರ ತುಂಬಾ ದೊಡ್ಡದಾಗಿ ಕಾಣೋದು ನಿಮಗೆ, ಕೆಲವು ಸೆಕ್ಟರ್ ಬಿಟ್ಟರೆ ಉಳಿದ ಸೆಕ್ಟರ್ ಅಲ್ಲಿ ತುಂಬಾ ಆಯ್ತು. ಸೊ ಅಂಗನವಾಡಿ ಇದೆ ನೋಡಿ, ಮೂಲಸೌಕರ್ಯ ಹೈಸ್ಕೂಲ್ ಇದೆ, ಅಂಗನವಾಡಿ ಇದೆ, ಹಾಸ್ಟೆಲ್ ಇದೆ, ಇದೆಲ್ಲವನ್ನು ನಿಮ್ಮ ಹತ್ರ ಹಾಸ್ಟೆಲ್ ಇದ್ರೆ ಉಂಟು ಇಲ್ಲ ಅಂದ್ರೆ ಇಲ್ಲ. ಪಶು ಚಿಕಿತ್ಸಾಲಯ ಇದೆ, ಇದು ಆರೋಗ್ಯ ಕೇಂದ್ರ ಇದೆ, ಆಮೇಲೆ ನೆಕ್ಸ್ಟ್ ಗ್ರಾಮ ಪಂಚಾಯತ್ ಇದೆ, ಇದು ನೆಕ್ಸ್ಟ್ ಇಲ್ಲಿಂದ ತಗೊಳ್ಳಿ. 15 ಉಂಟಲ್ಲ, ಇದು ಸ್ವಲ್ಪ 15 ಸ್ಟಾರ್ಟ್ ಮಾಡಿ. ಸಿ ಇದು ಸಾಮಾಜಿಕ ನ್ಯಾಯ ಮತ್ತು ಸುರಕ್ಷತೆಗಾಗಿ ಇದು ಸ್ವಲ್ಪ ಇಂಪಾರ್ಟೆಂಟ್. ಇದರಲ್ಲಿ ಏನು ಅಂತಂದ್ರೆ, ಸೊ ಟೋಟಲ್ ಆಗಿ 36 ಪ್ರಶ್ನೆ ಇದೆ. ಇದರಲ್ಲಿ ಏನು ಅಂತಂದ್ರೆ ನಿಮಗೆ ಈ ಡೇಟಾಗಳು ಮಾತ್ರ ನೀವು ಕರೆಕ್ಟ್ ಆಗಿ ಕಲೆಕ್ಟ್ ಬುಕ್ ಉಂಟು, ಅದರಲ್ಲಿ ಬುಕ್ ಅಲ್ಲಿ 36 ಪ್ರಶ್ನೆ ಇದೆ. ಈಗ ಒಂದು ಈಗ ಇಲ್ಲಿ ಇವರು ಒಂದನೇ ಪ್ರಶ್ನೆಯಲ್ಲಿ ಏನು, ಸರ್ಕಾರಿ ಸಮುದಾಯ ಬೆಂಬಲದಿಂದ ಪುನರ್ವಸತಿ ಕೇಂದ್ರಗಳಲ್ಲಿ ಸಾಂಸ್ಥಿಕ ಬೆಂಬಲ ಪಡೆಯುತ್ತಿರುವಂತ ಶೇಕಡಾವಾರು ಪ್ರಮಾಣ ಅಂತ ಇದೆ ನೋಡಿ. ಇಲ್ಲಿ ಟೋಟಲ್ ಆಗಿ ಪುನರ್ವಸತಿ ಕೇಂದ್ರ ಉಂಟಾ ಇಲ್ಲ ಅಂತ ಅಲ್ಲ ಇದರಲ್ಲಿ ಆಕ್ಚುಲಿ ತೋರಿಸಿದ್ದು. ಸೊ ಸಮುದಾಯ ಇದರಲ್ಲಿ ಒಟ್ಟು ನಿಮ್ಮಲ್ಲಿ ವಿಶೇಷತೆ ಅಂದ್ರೆ ಎಷ್ಟು ಜನ ಇದ್ದಾರೆ, ಅದರಲ್ಲಿ ನಿಮಗೆ ಎಷ್ಟು ಜನ ಈ ಪುನರ್ವಸತಿ ಕೇಂದ್ರಕ್ಕೆ ಜಾಯಿನ್ ಆಗಿದ್ದಾರೆ ಅಂತ ಹೇಳುವಂತ ಪ್ರಶ್ನೆ ಬರ್ತದೆ. ಸೊ ಟೋಟಲ್ ಆಗಿ ಪುನರ್ವಸತಿ ಕೇಂದ್ರ DRC ಸೆಂಟರ್ ಅಥವಾ CBR ಸೆಂಟರ್ ಅಂತ ಬರ್ತದೆ. ಸೊ ಅದರಲ್ಲಿ ಜಾಯಿನ್ ಆಗಿದ್ರೆ ಬರ್ತದೆ, ಇಲ್ಲ ಅಂದ್ರೆ ಇಲ್ಲ. ಸೊ ಅದೇ ತರ ಎರಡನೇ ಪ್ರಶ್ನೆ, ಸೆಕೆಂಡ್ ಇದು ಎರಡ, ಇದೇ ತರ ಮಾನಸಿಕ ಅಸ್ವಸ್ಥರಿಗೂ ಅದೇ ತರ ಆ ಕೇಂದ್ರಕ್ಕೆ ಜಾಯಿನ್ ಆಗಿದಾರೆ ಇಲ್ಲ ಅಂತ ಹೇಳುವಂತ ಪ್ರಶ್ನೆ ಬರ್ತದೆ. ಈಗ ಇಲ್ಲಿ ಉದಾಹರಣೆ, ಗ್ರಾಮ ಪಂಚಾಯತಿಯಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ಚುನಾಯಿತ ಜನ ಪ್ರತಿನಿಧಿಗಳ ಶೇಕಡಾವಾರು ಪ್ರಮಾಣ ನೋಡಿ. ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಚುನಾಯಿತ ಸದಸ್ಯರುಗಳ ಸಂಖ್ಯೆ 9, ಅದರಲ್ಲಿ SC/ST ಮೆಂಬರ್ಸ್ ಎಷ್ಟು, ವಿಲೇಜ್ ಇದು ಗ್ರಾಮ ಪಂಚಾಯತಿ ಅಲ್ಲ. ಸೊ ಆ ಗ್ರಾಮ ಪಂಚಾಯತಿ ಅಲ್ಲ ಇದು, ಆ ವಿಲೇಜ್ ಅಲ್ಲಿ ಇದು ವಿಲೇಜ್ ವೈಸ್ ಬರ್ತದೆ. ಈಗ ಉದಾಹರಣೆಗೆ ಕಾಡೂರು ತಗೊಂಡ್ರೆ, ಕಾಡೂರು ನಡೂರು ಇದೆ, ನಡೂರಿಗೆ ಹಾಕುವಾಗ ಅಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ, ನಡೂರಲ್ಲಿ 12 ಜನ ಇದ್ದಾರೆ, ಅದರಲ್ಲಿ SC/ST ಜನ ಎಷ್ಟು ಮೆಂಬರ್ಸ್, ಆ ತರ ಹಾಕೊಂಡು ಹೋಗ್ಬೇಕು. ನೀವು ಗ್ರಾಮ ವಯಸ್ಸು ಹಾಕ್ತಾ ಹೋಗೋದ್ರಿಂದ ಆ ಗ್ರಾಮದ ಮಾಹಿತಿಯನ್ನು ಮಾತ್ರ ಹಾಕ್ತಾ ಹೋಗ್ಬೇಕು. ಇನ್ನೊಂದು 21 ಯಾವ್ದಾದ್ರು ತಗೊಳ್ಳಿ, ಇನ್ನೊಂದು ತಗೊಳ್ಳಿ 25 ನೋಡಿ. ಇಲ್ಲಿ ದುರ್ಬಲರನ್ನು ಬೆಂಬಲಿಸಲು ತೆಗೆದುಕೊಂಡ ಕ್ರಮ ಅಂದ್ರೆ ಗ್ರಾಮ ಪಂಚಾಯತಿಯು ದುರ್ಬಲರ ಪಟ್ಟಿಯನ್ನು ಮಾಡಿದೆ, ಅತಿ ಬಡವರು. ಈಗ ಇದರಲ್ಲಿ ನೀವು ಬಡ ಸಿ ಇದರಲ್ಲಿ ಏನು ದುರ್ಬಲರು ಅಂದ್ರೆ ಯಾರಪ್ಪ, BPL ಜನಗಳು. ಸೊ BPL ಪಟ್ಟಿ ನಿಮ್ಮ ಹತ್ರ ಆಲ್ರೆಡಿ ಇರ್ತದೆ, ಇದನ್ನು ಎಸ್ ಅಂತ ಕೊಡ್ಬೋದು. ಇದೇ ನೆಕ್ಸ್ಟ್ ಒಂದು 30 ಪ್ರಶ್ನೆ ಹಾಕಿ, 30th. ಗ್ರಾಮ ಪಂಚಾಯತಿ ಪರಿಶಿಷ್ಟ ಜಾತಿ ಪಂಗಡದ ಕಲ್ಯಾಣಕ್ಕಾಗಿ ಬಜೆಟ್ ಅಲ್ಲಿ ಮೀಸಲಿಟ್ಟ ಶೇಕಡಾವಾರು ಪ್ರಮಾಣ, ಇದು ಪ್ರಶ್ನೆ ಆಕ್ಚುಲಿ. ಗ್ರಾಮ ಪಂಚಾಯತಿ ಒಟ್ಟು ಬಜೆಟ್ ಎಷ್ಟು, ಅದರಲ್ಲಿ ಆ ಗ್ರಾಮ ಪಂಚಾಯತ್ ಒಟ್ಟು ಬಜೆಟ್ ನಲ್ಲಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿಟ್ಟ ಹಣ ಎಷ್ಟು ಅಂತ. ಸೊ ನಿಮ್ಮ ಹತ್ರ ಅದು ಬಜೆಟ್ ಮಾಡುವಾಗಲೇ ನಿಮ್ಮ ಹತ್ರ 1% ಇರ್ತದೆ, ಸಾಮಾನ್ಯವಾಗಿ 25% ಬರಬೇಕು. ನೀವು ಆ ಗ್ರಾಮಕ್ಕೆ ಆದಾಗ ಆ ಗ್ರಾಮದ್ದು ತಗೊಳ್ಬೇಕು, ಆ ಗ್ರಾಮಕ್ಕೆ ಎಷ್ಟು ಬಜೆಟ್ ಅಲ್ಲಿ ಇಟ್ಟಿದ್ದೀರಿ ಅದರಲ್ಲಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಹಾಕ್ಬೇಕು. ಈಗ ಎರಡು ಗ್ರಾಮ ಇದ್ರೆ ಬೇರೆ ಬೇರೆ ಮಾಡ್ಬೇಕಾಗ್ತದೆ, ನೀವು ಸ್ಪ್ಲಿಟ್ ಮಾಡಿ ಮಾಡ್ಬೇಕು ಅಷ್ಟೇ. ಸೊ ಈ ತರ ಪ್ರಶ್ನೆಗಳು ಇರ್ತವೆ. ಸೊ ಇದನ್ನ ನೀವು ಇಲ್ಲಿ ಉದ್ದೇಶಪೂರ್ವಕ ಕೊಲೆಗೆ ಬಲಿಪಶು ಆದವರ ಸಂಖ್ಯೆ, ಇದು ಪೊಲೀಸ್ ಠಾಣೆಯಿಂದ ತಗೊಳ್ಳುವಂತ ಇನ್ಫಾರ್ಮೇಶನ್, ಅವ್ರು ಏನ್ ಕೊಟ್ಟಿರ್ತಾರೆ ಅದನ್ನ ನೀವು ಇಲ್ಲಿ ಭರ್ತಿ ಮಾಡಿದ್ರೆ ಆಯ್ತು. ಓಕೆ, ನೆಕ್ಸ್ಟ್
ನೆಕ್ಸ್ಟ್ ಸೆಕ್ಟರ್ ಹೋಗಿ. ಇದಾಯ್ತು. ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲ ಶುದ್ಧ ಮತ್ತು ಹಸಿರು ಶಕ್ತಿ ಅಂತ ಇದೆ. ನೆಕ್ಸ್ಟ್ ತಗೊಳ್ಳಿ. ಸೊ ಇದರಲ್ಲಿ ನೋಡಿ, ಇದರಲ್ಲಿ ಮುಖ್ಯವಾಗಿ ಘನ ಒಂದನೇ ಪ್ರಶ್ನೆ ಏನಿದೆ, ಘನತ್ಯಾಜ್ಯ ವೈಜ್ಞಾನಿಕವಾಗಿ ಸಂಸ್ಕರಣೆ ಅಂತ ಇದೆ. ಹಸಿ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತಿದೆಯೇ ಹೌದೋ ಇಲ್ಲ ಅಂತ ಕೇಳ್ತಾರೆ. ಸೊ ಇದನ್ನ ನೀವು ಏನು ಅಂತಂದ್ರೆ, ನಿಮ್ ಪಂಚಾಯತ್ ಮಟ್ಟದಲ್ಲಿ ಇರ್ಬೋದು, ಮನೆ ಮಟ್ಟದಲ್ಲಿ ಇರ್ಬೋದು, ಇದ ತಕೊಂಡು ನೀವು ಹಾಕಿದ್ರೆ ಆಯ್ತು. ಎಷ್ಟು ಈಗ ಟೋಟಲ್ ಹೌದಾ ಇಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ನಾರ್ಮಲ್ ಆಗಿ ನಮ್ಮ ಎಲ್ಲಾ ಕಡೆಯಲ್ಲಿ ನಾವು ಹಸಿ ತ್ಯಾಜ್ಯವನ್ನು ಮನೆ ಹಂತದಲ್ಲಿ ಮಾಡ್ತಾರೆ, ಹೌಸು ಹೌದು ಅಂತ ಕೊಡಬಹುದು. ಸೊ ಇದೇ ಇದೆ. ನೆಕ್ಸ್ಟ್ ಪ್ರಶ್ನೆ ಹಾಕಿ, ಇನ್ನೊಂದೆರಡು. ಸೊ ಇದರಲ್ಲಿ ನೆಕ್ಸ್ಟ್ 8ನೇ ಪ್ರಶ್ನೆ ಇದೆ ನೋಡಿ. ನವೀಕರಿಸಬಹುದಾದಂತ ಶಕ್ತಿ ಮೂಲಗಳನ್ನು ಪಂಪ್ ಸೆಟ್ಗಳಲ್ಲಿ ಅಳವಡಿಸಿರುವಂತ ಶೇಕಡ ಪ್ರಮಾಣ ಅಂತ ಇದೆ. ನವೀಕರಿಸಬಹುದಾದ ಒಟ್ಟು ಪಂಪ್ ಸೆಟ್ಗಳ ಸಂಖ್ಯೆ, ನವೀಕರಿಸಬಹುದಾದಂತ ಶಕ್ತಿ ಮೂಲಗಳನ್ನು ಅಳವಡಿಸಿರುವಂತ ಪಂಪ್ ಸೆಟ್ಗಳ ಸಂಖ್ಯೆ. ಸೊ ನಾರ್ಮಲ್ ನವೀಕರಿಸುವುದು ಅಂತಂದ್ರೆ ಸೋಲಾರ್ ಪಂಪ್ ಸೆಟ್. ಟೋಟಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ, ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಪಂಪ್ ಸೆಟ್ ಇದೆ, ಅದಕ್ಕೆ ಎಷ್ಟಕ್ಕೆ ಸೋಲಾರ್ ಹಾಕಿದ್ದಾರೆ. ಇಲ್ಲಿ ಜೀರೋ, ಅವರಲ್ಲಿ ಹಾಕಿಲ್ಲ, ಜೀರೋ ಅಂತ ಬಂದಿದೆ. ಸೊ ಇದೇ ತರ ನಿಮ್ಮದು ಡೇಟಾ ಇಲ್ಲಿ 0%. ನೀವು ಮುಂದಕ್ಕೆ ಆಕ್ಟಿವಿಟಿ ತಗೊಳ್ಳುವಾಗ, ನಮೂನೆ 3 ತಗೊಳ್ಳುವಾಗ ಇದಕ್ಕೆ ಜಾಸ್ತಿ ಒತ್ತು ಕೊಡಬೇಕು. ಹೆಚ್ಚಿನವರು ಸೋಲಾರ್ ಹಾಕೊಳ್ಳಿ ಅಂತ ಹೇಳಬೇಕು. ಅದಕ್ಕೇನು ಸಬ್ಸಿಡಿ ಇಲಾಖೆಯಿಂದ ಸಿಗ್ತದೆ ಅಂದ್ರೆ ಆ ಪ್ರೋಗ್ರಾಮ್ಗೆ ಟ್ಯಾಗ್ ಆನ್ ಮಾಡಬೇಕು. ಇನ್ನು ಇದು ಟೋಟಲ್ 39 ಪ್ರಶ್ನೆ ಇದೆ ಇದರಲ್ಲಿ. ಸೊ 12ನೇ ಪ್ರಶ್ನೆ, ಪ್ರತಿ ಹೆಕ್ಟೇರ್ ರಾಸಾಯನಿಕ ಗೊಬ್ಬರಗಳ ಬಳಕೆ ಅಂತ ಇದೆ. ಒಟ್ಟು ಸಾಗುವಳಿ ಪ್ರದೇಶ ಕೃಷಿ ಇಲಾಖೆಯವರು ಕೊಡ್ತಾರೆ. ಅದರಲ್ಲಿ ಒಟ್ಟು ಗೊಬ್ಬರ ಬಳಕೆ, ಈ ರಾಸಾಯನಿಕ ಗೊಬ್ಬರ ಬಳಕೆಯ ಪ್ರಮಾಣ ಅಂತ, ಟೋಟಲ್ ನಿಮಗೆ ಎಷ್ಟು ಕೆಜಿ ಒಟ್ಟು ಸಾಗುವಳಿ ಪ್ರದೇಶ, ಇವರು ಸುಮಾರು 600 ಚಿಲ್ಲರ್ 41 ಹೆಕ್ಟೇರ್, ಅದರಲ್ಲಿ ಎಷ್ಟು ಕೆಜಿ ನೀವು ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ತಾರೆ ಅಂತ ಹೇಳುವಂತದ್ದು ಹಾಕಬೇಕು. ಇದು ಒಂದು ಹೆಕ್ಟೇರಿಗೆ ಎಷ್ಟು ರಾಸಾಯನಿಕ ಬಳಕೆ ಮಾಡ್ತಾರೆ ಅಂತೇಳಿ ಕೃಷಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಅದನ್ನ ತಗೊಂಡು ನೀವು ಟೋಟಲ್ ಹೆಕ್ಟೇರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಅವರು ಕೆಜಿ ಬಳಕೆ ಮಾಡಿದ್ದಾರೆ ಅಂತ, ಕೆಜಿ ಬಳಕೆ ಮಾಡಿದ್ದಾರೆ ಅಂತ ಹೇಳುವಂತ ಗೊತ್ತಾಗ್ತದೆ. ಸೊ ಈ 22ನೇ ಪ್ರಶ್ನೆ ನೋಡಿ, ಒಟ್ಟು ಇದರಲ್ಲಿ ವಾಣಿಜ್ಯ ಸಂಸ್ಥೆಗಳ ಇತರ ಸಂಸ್ಥೆಗಳ ಮೂಲದಲ್ಲಿ ಕಸ ಬೇರ್ಪಡಿಸಿದಂತ ಶೇಕಡಾವಾರು ಪ್ರಮಾಣ ಅಂತ ಇದೆ. ಒಟ್ಟು ವಾಣಿಜ್ಯ ಸಂಸ್ಥೆ ಇತರ ಸಂಸ್ಥೆಗಳು 47, ಮೂಲದಲ್ಲಿ 47ರಲ್ಲಿ ಬೇರ್ಪಡಿಸ್ತಾರೆ ಅಂತ ಬರ್ತದೆ. ನಿಮ್ಮಲ್ಲಿ ಮಾಡ್ತಾ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಎಲ್ಲಾ 100% ಕೊಡಕ್ ಹೋಗ್ಬೇಡಿ. ಯಾಕೆಂದ್ರೆ ಮತ್ತೆ ಮುಂದಕ್ಕೆ ನಿಮಗೆ ಆಕ್ಟಿವಿಟಿ ಬರಲ್ಲ. ಈಗ ನಮ್ಮ ಪಂಚಾಯತ್ಗಳಲ್ಲಿ ಸುಮಾರು 30-40 ಅಥವಾ 50% ವರೆಗೆ ವೇಸ್ಟ್ ಕಲೆಕ್ಷನ್ ಇರ್ತದೆ. ಸೊ ಅಷ್ಟನ್ನೇ ಕೊಡಿ. ಮುಂದಕ್ಕೆ ನೀವು ಆಕ್ಟಿವಿಟಿ ಹಾಕುವಾಗ ಅದನ್ನ ನಾವು ಆಕ್ಟಿವಿಟಿಯಲ್ಲಿ ತೋರಿಸ್ಕೊಳ್ಬೇಕು, ನೆಕ್ಸ್ಟ್ ನಾವು ಮಾಡ್ತೇವೆ ಅಂತ ಹೇಳುವಂತ ಆಕ್ಟಿವಿಟಿ ಹಾಕಬೇಕು ನೆಕ್ಸ್ಟ್. ಸೊ ಇದೇ ತರ ಈ ಪ್ರಶ್ನೆ ಮೀನುಗಾರಿಕೆ ಅಭಿವೃದ್ಧಿ ಸಂಬಂಧಿಸಿದ ತರಬೇತಿ ನೋಡಿ, ಮೀನುಗಾರಿಕೆ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ತರಬೇತಿ ಆಯೋಜನೆ ಮಾಡಲಾಗಿದೆಯೇ, ನಮ್ಮಲ್ಲಿ ತರಬೇತಿ ನೀವು ಆಯೋಜನೆ ಮಾಡಿದಿರಾ, ಇಲ್ಲ ಅಂದ್ರೆ ನೆಕ್ಸ್ಟ್ ನಮ್ಮಲ್ಲಿ ಆಕ್ಚುಲಿ ಮೀನುಗಾರಿಕೆ ಅಂದ್ರೆ ಒಳನಾಡು ಮೀನುಗಾರಿಕೆ ಬರ್ತದೆ, ಸಮುದ್ರ ಮೀನುಗಾರಿಕೆ ಬರ್ತದೆ. ಸೊ ಇದಕ್ಕೆ ಟ್ರೈನಿಂಗ್ ಎಲ್ಲ ಕೊಡುವಂತದ್ದು ಅವಶ್ಯಕತೆ ಇರ್ತದೆ. ಮುಂದಕ್ಕೆ ಅದನ್ನ ನಾವು ಮಾಡ್ತೇವೆ ಅಂತೇಳಿ ಆಕ್ಟಿವಿಟಿಯಲ್ಲಿ ಹಾಕೊಳ್ಬಹುದು. ನೆಕ್ಸ್ಟ್ ಸಾಕಿದೆ, ನೆಕ್ಸ್ಟ್ ಸೆಕ್ಟರ್. ಸೊ ಇದನ್ನ ಈ ಇನ್ಫಾರ್ಮೇಶನ್ ನೀವು ಗ್ರಾಮ ವೈಸ್ ನೀವು ಮಾಡ್ತಾ ಹೋಗ್ಬೇಕಾಗ್ತದೆ. ಲಾಸ್ಟ್ ಸೆಕ್ಟರ್, ಲಾಸ್ಟ್ ಅಲ್ಲ ಇದು, ಇದು ಲಾಸ್ಟ್ ಸೆಕ್ಟರ್, 17ನೇದು ಸೆಕ್ಟರ್ ನೋಡಿ. ಇದರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಮೇನ್ ವುಮೆನ್ ಅಂಡ್ ಚಿಲ್ಡ್ರನ್ ಡಿಪಾರ್ಟ್ಮೆಂಟ್ ಇದು ಬರ್ತದೆ ನೋಡಿ. ಇದರಲ್ಲಿ 51 ಪ್ರಶ್ನೆ ಇದೆ, ಇಟ್ಸ್ ಎ ವೆರಿ ಬಿಗ್ ಸೆಕ್ಟರ್. ನೀವು ಬೇಕಾದ್ರೆ ಇದನ್ನ ಈ ಸೆಕ್ಟರ್ ಲಾಸ್ಟ್ಗೆ ಇಟ್ಕೊಳ್ಳಿ, ಡೇಟಾ ಕರೆಕ್ಟ್ ಆಗಿ ಮಾಡಿ. ಈ ಇಲ್ಲಿ ಇನ್ಫಾರ್ಮೇಶನ್ ತುಂಬಾ ಏನು ದೊಡ್ಡ ಟಫ್ ಏನಿಲ್ಲ, ಬಟ್ ಕರೆಕ್ಟ್ ಆಗಿ ನೀವು ಅದನ್ನ ಮಾಡ್ಕೊಳ್ಬೇಕು ನೋಡಿ. ಇದರಲ್ಲಿ 8ನೇ ಪ್ರಶ್ನೆ, ಗ್ರಾಮದಲ್ಲಿರುವಂತ ಒಟ್ಟು ಅಕ್ಷರಸ್ಥ ಮಹಿಳೆಯರ ಶೇಕಡಾ ಪ್ರಮಾಣ ಅಂತಿದೆ, ಲಿಟ್ರಸಿ ರೇಟ್ ಕೇಳ್ತದೆ. ಸೊ ಟೋಟಲ್ ಅಲ್ಲಿ ಒಟ್ಟು ಗ್ರಾಮದಲ್ಲಿ ಎಷ್ಟು ಮಹಿಳೆಯರು, ಅದರಲ್ಲಿ ಎಷ್ಟು ಅನಕ್ಷರಸ್ಥರಿದ್ದಾರೆ ಅಂತ ಕೇಳ್ತದೆ. ನಾರ್ಮಲ್ ಆಗಿ ಲಿಟ್ರಸಿ ಅಂದ್ರೆ ಯಾರಾದ್ರೂ ಅನಕ್ಷರಸ್ಥರಿದ್ರೆ ನೀವು ಹಾಕಬೇಕು, ನಿಮ್ಮ ನಮೂನೆ 3ರಲ್ಲಿ ಆಕ್ಟಿವಿಟಿಯಲ್ಲಿ ಮತ್ತೆ ಅವರಿಗೆ ಎಜುಕೇಶನ್ ಕೊಡುವಂತ ಆಕ್ಟಿವಿಟಿ ಬರ್ತದೆ. ಸೊ ಇಲ್ಲಿ ಇವರಲ್ಲಿ 0 ಯಾವುದಿಲ್ಲ, 196 ಮಹಿಳೆಯರಿದ್ದಾರೆ ಆ ಗ್ರಾಮದಲ್ಲಿ, ಗ್ರಾಮ ಪಂಚಾಯತ್ ಅಲ್ಲ ಆ ಗ್ರಾಮದಲ್ಲಿ. ಸೊ ಅದರಲ್ಲಿ ಎಲ್ಲರೂ ಅನಕ್ಷರಸ್ಥರು ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಪ್ರಸ್ತುತ 0 ಅಂದ್ರೆ ಎಲ್ಲ 100% ಲಿಟ್ರೇಟ್ ಅಂತ ಅರ್ಥ. ಇದು ನೆಗೆಟಿವ್ ಪ್ರಶ್ನೆ ಇದು. ಸೊ ಅದೇ ತರ ಇನ್ನೊಂದು ಪ್ರಶ್ನೆ ತಗೊಳ್ಳಿ, ಯಾವ್ದಾದ್ರು ಇನ್ನೊಂದು ಯಾವ್ದಾದ್ರು ಪ್ರಶ್ನೆ. 29ನೇ ಪ್ರಶ್ನೆ ತಗೊಂಡ್ರೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ವರದಿಯಾದಂತ ಒಟ್ಟು ಪ್ರಕರಣಗಳು,
ನಿಮ್ಮಲ್ಲಿ ಬಾಲ್ಯ ವಿವಾಹದ್ದು ಆದಂತದ್ದು ಪ್ರಕರಣ ಇದ್ರೆ ಬರ್ತದೆ, ಇಲ್ಲ ಅಂದ್ರೆ ಇಲ್ಲ. ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಅಥವಾ ನೀವೇ ನೀವು ಸಹಿತ ಅದನ್ನ ಐಡೆಂಟಿಫೈಯರ್ ಆಗಿರ್ತೀರಿ, ಅಂತದಿದ್ರೆ ಅದನ್ನ ಹಾಕೊಳ್ಬೇಕು. ಇನ್ನು ನೋಡಿ, 20-24 ವರ್ಷದ ವಿವಾಹಿತ ಮಹಿಳೆಯರು ತಮ್ಮ 18ನೇ ವಯಸ್ಸಿನ ಒಳಗೆ ಮದುವೆ ಆದಂತ ಶೇಕಡ, ಇದು ವೆರಿ ವೆರಿ ಟಫ್ ಕ್ವಶನ್ ಅಂದ್ರೆ ಇದು ಇದನ್ನು ಸ್ವಲ್ಪ ಕರೆಕ್ಟ್ ಆಗಿ ನೀವು ವುಮೆನ್ ಅಂಡ್ ಚಿಲ್ಡ್ರನ್ ಮಾತಾಡಿ. ಟೋಟಲ್ ಲಾಸ್ಟ್ 4 ಇಯರ್ಸ್ ಅಂದ್ರೆ 20-24 ವರ್ಷದ ವಿವಾಹಿತ ಮಹಿಳೆಯರು, 20-24 ಅಂದ್ರೆ ನೀವು ಲಾಸ್ಟ್ 4 ಇಯರ್ಸ್ ಅಲ್ಲಿ ಎಷ್ಟು, 18 ವರ್ಷದಲ್ಲಿ ಯಾರಾದ್ರೂ ಮದುವೆ ಆಗಿದ್ರೆ, ಒಳಗಡೆ ಮದುವೆ ಆಗಿದ್ರೆ ಅದನ್ನ ಹಾಕ್ಬೇಕು. 20-24 ವರ್ಷದವರು ಅವ್ರಿಗೆ ಸಿಗ್ತದೆ, ಯಾರ ಹತ್ರ ವುಮೆನ್ ಅಂಡ್ ಚಿಲ್ಡ್ರನ್ ಅಲ್ಲಿ ಸಿಗ್ತದೆ, ವಿವಾಹಿತ ಆದವರು ಎಷ್ಟು ಅಂತ ಸಿಗ್ತದೆ. ಅದರಲ್ಲಿ ಯಾರಾದ್ರೂ 18 ವರ್ಷದ ಒಳಗಡೆ ಮದುವೆ ಆಗಿದ್ರೆ ಬರ್ತದೆ, ಇಲ್ಲಿ ನೋಡಿ 4 ಅಂತ ಕೊಟ್ಟಿದ್ದಾರೆ. ಅದ್ರ ಅರ್ಥ ಏನು ಅಂದ್ರೆ ಆ ಗ್ರಾಮದಲ್ಲಿ 4 ಜನ 18 ವರ್ಷದ ಒಳಗಡೆ ಕಳೆದ 4 ವರ್ಷದಲ್ಲಿ ಮದುವೆ ಆಗಿದ್ದಾರೆ ಅಂತ ಅರ್ಥ. ನಿಮ್ಮ ಆಕ್ಟಿವಿಟಿ ಏನ್ ಬರ್ತದೆ, ಆಕ್ಟಿವಿಟಿ ಏನ್ ಮಾಡ್ಬೇಕು, ನಮೂನೆ 3 ಬಂದಾಗ ನೀವು ಅದನ್ನ ಅಂದ್ರೆ ವಿವಾಹ ಪ್ರಕರಣ ಇದೆ ಅಂತ ಅರ್ಥ. ಅವಾಗ ನೀವು ಬಾಲ್ಯ ವಿವಾಹ ನಿಷೇಧದ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡುವಂತ ಆಕ್ಟಿವಿಟಿಯನ್ನು ಹಾಕೊಳ್ಬೇಕು. ಸೊ ಈ ತರ ಪ್ರತಿ ಪ್ರಶ್ನೆಗೆ ಸಹಿತ ನೀವು ಉತ್ತರವನ್ನು ಹಾಕ್ತಾ ಹೋಗ್ಬೇಕಾಗ್ತದೆ. ಸೊ ಇಷ್ಟೇ ಇರುವಂತದ್ದು. ಸೊ ಎಲ್ಲಾ ಸೆಕ್ಟರ್ ಇಲ್ಲಿ ಏನು 17 ಸೆಕ್ಟರ್ ಕೊಟ್ಟಿದ್ದಾರೆ, ಎಲ್ಲಾ 17 ಸೆಕ್ಟರ್ ಅಲ್ಲಿ ಸಹಿತ ನೀವು ಅಲ್ಲಿರುವಂತದ್ದು ಟೋಟಲ್ ಪ್ರಶ್ನೆಗಳನ್ನ ನೋಡಿ. ಫಸ್ಟ್ ಗೆ ಒಂದು ಸೆಕ್ಟರ್ ಹೋದ ಕೂಡಲೇ ಫಸ್ಟ್ ಗೆ ಎಲ್ಲ ಪ್ರಶ್ನೆ ನೋಡಿ, 1, 2, 3 ಆಟೋಮೆಟಿಕ್ ಬಂದ್ಬಿಡ್ತದೆ. ಪ್ರಶ್ನೆ ನೋಡಿದ ಮೇಲೆ ಅದರಲ್ಲಿ ಏನ್ ಉತ್ತರ ಅಂತ ಹೇಳುವಂತದ್ದು ನಿಮ್ಮ ಹತ್ರ, ನೀವು ಉತ್ತರವನ್ನ ನೋಟ್ ಮಾಡ್ಕೊಳ್ಬೇಕು. ನೋಟ್ ಮಾಡ್ಕೊಂಡು ಫೀಲ್ ಮಾಡ್ತಾ ಹೋಗ್ಬೋದು. ಬೇಕಾದ್ರೆ ಆ ಸೆಕ್ಟರ್ ಇದು ಭರ್ತಿ ಮಾಡುವಾಗ ಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಯವರನ್ನ ಕರ್ಸ್ಕೊಳ್ಳಿ. ನೀವು ಆಲ್ರೆಡಿ ಡೇಟಾ ತಗೊಂಡಿದ್ರೆ ಆ ಡೇಟಾವನ್ನ ಕರೆಕ್ಟ್ ಆಗಿ ನೋಡಿ ಫೀಲ್ ಮಾಡಿ. ಇಷ್ಟೇ ಇರುವಂತದ್ದು. ಸೊ ದಿಸ್ ಈಸ್ ಅಬೌಟ್ ನಮೂನೆ 2. ಇನ್ನು ನಮೂನೆ 2 ಆದ್ಮೇಲೆ ನಿಮ್ಮ ರೋಲ್ ಏನು ಅಂದ್ರೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ರೋಲ್ ಇದೆ ನೋಡಿ. ನಮೂನೆ 2 ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಪ್ರಶ್ನೆಗಳನ್ನ ನೀವು ಕೇಳಬಹುದು. ಅಲ್ಲಿ ಚಾಟಿಂಗ್ ಅಲ್ಲಿ ಹಾಕ್ಲಿಕ್ಕೆ ಆಗ್ತದೆ, ವಾಯ್ಸ್ ಇದೆ, ವಾಯ್ಸ್ ಅಲ್ಲಿ ಪ್ರಶ್ನೆ ಕೇಳಬಹುದು. ಯಾರ ಡೌಟ್ ಇದ್ರೆ ಕೇಳಿ. ಯಾರು ಸುಮನ ಅಂದ್ರೆ ಯಾರು, ಆಗ ನಾವು ರಿಪೀಟ್ ಮಾಡಿ ಅಂತ ಕೇಳಿದ್ರೆ ಅಂತ ಏನು ಡೌಟ್ ಇದೆ ಕೇಳಿ. ಸಿರಿಯಾರ ಪಿಡಿ ಅವರು ಸರ್, ಅದು ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗ್ತಾ ಇರುವಾಗ ವಾಯ್ಸ್ ಬರ್ಲಿಲ್ಲ ಸರ್, ಅದಕ್ಕೆ ಆಮೇಲೆ ನಾನು ಅದನ್ನ ಕರೆಕ್ಟ್ ಮಾಡಿ ಮೈಕ್ ಚೇಂಜ್ ಮಾಡಿದ್ದೆ. ಸೊ ಈಗ ಬರ್ತಾ ಇದೆ. ಓಕೆ, ಈಸ್ ಇಟ್ ಓಕೆ? ನಾವು ಈಗ ಮಾಡ್ತಾ ಇರುವಂತದ್ದು ಕರೆಕ್ಟ್ ಕೇಳ್ತಾ ಇದೆಯಾ, ಅರ್ಥ ಆಗ್ತಾ ಇದೆಯಾ? ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಡಿಪಿಆರ್ ಅಲ್ಲಿ ಹಾಕಿದ್ದನ್ನ ಅದರಲ್ಲಿ ಹಾಕ್ಬೇಕಾಗ್ತದಲ್ಲ ಸರ್? ಈಗ ಖಂಡಿತ ಹಾಕ್ಬೇಕು, ಅದೇ ತರ ಹಾಕಿ. ನಿಮ್ಮ ಹತ್ರ ಏನ್ ಬಂತು, ಪ್ರತಿ ಒಂದಕ್ಕೂ ನಿಮ್ಮ ಹತ್ರ ರೆಡಿ ಫಿಗರ್ ಇದೆ ಅಲ್ಲಿ. ನಮ್ಮ ಡಿಪಿಆರ್ ಗಳಲ್ಲಿ ಮಾಹಿತಿಗಳು ಇರ್ತವೆ, ಅದನ್ನ ತಗೊಂಡು ನೀವು ಹಾಕಿದ್ರೆ. ಓಕೆ ಸರ್, ಥ್ಯಾಂಕ್ ಯು. ಬೇರೆ ಬೇರೆ ಯಾರು ಡೌಟ್ ಇದ್ರೆ ಕೇಳಿ. ಸರ್ ಹಲೋ. ಹಾ ಹೇಳಿ ಸರ್. ಅಲ್ಲಿ ಪ್ರಾಥಮಿಕ ಮತ್ತೆ ಪ್ರೌಢಶಾಲೆ ಆ ವಿಲೇಜ್ ಅಲ್ಲಿ ಇಲ್ಲದಿದ್ರೆ ಉದಾಹರಣೆಗೆ ಇವರು ಕಾಡೂರು ಅಥವಾ ನಡೂರು, ನಡೂರಲ್ಲಿ ಶಾಲೆ ಇಲ್ಲ, ಶಾಲೆ ಇಲ್ಲ ಅಂತ ಶಾಲೆ ಇಲ್ಲ ಅಂತಲೇ ಕೊಡಿ. ಅಲ್ಲ ಪ್ರೈವೇಟ್ ಶಾಲೆ ಇದ್ರೆ ತೋರಿಸಬಹುದು. ಪ್ರೈವೇಟ್ ಶಾಲೆ ಇದ್ರೆ ನೀವು ಪ್ರೈವೇಟ್ ಗೆ ಮೂಲಭೂತ ವ್ಯವಸ್ಥೆ ನಮ್ದು ರೆಸ್ಪಾನ್ಸಿಬಿಲಿಟಿ ಅಲ್ಲ. ಸೊ ಅದನ್ನ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಓನ್ಲಿ ಗವರ್ಮೆಂಟ್ ಸೆಕ್ಟರ್ ಬಗ್ಗೆ ನೀವು ಕೊಡೋದು. ಈಗ ನೀವು ಪ್ರೈವೇಟ್ ತಗೊಂಡ್ರಿ ಅಂತ ಲೆಕ್ಕ ಹಾಕೊಳ್ಳಿ, ಅವಾಗ ಆಕ್ಟಿವಿಟಿಯಲ್ಲಿ ನೀವು ಅದನ್ನ ಪ್ಲಾನ್ ಅಲ್ಲಿ ಸೇರಿಸ್ಕೊಳಕ್ ಆಗಲ್ಲ. ಅದಕ್ಕೆ ಗವರ್ಮೆಂಟ್ ಸೆಕ್ಟರ್ ಇದು ಮಾತ್ರ ತಗೊಂಡು ಹಾಕಿ ನೀವು. ಅಲ್ಲಿ ಇಲ್ಲ ಅಂತಲೇ ಕೊಡುದ ಸರ್? ಇಲ್ಲ ಅಂತಲೇ ಕೊಡಿ, ನೋ ಅಂತಲೇ ಕೊಡಿ. ನೆಕ್ಸ್ಟ್ ಆಕ್ಷನ್ ಪ್ಲಾನ್ ಮಾಡುವಾಗ ಅಲ್ಲಿ ನಾವು ಕ್ರಿಯೋಜನೆ ತೋರಿಸಬೇಕು. ಕ್ರಿಯೋಜನೆಯಲ್ಲಿ ಆ ಸೆಕ್ಟರ್ ಬರಲ್ಲ. ಆಗ ಪ್ರೈವೇಟ್ ಇದ್ರೆ ಈ ಪ್ರೈವೇಟ್ ಗೆ ನಾವೇನು ಕೊಡಕ್ ಆಗೋದಿಲ್ಲ. ಗವರ್ಮೆಂಟ್ ಇದ್ರೆ ನಮ್ಮ ಆಕ್ಷನ್ ಪ್ಲಾನ್ ಅಲ್ಲಿ ಆ ಸೆಕ್ಟರ್ ಬರ್ತದೆ. ಒಂದು ಎಲ್ಲ ಇದು ನೋಡಿ, ಈಗ ಉದಾಹರಣೆ ಎಜುಕೇಶನ್, ಈಗ ನಡೂರಲ್ಲಿ ಯಾವುದೇ ಶಾಲೆ ಇಲ್ಲ, ಅಲ್ಲಿ ಪ್ರೈವೇಟ್ ಅಲ್ಲಿ ಇದೆ, ಅವರದೊಂದು ಶಾಲೆ ಒಳ್ಳೆ ಶಾಲೆ ನಡೀತಾ ಉಂಟು. ಸೊ ಅವರೆಲ್ಲ ದೇ ಲುಕ್ ಇನ್ ಟು ದ ಎಜುಕೇಶನ್. ನಾವು ನಮ್ಮದು ಶಾಲೆ ಇದ್ರೆ ಮಾತ್ರ ಅದರಲ್ಲಿ, ಈಗ ಉದಾಹರಣೆಗೆ ಯಾವುದೋ ಒಂದು ಶಾಲೆ ತಗೊಂಡ್ರೆ ಅಲ್ಲಿ ರ್ಯಾಂಪ್ ಇಲ್ಲ ಅಂತ ನೀವು ಕೊಟ್ರೆ ಮುಂದಕ್ಕೆ ಪ್ಲಾನ್ ಅಲ್ಲಿ ರ್ಯಾಂಪ್ ಕೊಡ್ಬೇಕು ಅಷ್ಟೇ.
ಅಲ್ಲಿ ಸ್ವಂತ ಕಟ್ಟಡ ಉಂಟಾ ಇಲ್ವಾ, ಸ್ವಂತ ನಿವೇಶನ ಉಂಟಾ ಇಲ್ವಾ ಸರ್ ಕೇಳ್ತಾ ಇದ್ದಾರೆ. ಇಲ್ಲ ಅಂತಲೇ ಕೊಡುದು ಕೇಳ್ತದಲ್ಲ, ಸೊ ಅವಾಗ ಇಲ್ಲ 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 ಅಂತಲೇ ಹಾಕಿ. ಆಯ್ತು ಸರ್, ಓಕೆ ಸರಿ ಸರ್. ಆಯ್ತಾ, ಮತ್ತೆ ನೀವು ಮುಂದಕ್ಕೆ ಕೊಡುವಾಗ ಅದ್ರಲ್ಲಿ ಶರ ಹಾಕ್ಲಿಕ್ಕೆ ನಮೂನೆ ಮೂರರಲ್ಲಿ ಉಂಟಲ್ಲ, ನಿಮಗೆಲ್ಲ ಅದು ನಿಮ್ಗೆ ಆಡ್ ಮಾಡ್ಲಿಕ್ಕೆ ಆಗತ್ತೆ. ಆ ಪ್ರಶ್ನೆಗಳು ಬಂದಾಗ ನೀವು ನಮೂನೆ ಮೂರಕ್ಕೆ ಬಂದಾಗ ನಮ್ಮ ಹತ್ರ ಯಾವುದು ಗವರ್ಮೆಂಟ್ ಶಾಲೆ ಇಲ್ಲ ಅಂತ ಅಲ್ಲಿ ನೀವು ಶರ ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಸೊ ಈಗ ನಮೂನೆ ನೀವು ಎರಡು ವೆರಿ ಇಂಪಾರ್ಟೆಂಟ್ ಅಂದ್ರೆ ನಮೂನೆ ಎರಡನ್ನು ಭರ್ತಿ ಮಾಡೋದು. ಈಗ ನೆಕ್ಸ್ಟ್ ನೀವು ಇಮಿಡಿಯೇಟ್ ಆಗಿ ಎರಡು ಮೂರು ದಿವಸದ ಒಳಗಡೆ ನಮೂನೆ ಎರಡು ಭರ್ತಿ ಮಾಡಬೇಕು, ಕಂಪಲ್ಸರಿ ಭರ್ತಿ ಮಾಡಬೇಕು. ಯಾಕೆ ಗೊತ್ತಾ, ನೀವು ನಮಗೆ ನೆಕ್ಸ್ಟ್ ಏನಂದ್ರೆ ನೀವು ಸ್ಟಾರ್ಟೆಡ್ ಸ್ಟಾರ್ಟೆಡ್ ಅಂತ ಬಂದಿದೆ, ನೀವು ಒಂದು ಮಾಡಿದ್ರು ಸ್ಟಾರ್ಟೆಡ್ ಅಂತ ಬಂದಿದೆ. ಈಗ ಮುಂದಕ್ಕೆ ಏನು ಅಂತಂದ್ರೆ ಪ್ರತಿ ನಿಮಗೆ ಸೆಕ್ಟರ್ ವೈಸ್ ಪ್ರಶ್ನೆ ಇದೆ ಅಲ್ಲ. ಈಗ ಇಲ್ಲಿ ಉದಾಹರಣೆಗೆ ಯಾವುದೋ ಒಂದು ಸೆಕ್ಟರ್ ಅಲ್ಲಿ 30 ಪ್ರಶ್ನೆ ಇದೆ, ನಾವು ಮುಂದಕ್ಕೆ ಹೇಗೆ ನೋಟ್ ಮಾಡ್ತಾರೆ ಅಂದ್ರೆ ಗವರ್ಮೆಂಟ್ ಅಲ್ಲಿ ಟೋಟಲ್ 17 ಸೆಕ್ಟರ್ ಮಲ್ಟಿಪ್ಲೈಡ್ ಬೈ ಎಷ್ಟು ಕ್ವಶನ್ ಇದೆ ನೋಡ್ತಾರೆ. ಟೋಟಲ್ ಸೆಕ್ಟರ್ ಇದ್ದು ಕ್ವಶನ್ ನೋಡ್ತಾರೆ, ಅದರಲ್ಲಿ ಎಷ್ಟು ಕ್ವಶನ್ ಗೆ ಉತ್ತರ ಬಂದಿದೆ. ನನ್ನ ಹತ್ರ ಉದಾಹರಣೆ 155 ಪಂಚಾಯತ್ ಇದೆ, ಟೋಟಲ್ ಎಷ್ಟು ಪ್ರಶ್ನೆಗಳು ಇದಾವೆ ಈ ಎಂಟೈರ್ ನಮೂನೆ ಎರಡರಲ್ಲಿ ಮಲ್ಟಿಪ್ಲೈಡ್ ಬೈ 155, ಅದರಲ್ಲಿ ಎಷ್ಟು ಭರ್ತಿ ಮಾಡಿದ್ದಾರೆ ಆತರ ಕೊಡ್ತಾ ಹೋಗ್ತಾರೆ. ಆವಾಗ ನನ್ಗೆ ಪ್ರೋಗ್ರೆಸ್ ಬರಲ್ಲ. ಅದಕ್ಕೆ ಎಲ್ಲಾ ಪಂಚಾಯತ್ನವರು ಸಹಿತ ನೀವು ಇಮಿಡಿಯೇಟ್ ಆಗಿ ಸಿಂಪಲ್ ಇರೋದು ತಗೊಳ್ತಾ ಹೋಗಿ, ಈ ಮೂಲಭೂತ ಸೌಕರ್ಯ, ಕೆಲವು ಕಾಂಪ್ಲಿಕೇಟೆಡ್ ಎರಡು ಮೂರು ಸೆಕ್ಟರ್ ಮಾತ್ರ ಒಂಚೂರು ನೀವು ನೋಡಿ ಹಾಕ್ಬೇಕಾದ್ದು, ಉಳಿದ ಎಲ್ಲ ಸೆಕ್ಟರ್ ಇದ್ದು ನೀವು ಹಾಕ್ಲಿಕ್ಕೆ ಆಗುತ್ತೆ. ನೋಡಿ ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ಉದಾಹರಣೆಗೆ ಡಿಸ್ಟ್ರಿಕ್ಟ್ ಟಿ ಪಿ ನೇಮ್, ಪಂಚಾಯತ್ ನೇಮ್, ವಿಲೇಜ್ ನೇಮ್, ಹೆಲ್ತ್, ಇವ್ರು ಕಂಪ್ಲೀಟೆಡ್ 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 ಅಂತ ಬರ್ತದೆ. ಇದೆಲ್ಲ ಪೆಂಡಿಂಗ್ ಪೆಂಡಿಂಗ್ ಪೆಂಡಿಂಗ್, ಅದರ ಅರ್ಥ ಏನು ಅಂದ್ರೆ ನೋಡಿ ಈಗ ಇಲ್ಲಿ ಪೆಂಡಿಂಗ್ ಬಂತಲ್ಲ, ಇದರ ಅರ್ಥ ಏನು ಅಂದ್ರೆ ನೀವು ಅದನ್ನ ಟಚ್ ಮಾಡಿಲ್ಲ ಅಂತ ಅರ್ಥ. ನೀವು ಜಸ್ಟ್ ಟಚ್ ಮಾಡಿದ ಕೂಡಲೇ ಟಚ್ ಕಂಪ್ಲೀಟ್ ಮಾಡಿಲ್ಲ ಅಂತ ಅರ್ಥ. ಸೊ ಈ ತರ ಅವ್ರು ನೋಡಿಬಿಟ್ಟು ಪ್ರತಿ ಸೆಕ್ಟರ್ ವೈಸ್ ನಮ್ಗೆ ಹಾಕ್ತಾ ಹೋಗ್ತಾರೆ. ಆವಾಗ ನಮ್ಗೆ ಏನು ಈಗ ಎಲ್ಲ ಆಗಿದೆ ಆಗಿದೆ ಅಂತ ಬಂದಿದೆ, ಬಟ್ ಈ ತರ ಇಂಡೆಪ್ತ್ ಹೋದಾಗ ನಮ್ಮದು ಪ್ರೋಗ್ರೆಸ್ ಆಗೋದಿಲ್ಲ. ಅದಕ್ಕೆ ನೀವೇನ್ ಮಾಡಿ ಅಂತಂದ್ರೆ ಇದರಲ್ಲಿ ಸಿಂಪಲ್ ಇರುವಂತಹ ಸೆಕ್ಟರ್ ಗಳನ್ನೆಲ್ಲ ತಗೊಳ್ತಾ ಹೋಗಿ ಶುರುವಿಗೆ. ಈಗ ಮೂಲಭೂತ ಸೌಕರ್ಯ ಅದೆಲ್ಲ ಆರಾಮಾಗಿ ಮಾಡ್ತಾ ಹೋಗ್ಬೋದು, ಪಟಪಟ ಮಾಡ್ತಾ ಹೋಗಿ. ಅದನ್ನ ಕಾಂಪ್ಲಿಕೇಟೆಡ್ ಇರುವುದನ್ನ ಲಾಸ್ಟ್ಗೆ ಇಲಾಖೆಯವರನ್ನ ಬೇಕಾದ್ರೆ ಎರಡು ಮೂರು ಸೆಕ್ಟರ್ ಮಾತ್ರ, ವುಮೆನ್ ಅಂಡ್ ಚಿಲ್ಡ್ರನ್ ಒಂದು ಬೇಕಾಗ್ಬೋದು ನಿಮಗೆ, ಮತ್ತೆ ಹೆಲ್ತ್ ಒಂಚೂರು ಬೇಕಾಗ್ಬೋದು, ಅದೆರಡು ಡಿಪಾರ್ಟ್ಮೆಂಟ್ ಮಾತ್ರ ಕಷ್ಟ ಇರುವಂತದ್ದು, ಅದನ್ನ ತಗೊಂಡು ಮುಂದಕ್ಕೆ ಮಾಡಿದ್ರಾಯ್ತು. ಅರ್ಥ ಆಯ್ತಲ್ಲ? ಸೊ ನಮೂನೆ ಎರಡನ್ನ ನೀವು ಕೂಡಲೇ ಮೂರು ದಿವಸದೊಳಗಡೆ ಭರ್ತಿ ಮಾಡ್ಲೇಬೇಕು ಎಲ್ಲರೂ ಸಹಿತ. ಇದನ್ನ ನೀವು ನಾನು ಈಗಾಗಲೇ ಎರಡು ತಿಂಗಳಿಂದ ನಾನು ಹೇಳ್ತಾ ಇದ್ದೆ, ನಿಮ್ಮ ಹತ್ರ ಡೇಟಾ ಇರ್ಬೋದು, ನೀವು ಮಾಡಿ. ನೆಕ್ಸ್ಟ್ ನಮೂನೆ ಎರಡು ಆದ್ಮೇಲೆ ಆಗ ಅವರು ಹೇಳಿದ್ರು, ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ನಿಮಗೆ ನಮೂನೆ ಎರಡು ಆದ ಮೇಲೆ ನೀವು ಪಿ ಆರ್ ಎಕ್ಸಸೈಸ್ ಮಾಡಬೇಕು. ಪಿ ಆರ್ ಎಕ್ಸಸೈಸ್ ಮತ್ತೆ ಫೋಕಲ್ ಗ್ರೂಪ್ ಡಿಸ್ಕಷನ್ ಅಂತ ಬರ್ತದೆ, ಎರಡು ಬರ್ತದೆ. ಆಗ ಹೇಳಿಕೊಟ್ರು ನೀವು ನೀವು ಪಿ ಆರ್ ಎ ಮಾಡುವಾಗ ನಿಮಗೆ ಮೊಬೈಲ್ ಆ್ಯಪಿಗೆ ಹೋಗ್ತೀರಿ ನೀವು. ಮೊಬೈಲ್ ಆ್ಯಪ್ ಅದು ಹೇಗೆ ಅಂತ ಅವ್ರು ಹೇಳಿದ್ದಾರೆ. ಅದರಲ್ಲಿ ರಿಸೋರ್ಸ್ ಮ್ಯಾಪಿಂಗ್ ಬರ್ತದೆ, ಆಮೇಲೆ ಸೋಷಿಯಲ್ ಮ್ಯಾಪಿಂಗ್ ಬರ್ತದೆ, ಆಮೇಲೆ ಟ್ರಾನ್ಸಾಕ್ಟ್ ವಾಕ್ ಬರ್ತದೆ. ಸೊ ಎಲ್ಲದರದ್ದು ನೀವೇನ್ ಮಾಡ್ಬೇಕು ಅಂತಂದ್ರೆ ಈಗಾಗಲೇ ಅದನ್ನ ಮಾಡಿದ್ದರೆ ಎಲ್ಲಾ ಫೋಟೋವನ್ನ ತೆಗೆದು ನಿಮ್ಮ ಗ್ಯಾಲರಿಯಲ್ಲಿ ಇಟ್ಕೊಳ್ಳಿ. ಅದನ್ನ ಗ್ಯಾಲರಿಯಲ್ಲಿ ಇಟ್ಕೊಂಡು ಆ ಮೊಬೈಲ್ ಆ್ಯಪ್ ಅಲ್ಲಿ ನೀವು ಅದರಿಂದ ತೆಗೆದು ಈ ಫೋಟೋವನ್ನ ತೆಗೆದು ಅಪ್ಲೋಡ್ ಮಾಡ್ತಾ ಹೋದ್ರೆ ಆಯ್ತು. ಆಕ್ಚುಲಿ ಪಿ ಆರ್ ಎ ಎಕ್ಸಸೈಸ್ ವೆರಿ ಈಸಿ, ಏನೂ ಕಾಂಪ್ಲಿಕೇಟೆಡ್ ಇಲ್ಲ. ಎಫ್ ಡಿ ಜಿ ಮಾತ್ರ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುವಂತದ್ದು. ಎಫ್ ಡಿ ಜಿಗೆ ಫೋಕಲ್ ಗ್ರೂಪ್ ಡಿಸ್ಕಷನ್ಗೆ ನೀವು ಸೆಕ್ಟರ್ ವೈಸ್ ಹೋಗ್ಬೇಕು, ಗ್ರಾಮ ವೈಸ್ ಸೆಕ್ಟರ್ ವೈಸ್ ಹೋಗ್ಬೇಕಾಗ್ತದೆ. ಆವಾಗ ಏನು ಅಂತಂದ್ರೆ ಫಸ್ಟ್ ಏನ್ ಕೇಳ್ತದೆ ಅಂದ್ರೆ ಎಷ್ಟು ಜನ ಭಾಗವಹಿಸಿದ್ದಾರೆ ಅಂತ ಕೇಳ್ತದೆ. ನೀವು ಆವಾಗ ಮಾತ್ರ ನಿಮ್ಮ ಹತ್ರ ಟೋಟಲ್ ಎಷ್ಟು ಜನ ಭಾಗವಹಿಸಿದಾರಲ್ಲ ಅದೆಲ್ಲ ಪಟ್ಟಿ ನಿಮ್ಮ ಹತ್ರ ಇರಬೇಕು. ಅದರಲ್ಲಿ ಎಸ್ ಸಿ ಎಸ್ ಟಿ ಅದರ್ಸ್ ವಿಕಲಚೇತನರು ಮಹಿಳೆಯರು ಈ ತರ ಕೆಟಗರಿ ವೈಸ್ ಕೇಳುತ್ತೆ. ಪ್ರತಿಯೊಬ್ಬರ ಹೆಸರು ಹಾಕಬೇಕು, ಹೆಸರು ಹಾಕ್ತಾ ಹೋಗ್ಬೇಕಾಗತ್ತೆ. ಇದು ಸ್ವಲ್ಪ ಎಲ್ಲಿ ಮೊಬೈಲ್ ಅಲ್ಲಿ. ಸೊ ಇದನ್ನ ಕಂಪ್ಯೂಟರ್ ಆಪರೇಟರ್ ಮಾಡಬೇಕು, ಆ ಡೇಟಾ ತಗೊಳ್ಳೋದು ಮಾಡ್ತಾ ಹೋಗುದು. ಸೊ ಪ್ರತಿ ಸೆಕ್ಟರ್ ವೈಸ್ ಮಾಡ್ತಾ ಹೋಗ್ಬೇಕಾಗ್ತದೆ. ಸೊ ಇದನ್ನ ಸ್ವಲ್ಪ ಕರೆಕ್ಟ್ ಆಗಿ ಮಾಡಿ ಆಮೇಲೆ ಏನ್ ಗೊತ್ತಾ, ಕೀ ಪಾಯಿಂಟ್ ಡಿಸ್ಕಷನ್ ಅಂತ ಇದೆ. ಅವಾಗ ಅವ್ರು ಹೇಳಿದ್ರು ಎರಡರಲ್ಲಿ ಬರ್ತದೆ, ಒಂದು ಕೀ ಪಾಯಿಂಟ್ ಡಿಸ್ಕಷನ್ ಅಲ್ಲಿ ಏನ್ ಚರ್ಚೆ ಆಯ್ತು ಅಂತ. ಉದಾಹರಣೆಗೆ ಎಜುಕೇಶನ್ ಸೆಕ್ಟರ್ ಅಂತ ಬಂದ್ರೆ ಏನ್ ಕೀ ಪಾಯಿಂಟ್ ಡಿಸ್ಕಷನ್ ಆಗಿರ್ತದೆ ಅಲ್ಲಿ. ಈಗ ನಿಮ್ಮಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ನಾನು ಮೊನ್ನೆ ಇಲ್ಲಿ ಕಾಡೂರಿಗೆ ಹೋಗಿದ್ದೆ, ಕಾಡೂರಿಗೆ ಹೋದಾಗ ಅವ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರು ಸಹಿತ ಶಾಲೆ ಬಿಟ್ಟವರು ಡ್ರಾಪ್ ಔಟ್ ಏನಿಲ್ಲ. ಆದ್ರೆ ಅವ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಿದೆ ಅಂತಂದ್ರೆ ಎಸ್ ಎಲ್ ಸಿ ಆದ್ಮೇಲೆ ಪಿ ಯು ಸಿ ಹೋಗುವಂತದ್ದು ಪ್ರಮಾಣ ಇದೆ ಅಲ್ಲ, ಅದು ಒಂದು 10 ಜನ ಹೋಗಿಲ್ಲ. ಈ ಕೀ ಪಾಯಿಂಟ್ ಇಸ್ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಏನ್ ಚರ್ಚೆ ಮಾಡಿದ್ದಾರೆ ಅಂತಂದ್ರೆ ಅಷ್ಟು ಮಕ್ಕಳನ್ನು ಇನ್ನು ಮುಂದಕ್ಕೆ ಯಾರು ಸಹಿತ ನಮ್ಮಲ್ಲಿ ಡಿಗ್ರಿ ಆಗದಿದ್ದಂತ ಮಕ್ಕಳು ಇರಬಾರದು. ಅದಕ್ಕೆ ಅವರು ಏನ್ ಹೇಳಿದ್ದಾರೆ, ಚರ್ಚೆ ಏನ್ ಮಾಡಿದ್ದಾರೆ,
ಎಸ್ ಎಲ್ ಸಿ ಆದಂತ ಎಲ್ಲೆಲ್ಲಿ ಶಾಲೆಗಳಲ್ಲಿ ನಾವು ಮಕ್ಕಳು ಯಾರು ಅಂತ ಬಿಡುವಂತ ಪ್ರಮಾಣ ಇದೆ, ಮಕ್ಕಳು ಶಾಲೆ ಹೋಗೋದು, ಅಂತವರನ್ನ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟು ಅಟ್ ಲೀಸ್ಟ್ ಪಿ ಯು ಸಿಗೆ ನಾವು ಜಾಯಿನ್ ಮಾಡಬೇಕು. ನೀ ಕೀ ಪಾಯಿಂಟ್ ಡಿಸ್ಕಷನ್ ಏನು ಅಂದ್ರೆ ಅಲ್ಲಿ ಆಕ್ಚುಲಿ ಎಸ್ ಎಲ್ ಸಿ ಆದಂತ ಮಕ್ಕಳನ್ನ ಶಾಲೆಗೆ ಸೇರಿಸುವಂತದ್ದು ಕೀ ಪಾಯಿಂಟ್ ಡಿಸ್ಕಷನ್ ಆಗ್ತದೆ. ಸೊ ಅದನ್ನ ನೀವು ಬರೀಬೇಕು. ಪಾಲಿಸಿ ಇನಿಷಿಯೇಷನ್ ಏನು, ಅವ್ರಿಗೆ ಶಾಲೆಗೆ ಸೇರಿಸುವಂತದ್ದು, ನಾವು ಸೇರಿಸಲಿಕ್ಕೆ ಕ್ರಮವನ್ನು ತಗೊಳ್ತೇವೆ, ದಟ್ ಇಸ್ ಅ ಪಾಲಿಸಿ ಇನಿಷಿಯೇಷನ್. ಏನು ಕೀ ಪಾಯಿಂಟ್, ಅದಕ್ಕೆ ಏನು ಕ್ರಮ ತಗೊಳ್ತಾ ಇದ್ರಿ, ಅದು ಎರಡನ್ನ ನೀವು ಬರಬೇಕು. ಒಂದು ಕೀ ಪಾಯಿಂಟ್ ಡಿಸ್ಕಷನ್ ಅಲ್ಲಿ ಏನು ಅಂತ ಬರೀರಿ, ಪಾಲಿಸಿ ಇನಿಷಿಯೇಷನ್ ಅಂದ್ರೆ ಮುಂದೆ ಅದರ ಮೇಲೆ ಏನು ಆ ಪಾಯಿಂಟ್ ಬಗ್ಗೆ ಏನು ಕ್ರಮ ತಗೊಳ್ತೀರಿ ಅದನ್ನ ಹಾಕಿದ್ರೆ ಆಯ್ತು. ಆಮೇಲೆ ಕೊನೆಗೊಂದು ಡಿಕ್ಲರೇಷನ್ ಕೊಡಬೇಕು. ಇಷ್ಟೇ ಇರುವಂತದ್ದು, ಪ್ರತಿ ಸೆಕ್ಟರ್ ವೈಸ್ ಹಾಕ್ತಾ ಹೋಗ್ಬೇಕು, ನಿಮಗೆ ಗೊತ್ತಾಗ್ತದೆ ಅದನ್ನ ಮಾಡ್ತಾ ಹೋದಾಗೆ. ಸೊ ಇದು ತುಂಬಾ ಕಷ್ಟ, ಮೊಬೈಲ್ ಆ್ಯಪ್ ಏನು ಕಷ್ಟನೂ ಇಲ್ಲ, ಕಷ್ಟ ಏನಿಲ್ಲ, ಈಗ ಮಾಡಿದ್ದಾರೆ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಪ್ರತಿಯೊಂದನ್ನ ನೀವು ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ಈ ಪ್ರಕ್ರಿಯೆ ಇದೆಲ್ಲ ಆದ ಮೇಲೆ, ನೀವು ಕಂಪ್ಲೀಟ್ ಆದ ಮೇಲೆ ನೆಕ್ಸ್ಟ್ ವೀಕ್ ಅಲ್ಲಿ ನಾವು ನಮೂನೆ ಮೂರರ ಬಗ್ಗೆ ಇದೇ ತರ ಕ್ಲಾಸ್ ತಗೊಂಡು ನಿಮ್ಗೆ ಹೇಳ್ತೇವೆ. ಅಷ್ಟೊತ್ತಿಗೆ ನಿಮಗೆ ನಮೂನೆ ಎರಡಾಗಿ ಇಷ್ಟು ಕೆಲಸ ಆಗಿರ್ಬೇಕು. ಇವತ್ತು ಸ್ವಲ್ಪ ಹೇಳ್ತೇವೆ, ಬಟ್ ನಿಮಗೆ ನಮೂನೆ ಮೂರರ ಬಗ್ಗೆ ತುಂಬಾ ಅದರಲ್ಲಿ ಕೆಲಸ ಇರ್ತದೆ. ಅದನ್ನು ಇನ್ನೊಂದು ರೌಂಡ್ ನಾವು ನಿಮಗೆ ಟ್ರೈನಿಂಗ್ ಕೊಡ್ತೇವೆ. ಬಟ್ ನಮೂನೆ ಎರಡನ್ನ ನೀವು ಮೂರು ದಿವಸದಲ್ಲಿ ಕಂಪ್ಲೀಟ್ ಮಾಡಿ, ಈ ಪಿ ಆರ್ ಎ ಮತ್ತೆ ಎಫ್ ಜಿ ಡಿ ಅನ್ನೋ ಸಹಿತ ನೀವು ಕಂಪ್ಲೀಟ್ ಮಾಡ್ಬೇಕು. ನೆಕ್ಸ್ಟ್ ವೀಕ್ಗೆ ನಾವು ನಮೂನೆ ಮೂರರ ಬಗ್ಗೆ ನಾವು ತಗೊಳ್ತೇವೆ, ಏನ್ ಮಾಡಿದಿರಿ ಅಂತ ಹೇಳುವಂತದ್ದು ಇಲ್ಲೇ ನಾವು ರಿವ್ಯೂ ಮಾಡ್ತೇವೆ. ಅಷ್ಟೊತ್ತಿಗೆ ನಿಮ್ದೆಲ್ಲ ರೆಡಿ ಆಗಿರ್ಬೇಕು. ಓಕೆ, ಏನಾದ್ರು ಇನ್ನೂ ಏನಾದ್ರು ಇದ್ರ ಬಗ್ಗೆ ಡೌಟ್ ಇದ್ರೆ ಕೇಳಿ. ಯಾವ್ದು ಕೋಣಿ ಜಿ ಪಿ ಮಾತಾಡಿ. ನೀವು ಮ್ಯೂಟ್ ಮಾಡಿದ್ರೆ ಕಾಣ್ತದೆ, ಮಾತಾಡ್ಬೋದು. ಕೋಣಿ ಜಿ ಪಿ ಮಾತಾಡ್ಬೋದು. ಇಲ್ಲಿ ಮೇನ್ ರೋಲ್ ಪಿ ಡಿ ಓಸ್ ಆಯ್ತು, ಸೆಕ್ರೆಟರಿ ಮತ್ತೆ ಕಂಪ್ಯೂಟರ್ ಆಪರೇಟರ್ ಸ್ವಲ್ಪ ಇದರಲ್ಲಿ ನಿಮ್ದು ರೋಲ್ ಇರ್ತದೆ. ಸೊ ನೀವು ಡೇಟಾವನ್ನೆಲ್ಲ ಚೆಕ್ ಮಾಡಬೇಕು. ಡಿಪಾರ್ಟ್ಮೆಂಟ್ ಹತ್ರ ಏನೋ ಡೌಟ್ ಇದ್ರೆ ಕರ್ಸಿ ಫೋನ್ ಮಾಡಿ ಕೇಳಿ ಚೆಕ್ ಮಾಡಿ ಇದನ್ನ ಫೀಡ್ ಮಾಡ್ತಾ ಹೋಗ್ಬೇಕು. ಕಲ್ಯ ಕಲ್ಯ ಇದೆ ಕಟ್ಬೆಟ್ಟರು, ಏನೋ ಕೇಳಲಿಕ್ಕೆ ನೀವು ಅನ್ಮ್ಯೂಟ್ ಮಾಡಿದಿರಿ, ಕೇಳ್ಬೋದು ಪ್ರಶ್ನೆ. ಯಾವ್ದು ಈಗ ಕೆಲವರು ಏನು ಹೇಳ್ತಾ ಇದ್ರು, ನಮ್ಗೆ ಸೆಕೆಂಡರಿ ಡೇಟಾ ಕೊಡ್ತಾ ಇಲ್ಲ, ಅದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವುಮೆನ್ ಅಂಡ್ ಚಿಲ್ಡ್ರನ್ ಅಥವಾ ಬೇರೆ ಬೇರೆ ಆ ತರ ಇದ್ರೆ, ಸಿ ದೇ ಆರ್ ಆಲ್ ವರ್ಕಿಂಗ್ ಇನ್ ದ ಗ್ರಾಮ ಪಂಚಾಯತ್ ಏರಿಯಾ ಓನ್ಲಿ. ನಮಗೆ ಮೇಯ್ನ್ ಅದ್ರಲ್ಲಿ ಯಾರ್ದು ಗೊತ್ತಾ, ಈಗ ನಿಮ್ಮದು ವಿಕಲಚೇತನ್ ಅಂದ್ರೆ ನಿಮ್ಮಲ್ಲಿ ಎಂಬಿ ಇವರೆಲ್ಲ ಇರ್ತಾರೆ, ಯಾವ್ದು ಆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟವರು ಅಲ್ಲಿ ನಿಮ್ಮಲ್ಲೇ ಇರ್ತಾರೆ, ಅವ್ರು ತಗೊಳ್ತೀರಿ. ಸ್ವಸಹಾಯ ಸಂಘದ್ದು ನಿಮ್ಮ ಹತ್ರ ಡೇಟಾ ಇರ್ತದೆ, ನಿಮ್ಮಲ್ಲಿ ಎಂ ಬಿ ಕೆಗಳು ಇರ್ತಾರೆ, ಅವ್ರ ಹತ್ರ ತಗೊಳ್ತೀರಿ. ಮೇನ್ ಎಜುಕೇಶನ್ ಎಜುಕೇಶನ್ಗೆ ಸಹಿತ ನಿಮ್ಗೆ ವುಮೆನ್ ಅಂಡ್ ಚಿಲ್ಡ್ರನ್ನ ಡೇಟಾ ವೆರಿ ಇಂಪಾರ್ಟೆಂಟ್. ನೀವು ವುಮೆನ್ ಅಂಡ್ ಚಿಲ್ಡ್ರನ್ನ ಅವರು ಕೊಟ್ಟಿಲ್ಲ ಅಂದ್ರೆ ಮೇಲ್ವಿಚಾರಕರಿಗೆ ಕೇಳಿ, ಅದು ಇನ್ನೂ ಅವ್ರ ಹತ್ರ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ನೇರವಾಗಿ ನಮಗೆ ಕಾಲ್ ಮಾಡಿ, ನಾವು ಅವ್ರಿಗೆ ಹೇಳ್ತೇನೆ. ಸೊ ದಟ್ ಅವ್ರು ಮಾಹಿತಿ ಕೊಡೋ ತರ ವ್ಯವಸ್ಥೆಯನ್ನ ಮಾಡ್ತೀವಿ. ಬಟ್ ನಿಮ್ಮ ಹತ್ರ ಆಲ್ರೆಡಿ ಅದೆಲ್ಲ ಇನ್ಫಾರ್ಮೇಶನ್ ಇಟ್ಕೊಂಡಿರ್ತೀರಿ, ಗಾಂಧಿ ಗ್ರಾಮ ಪುರಸ್ಕಾರ ಅಥವಾ ಬೇರೆ ಬೇರೆ ಹಾಕುವಾಗ ಆ ಡೇಟಾಗಳು ಇರ್ತದೆ ನಿಮ್ಮ ಹತ್ರ. ಸೊ ಆ ಡೇಟಾವನ್ನ ಬಳಕೆ ಮಾಡಬಹುದು. ಡೌಟ್ ಇದ್ರೆ ಅದ್ರಲ್ಲಿ ಏನೋ ಪ್ರಾಬ್ಲಮ್ ಆದ್ರೆ ನೇರವಾಗಿ ಮಾತಾಡಿ, ನಾವು ವ್ಯವಸ್ಥೆ ಮಾಡ್ತೇವೆ. ಕಾಳವರ ಈ ಕಾಳವರ ಜಿ ಪಿ ಇದೀರ ಮಾತಾಡಿ ನೋಡುವ. ಕಾಳವರ ಶೇಟ್ ಕಾಳವರ ಹಿರ್ಗಾನ ಅನ್ಮ್ಯೂಟ್ ಮಾಡಿ. ಮಾತಾಡಿ. ಕೇಳ್ತಾ ಇಲ್ಲ, ಇಲ್ಲಿ ಕೇಳ್ತಾ ಇಲ್ಲ ನೋಡಿ ನೋಡಿ. ನೀವು ನಮ್ಗೆ ಇಲ್ಲಿ ಟೆಕ್ಸ್ಟ್ ಮಾಡಿದಾಗ ಆಗ್ತದೆ, ನಾವು ಇಂಟ್ರಾಕ್ಷನ್ ಇಸ್ಟೋರಿ ಮಾಡಿಲ್ಲ. ನೀವು ಮಾತಾಡಿದ್ರೆ ನಮ್ಗೆ ಇದು ಕರೆಕ್ಟ್ ಆಗಿ ಟೀಚ್ಮೆಂಟ್ ಆ್ಯಪ್ ಕರೆಕ್ಟ್ ಆಗಿ ವರ್ಕ್ ಆಗ್ತದೆ ಇಲ್ಲ ಅಂತ ಗೊತ್ತಾಗ್ತದೆ. ಒಂದು ಪಂಚಾಯತ್ ಯಾರಾದ್ರೂ ಮಾತಾಡಿಯಲ್ಲ ಸರ್. ಹಾ
ಕೇಳ್ತದಲ್ಲ ಈಗ ನಾವು ಮಾತಾಡಿ ಅರ್ಥ ಆಗ್ತದೆ. ವಿಶೇಷ ಚೇತನದಲ್ಲಿ ಅವರು ಅನಕ್ಷರಸ್ಥರಿರ್ತಾರೆ. ನಾವು ಮೊನ್ನೆ ರೀಸೆಂಟ್ ಒಂದು ಗ್ರಾಮ ಸಭೆ ಮಾಡಿದಾಗ್ಲೇ ಅವರು ಏನೋ ಅನಕ್ಷರಸ್ಥರು ಇದ್ದಾರೆ. ಅವರನ್ನ ಇಲ್ಲಿ ಹಾಕಿದ್ರೆ ಅವ್ರಿಗೆ ಏನು ಆಕ್ಟಿವಿಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಅಲ್ಲ ಅಲ್ಲ ಅಲ್ಲ, ನೀವು ಏನ್ ಗೊತ್ತಾ, ಅದ್ರಲ್ಲಿ ಅನಕ್ಷರಸ್ಥರ ಪ್ರಮಾಣ ಹಾಕಿ. ಅದ್ರಲ್ಲಿ ಏನು ಅಂತಂದ್ರೆ, ನಾವು ನಿಮ್ಮಲ್ಲಿ ಇರುವಂತ ಅದಕ್ಕೆ ಒಬ್ರು ವಿಕಲಚೇತನಕ್ಕೆ ಯಾರು ಇರ್ತಾರೆ, ವಿ ಆರ್ ಡಬ್ಲ್ಯೂ ಇದ್ದಾರಲ್ಲ, ವಿ ಆರ್ ಡಬ್ಲ್ಯೂಗೆ ನಾವು ಆಕ್ಟಿವಿಟಿ ಕೊಡ್ಬೇಕು. ಅದ್ರಲ್ಲಿ ಯಾರು ಇರ್ತಾರೆ ಗೊತ್ತಾ, ಅನಕ್ಷರಸ್ಥರು ಯಾರು ಇರ್ತಾರೆ ಅಂದ್ರೆ ಬೆಡ್ ರೀಡನ್ ಇದ್ರೆ ಬರ್ತಾರೆ. ಸೊ ಬೆಡ್ ರೀಡನ್ ಇದ್ರೆ ನಾವು ಆಕ್ಟಿವಿಟಿಯಲ್ಲಿ ಚಟುವಟಿಕೆ ಹಾಕುವಾಗ ಹೇಳ್ಬೋದು ಅವರು ಬೆಡ್ ರೀಡನ್ ಇದ್ದಾರೆ, ಸೊ ಹಾಗಾಗಿ ಏನು ಮಾಡಕ್ ಆಗ್ತಾ ಇಲ್ಲ ಅಂತ. ಬಟ್ ಸಾಮಾನ್ಯ ವಿಕಲಚೇತನರಿದ್ರೆ ಅವ್ರ ಆಕ್ಟಿವಿಟಿಯಲ್ಲಿ ತಗೊಂಡು ನಿಮ್ಮಲ್ಲಿ ಇರುವಂತ ವಿ ಆರ್ ಡಬ್ಲ್ಯೂಗೆ ಆಕ್ಟಿವಿಟಿಯನ್ನ ಕೊಟ್ಟು ಅವರನ್ನ ನಾವು ಮೇನ್ ಸ್ಟ್ರೀಮಿಗೆ ಮುಖ್ಯವಾಹಿನಿ ತರಬಹುದು. ಬಿಡಿ ಅದನ್ನ, ನೀವು ಮಾಹಿತಿಯನ್ನ ಏನಿದೆ ಅದನ್ನ ಹಾಕಿ. ಅವ್ರು ಬರ್ಲಿಲ್ಲ ಅಂದ್ರೆ ಚಟುವಟಿಕೆ ಮಾಡುವಾಗ ನಾವು ನೆಕ್ಸ್ಟ್ ನಮೂನೆ ಮೂರು ಬರ್ತದಲ್ಲ, ನಮೂನೆ ಮೂರು ಬಂದಾಗ ನೀವು ಅದ್ರಲ್ಲೆಲ್ಲ ನರೇಟ್ ಮಾಡಬಹುದು, ತೊಂದರೆ ಇಲ್ಲ. ಅಲ್ಲಿಗೆ ಅಲ್ಲಿ ಬಂದಾಗ ನೀವು ಅವರು ಯಾಕೆ ನಿಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಅದಕ್ಕೆ ಗುರಿ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನ ನೀವು ಅಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ನಮೂನೆ ಎರಡಕ್ಕೆ ಬಂದಾಗ ನೀವು ಪರ್ಫೆಕ್ಟ್ ಇನ್ಫಾರ್ಮೇಶನ್ ಏನಿದೆ ಅದನ್ನು ಹಾಕಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರಿ, ಆಗ್ಬೋದಾ? ಸರಿಯಾ, ಓಕೆ. ಇವರು ರೇಣಿತಾ ಅವ್ರು ತಗೊಳ್ಳಿ ಅಲ್ಲ. ಹಾ, ಬೇರೆ ಯಾರಾದ್ರು ಮಾತಾಡ್ಲಿಕ್ಕಿದ್ರೆ ಮಾತಾಡಿ. ಇವ್ರು ಇಲ್ಲವಾ ಕಾಳಾವರ? ಏನಾದ್ರೂ ಇಶ್ಯೂ ಇದ್ರೆ ಗ್ರೂಪ್ ಅಲ್ಲಿ ಹಾಕಿ. ಈಗ ನಮ್ಮ ಇದು ನಿಮಗೆ ಎಸ್ ಬಿ ಎಂ ಗೆ ರಿಲೇಟೆಡ್ ಆಗಿ, ಸ್ವಚ್ಛ ಭಾರತ್ ಮಿಷನ್ ರಿಲೇಟೆಡ್ ಆಗಿ ನಿಮಗೆ ಪೇಮೆಂಟ್ ಬರ್ತದೆ. ಈಗ ಪೇಮೆಂಟ್ ಮಾಡ್ಲಿಕ್ಕೆ ಇರ್ತದೆ. ನಿಮಗೆ ಗೊತ್ತುಂಟು, ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ನಾವು ಪಂಚಾಯತಿಗೆ ಹಣ ಕೊಡ್ತಾ ಇದ್ವಿ ಇಷ್ಟು ದಿವಸ. ಯಾವ್ದಕ್ಕೆ ಕೊಡ್ತಾ ಇದ್ವಿ ಅಂತಂದ್ರೆ, ನಿಮಗೆ ಈ ಶೆಡ್ಗೆ ಕೊಡ್ತಾ ಇದ್ವಿ, ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಗೆ ಕೊಡ್ತಾ ಇದ್ವಿ, ಕಮ್ಯುನಿಟಿ ಟಾಯ್ಲೆಟ್ ಗೆ ಕೊಡ್ತಾ ಇದ್ವಿ, ಇಷ್ಟೆಲ್ಲ ಕೊಡ್ತಾ ಇದ್ವಿ. ಈ ದುಡ್ಡನ್ನ ಕೊಡ್ತಾ ಇದ್ದ ದುಡ್ಡನ್ನ ನೀವ್ ಏನ್ ಮಾಡ್ತಾ ಇದ್ರಿ, ನಿಮ್ಮ ವರ್ಗವೊಂದಕ್ಕೆ ಹಾಕ್ತಾ ಇದ್ರಿ, ವರ್ಗವೊಂದಿಂದ ನೇರ ಪೇಮೆಂಟ್ ಆಗ್ತಾ ಇತ್ತು. ಈಗ ಅದನ್ನ ಆ ಸಿಸ್ಟಮ್ ತೆಗ್ದಿದ್ದಾರೆ, ಪಿ ಎಫ್ ಎಂ ಎಸ್ ಸಿಸ್ಟಮ್ ತಂದಿದ್ದಾರೆ. ಪಿ ಎಫ್ ಎಂ ಎಸ್ ಅಂದ್ರೆ ಸಿಂಗಲ್ ನೋಡಲ್ ಏಜೆನ್ಸಿ ಸಿಸ್ಟಮ್ ಇದೆ, ಸಿಂಗಲ್ ನೋಡಲ್ ಏಜೆನ್ಸಿ. ಅದಕ್ಕೆ ಒಂದು ಬ್ಯಾಂಕ್ ಖಾತೆ ಆಗಿದೆ. ಆ ಬ್ಯಾಂಕ್ ಖಾತೆಗೆ ನಿಮ್ಗೆ ಹಣ ಬೀಳ್ತದೆ. ಹಣ ಅಂದ್ರೆ ಅದು ಲಿಮಿಟ್ ಬೀಳ್ತದೆ ನಿಮ್ಗೆ. ಲಿಮಿಟ್ ಅಂದ್ರೆ ಹೇಗೆ ಅಂದ್ರೆ, ಈಗ ಉದಾಹರಣೆಗೆ ನಿಮಗೆ ಗ್ರೇವ ಬೂದು ನೀರು ನಿರ್ವಹಣೆಗೆ 5 ಲಕ್ಷ ಬೇಕು ಅಂತ ನೀವು ಡಿಮಾಂಡ್ ನನಗೆ ಕೊಡ್ತೀರಿ. ನಾನು 5 ಲಕ್ಷವನ್ನ ನಿಮಗೆ ನಾನು ಲಿಮಿಟ್ ಕೊಡ್ತೇನೆ, 5 ಲಕ್ಷದವರೆಗೆ ನೀವು ಖರ್ಚು ಮಾಡಬಹುದು ಅಂತ. ಸೊ ನೀವೇನು ಅಂತಂದ್ರೆ, ನಿಮ್ಮಲ್ಲಿ ವೆರಿ ಸಿಂಪಲ್ ಅದು ಪಿ ಎಫ್ ಎಂ ಎಸ್, ನೀವು ಅದೆಲ್ಲ ಬಿಲ್ ಸಿಸ್ಟಮ್ ಎಲ್ಲ ಮಾಡಬೇಕು. ರೆಗ್ಯುಲರ್ ಏನ್ ಮೆಥಡ್ ಇದೆ ಅದನ್ನು ಮಾಡಬೇಕು. ಪೇಮೆಂಟ್ ಮಾಡುವಾಗ ಪಿ ಎಫ್